ಅಧಿಪತಿ ವಿಕ್ರಮರ ಆರೋಗ್ಯ ಹೇಗಿದೆ ತಾಯಿ? ಎಂದಿನಂತೆ ಇದೆ ಸ್ವಾಮಿ. ಪರಮೇಶ್ವರ ಆತನಿಗೆ ಜಾಗೃತೆ ಆರೋಗ್ಯವನ್ನು ಕರುಣಿಸಲಿ. ತಮ್ಮ ಹರಕೆ ನಿಜವಾಗಲಿ ಸ್ವಾಮಿ. ಧರ್ಮವೀರ ಮಹಾರಾಜ, ಪ್ರಜೆಗಳ ಸಂತೋಷವೇ ರಾಜ್ಯಲಕ್ಷ್ಮಿಗೆ ರತ್ನಾಲಂಕಾರ. ಪ್ರಜಾ ಸಂತೋಷಕ್ಕೆ ಮೂಲ ಪ್ರಕೃತಿಯ ಒಲುಮೆ. ಅದನ್ನು ಪಾಲಿಸಬೇಕಾದ ರಾಜನಿಂದ ಧರ್ಮಲೋಪವಾದಾಗ ಈ ರೀತಿ ಕ್ಷಾಮಡಾಮರಗಳು ತಲೆ ಹಾಕುತ್ತದೆ. ಮಹಾತ್ಮ, ನನಗರಿತಂತೆ ನನ್ನಿಂದ ಧರ್ಮಲೋಪವಾಗಿಲ್ಲ. ಪ್ರಜಾಹಿತ ಚಿಂತನೆಯಿಂದಲೇ ಬಹು ಶ್ರಮಪಟ್ಟು ದೊಡ್ಡ ಕೆರೆಯನ್ನು ನಿರ್ಮಿಸಿದೆ. ಆದರೆ ಇದುವರೆಗೂ ಅದರಲ್ಲಿ ನೀರು ಬಾರದೆ ಪ್ರಜೆಗಳ ಕಷ್ಟವನ್ನು ನೋಡಲಾರದೆ ನನ್ನ ಮನಸ್ಸು ತಲ್ಲಣಗೊಳ್ಳುತ್ತಿದೆ. ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ. ಮಹಾರಾಜ, ಮಳೆ ಬಾರದೆ ಕಟ್ಟಿದ ಕೆರೆಯಲ್ಲಿ ನೀರು ಬಾರದೆ ಹೋದಾಗಲೇ ಧರ್ಮಲೋಪವಾಗಿದೆ ಎಂದು ಅರಿವಾಗಲಿದೆ. ಸ್ವಾಮಿ, ಇದನ್ನು ಅರಿಯಲಾರದೆ ಹೋದನೆ. ಇದಕ್ಕೆ ಪರಿಹಾರ ಮಾರ್ಗವನ್ನು ತಾವೇ ತೋರಿಸಿರಿ. ಹೇರಳವಾಗಿ ಧರ್ಮವನ್ನು ಆಚರಿಸಿ. ಪ್ರಕೃತಿ ದೇವಿ ಅಲಿಯುತ್ತಾಳೆ, ದೇವನು ಅಲಿಯುತ್ತಾನೆ, ನಿನ್ನ ಚಿಂತೆ ಪರಿಹಾರವಾಗುತ್ತದೆ. ಮಂತ್ರೀಂದ್ರ, ಪೂಜ್ಯ ಸಲಹೆಯಂತೆ ಇಂದಿನಿಂದ ಹೆಚ್ಚಾಗಿ ದಾನ ಧರ್ಮ ಕಾರ್ಯಗಳು ಆರಂಭವಾಗಲಿ. ಅದಕ್ಕಾಗಿ ರಾಜ್ಯಾದಾಯದ ಹೆಚ್ಚಿನ ಭಾಗವು ವಿನಿಯೋಗವಾಗಲಿ. ಈ ಕಾರ್ಯ ನಿರ್ವಹಣೆಗೆ ಯೋಗ್ಯರಾದವರನ್ನು ಆರಿಸಿ ನೇಮಿಸಿರಿ. ಪ್ರಭು, ವಂಶ ಪಾರಂಪರ್ಯವಾಗಿ ಈ ಸತ್ಕಾರ್ಯಗಳಿಗೆ ಹೆಸರಾದ ಆನಂದವರ್ಮರೇ ಈ ಕಾರ್ಯಕ್ಕೆ ತಕ್ಕವರೆಂದು ನನ್ನ ಮತ. ನಿಜ ಆನಂದವರ್ಮರೇ, ಇಂದಿನಿಂದ ಈ ಸತ್ಕಾರ್ಯದ ಹೊಣೆ ನಿಮ್ಮದು. ಮಹಾರಾಜ, ತಮ್ಮ ಹಿತೋಕ್ತಿಗಳಿಂದ ನನ್ನ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಕ್ಕಿದೆ. ತಾವು ಇಲ್ಲಿಯೇ ಇದ್ದು ತಮ್ಮ ಸದುಪದೇಶಗಳಿಂದ ನನ್ನನ್ನು ಪಾವನನ್ನಾಗಿ ಮಾಡಬೇಕು. ಕಥಾಸ್ತು. ಪ್ರಭು, ಸೈನ್ಯಾಧಿಪತಿಗಳ ಪರಿಸ್ಥಿತಿ ತೀರ ವಿಷಮವಾಗಿದೆ. ಮಂತ್ರಿಯಿಂದ ರಾಜವೈದ್ಯರನ್ನು ಬೇಗ ಅಲ್ಲಿಗೆ ಕಳುಹಿಸಿ ವಿಕ್ರಮರ ವಿಚಾರವನ್ನು ಗಮನಿಸಿ. ವೈದ್ಯರೆ, ಈ ಪಚ್ಚದಿಂದ ಬೇಸರವಾಗಿದೆ. ರುಚಿಯಾದ್ದನ್ನು ತಿನ್ನಲು ಅಪ್ಪಣೆ ಕೊಡಿ. ವ್ಯಾಧಿ ಹರಿದ ಮೇಲೆ ಬೇಕಾದ್ದನ್ನು ತಿನ್ನಿವರಂತೆ. ವ್ಯಾಧಿ ಹರಿಯಲಿ ಹರಿಯದಿಲ್ಲ, ಆತ್ಮವನ್ನು ನೋಯಿಸಲಾರಿ ಚೆನ್ನಾಗಿ ತಿಂದು ತೃಪ್ತನಾಗಬೇಕು. ಆಗಲಿ, ಸ್ವಲ್ಪ ತಡೆಯರಿ. ಯಾವ ಭಯವೂ ಇಲ್ವೇ ತಾಯಿ? ಭಯಪಡಬೇಡಿ, ದೇವರಿದ್ದ. ಗೌರಿ, ವಿಜಯನಿಗೆ ಊಟ ಮಾಡಿಸು. ಮಾಧವ ಕಾಣಿರಯ್ಯ, ಕಣ್ಣ ಮುಚ್ಚುವ ಮುನ್ನ ಕಣ್ ತೆರೆಯಿರಯ್ಯ.
ಅಂತಕನ ಆಲಯದೇ ಅಂದಂದಿನ ಪಾಪ ಪುಣ್ಯದ ಕರ್ಮಕಾಂಡವ ಚಿತ್ರಗುಪ್ತ ನೋಡಿ ಕಾತರದೇ ಅಂತಕನಿಗೆ ಅರಿಕೆ ಗೈದ ಕೋಟಿಗಳಲ್ಲಿ ನಂಜಮ್ಮನೆಂಬಾಕೆ ಯಾರಿಗೂ ಹಿಡಿಯನ್ನ ಕೈ ನೀಡಿ ಕೊಡಲಾಕೆ ಯಾರಿಗೂ ಇಲ್ಲೆಂದು ಹೋಗೆನ್ನಳಾಕೆ ಈ ಜೀವ ಕೀವ ಫಲವೇ ನಂಬ ಶಂಕೆ ಏ ನಂಬ ಶಂಕೆ ಕಾಲನ್ನಾದಿಯ ಮೌಢ್ಯವ ಕೇಳಿ ಜಗಿತನಾಗಿ ನಿಂದ ಪಾಪವಾಗಲಿ ಪುಣ್ಯವಾಗಲಿ ಮಾಡಿಪೆ ನಾನಂದ ಜೀವ ಸೆಳೆಯುವ ಕೈಗಳಲ್ಲಿ ಯಮ ಜೋಳಿಗೆಯನ್ನು ಹಿಡಿದ ಸನ್ಯಾಸಿಯಾಗಿ ಬಂದ ಮನೆ ಬಾಗಿಲಲ್ಲಿ ನಿಂದ ಭವತಿ ಭಿಕ್ಷಾಂ ದೇಹಿ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಕಾಲನ ಗತಿಯ ಸಂಧ್ಯೆಗೆ ತಿಳಿಸಲು ಸೂರ್ಯದೇವ ಹೊರಟ ಕತ್ತಲಾದರೂ ಕದಲದ ಅಂತಕ ಕೋಪದಿಂದ ಕೂಗಿಟ್ಟ ಕೋಪದಿಂದ ಕೂಗಿಟ್ಟ ಭವತಿ ಭಿಕ್ಷಾಂ ದೇಹಿ ಸಂಜೆಯಾದರೂ ಹೋಗದೆ ನಿಂದ ಸನ್ಯಾಸಿಯ ಕಂಡು ನಂಜಮ್ಮನ ಮನಸ್ಸು ಹೆಡೆಯ ತುಳಿದ ಹಾವಂತ ರೋಷಗೊಂಡು ಸಾರಿಸಿ ಗುಡಿಸಿದ ಕಸದ ಕುಪ್ಪೆಯ ಕೈಯಲ್ಲಿ ಹಿಡಿತಂದು ಸುರಿದಳು ಜವದಲ್ಲಿ ಜೋಳಿಗೆಯಲ್ಲಿ ಬೀಡೆ ತೊಲಗಲೆಂದು ಈ ಬೀಡೆ ತೊಲಗಲೆಂದು ಕೊಟ್ಟ ಬಿಚ್ಚಕೊಂಡು ಮೃತ್ಯು ಚಿತ್ರಗುಪ್ತ ನೆದುರುಗಿಟ್ಟು ದೃಷ್ಟಿಯಿಟ್ಟು ಆದಿಸೆನಲು ಸಿಕ್ಕಿ ತಂದು ತೊಗರಿ ಹೊಟ್ಟು ಕಟ್ಟನದನ್ನು ನೋಡಿ ಯಮನು ಮೂಲೆಗೆ ಸೆದು ಬಿಟ್ಟ ಕೊಟ್ಟು ಮೊಳೆದು ಗಿಡವದಾಗಿ ಕಾಯ ಬಿಟ್ಟಿತು ಅದು ಕಾಯ ಬಿಟ್ಟಿತು ಹೆಣ್ಣಿನಾಯುಷ್ಯ ಹಣ್ಣಾಯಿತು ಮಣ್ಣಿನ ಋಣ ತೀರಿತು ಕರ್ಮದ ಹಕ್ಕಿ ಹಾರಿ ಕಾಲನ ಬಳಿ ಸೇರಿತು ಕಾಲನ ಬಳಿ ಸೇರಿತು ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಾರುಣದ ವ್ಯಥೆ ತಾಳನೆಂದು ಬೇಡಿದಳು ಜವರಾಯಗೆ ಬೇಡಿದಳು ಜವರಾಯಗೆ ದಂಡಧರನು ಕೈ ತೋರಿದ ತೊಗರಿ ಗಿಡದ ಕಡೆಗೆ ಸಂತಸದಲ್ಲಿ ನಂಜಮ್ಮನು ಓಡಿದಳ ಬಳಿಗೆ ಕಾಯಸುಲಿಯ ಬರಿಯ ಜಳ್ಳು ಕಾಯಸುಲಿಯ ಬರಿಯ ಜಳ್ಳು ಆಸೆಗಾಯ್ತು ಮುಳ್ಳು ಕೋಪದಿಂದ ಕೆರಳಿ ಹೆಣ್ಣು ಜವನ ಜರಿದು ನಿಂತು ಆ ಜವನ ಜರಿದು ನಿಂತಳು ಯಮರಾಜ ಈ ಚೆಳ್ಳು ಕಾಯಿಗಳ ನನ್ನ ಆಹಾರವೇನು ಹೌದು ನೀನು ನರಲೋಕದಲ್ಲಿ ಕೊಟ್ಟಿದ್ದು ಇದೆ ಈ ನರಕಲೋಕದಲ್ಲಿ ನಿನಗೆ ಸಿಕ್ಕಿದ್ದು ಇದೆ ಅದು ಈ ಒಂದು ದಿನ ಮಾತ್ರ ಅಂದ್ರೆ ಇನ್ನ ಮೇಲೆ ನಾನು ಆಹಾರವಿಲ್ಲದೆ ನರಳಬೇಕೇನು ಹೌದು ಪುನರ್ಜನ್ಮವೇ ಕೂಡದೆಂದು ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಮಾಡದ ನನ್ನನ್ನು ಈ ರೀತಿ ಇರಿಸುವುದು ಸಮವರ್ತಿ ಆದ ನಿನಗೆ ಸರಿಯಲ್ಲ ಜನ್ಮಗಳ ಬವಣೆ ನೀಗಬೇಕಾದರೆ ಮಹಾಪುಣ್ಯಾಚರಣೆಗಳನ್ನು ಆಚರಿಸಬೇಕೇ ವಿನಃ ನೀನು ತಿಳಿದ ಆಚರಣೆಯಿಂದಲ್ಲ ಹೊರಗತಿಗೆ ದಾರಿ ಮಾಡಿಕೊಳ್ಳದೆ ಹಸಿದ ಯಾಚಕನೊಬ್ಬನು ಹೊರಗೆ ನಿಂತಿದ್ದರು ನೀನು ಲಕ್ಷಿಸದೆ ಉಂಡು ಆತನನ್ನು ಉಪವಾಸ ಬಿಟ್ಟು ಮಹಾಪಾಪ ಗಳಿಸಿದೆ
ಅಂದು ನೀನು ಕೋಪದಿಂದ ಕೊಟ್ಟ ಕಸವೇ ಇಂದಿನ ನಿನ್ನ ಆಹಾರ. ನಾಳೆಯಿಂದ ಇನ್ನೊಬ್ಬರು ತಿನ್ನುತ್ತಿದ್ದರೂ ಅದನ್ನು ನೋಡುತ್ತಾ ಸಂಕಟದಿಂದ ನರಳಬೇಕು. ಚಿತ್ರಹಿಂಸೆಯ ನರಕಯಾತನೆಗಳನ್ನು ಅನುಭವಿಸಬೇಕು. ಇದುವರೆಗೂ ನಾನು ನಂಬಿದ್ದಿಲ್ಲ ಓಸುಳು ನರಕ ಸ್ವಾಮಿ ಆಯಾತನೆ ಅನುಭವಿಸಲಾನೆ. ಅನ್ನಪೂರ್ಣ ಎಲ್ಲವನ್ನು ದಾನ ಮಾಡಿಬಿಡು, ಎಲ್ಲವನ್ನು ದಾನ ಮಾಡಿಬಿಡು. ನನ್ನ ಮುಂದಿನ ದಾರಿಗೆ ಬುದ್ಧಿಯಾಗ ನಡೆಸಿದೀಯ. ನಿಮ್ಮ ಇಚ್ಛೆಯಂತೆಯೇ ಮಾಡುತ್ತೇನೆ. ನಾನು ದುರ್ದೈವಿ. ವಿಕ್ರಮನ ಮರಣ ವಾರ್ತೆಯು ನನ್ನ ಬಾಳಿಗೆ ಬರಸಿಡಿಲಿನಂತಾಗಿದೆ. ಇಂದು ಧರ್ಮವೀರನ ಬಲಭುಜವೇ ಹರಿದು ಬಿದ್ದಂತಾಯಿತು. ಬದುಕಿನ ಕರ್ತವ್ಯ ಮುಗಿದ ಮೇಲೆ ಭೂಮಿಯಿಂದ ಎಲ್ಲರೂ ಮರೆಯಾಗಲೇಬೇಕು ಪ್ರಭು. ವಿಕ್ರಮರು ಮರೆಯಾದರು, ಅವರ ಆ ಪರಾಕ್ರಮ, ಆ ಸ್ವಾಮಿನಿಷ್ಠೆ, ಆ ದೇಶಭಕ್ತಿಗಳು ಮಾತ್ರ ಎಂದಿಗೂ ಮರೆಯಾಗಲಾರವು. ಪರಮೇಶ್ವರ, ವಿಕ್ರಮರ ಆತ್ಮಕ್ಕೆ ಶಾಂತಿಯನ್ನು ಕೊಡು. ಬಂಧುಗಳೇ, ಇಂದು ಶುಭ ದಿನ. ನಮ್ಮ ದಾನಕೋಶಾಧಿಪತಿ ಆನಂದವರ್ಮರ ಧರ್ಮ ಕಾರ್ಯ ನಿರ್ವಹಣೆಯಿಂದ ನಮ್ಮೆಲ್ಲರಿಗೂ ಈ ಆನಂದ ಭಾಗ್ಯ ಲಭ್ಯವಾಗಿದೆ. ಅದಕ್ಕಾಗಿಯೇ ಪ್ರಭುಗಳು ಸನ್ಮಾನಿಸಿದ್ದಾರೆ. ಅಲ್ಲದೆ ಮುಂದೆಯೂ ಈ ಧರ್ಮ ಕಾರ್ಯ ನಿರ್ವಹಣೆಯ ಅಧಿಕಾರವನ್ನು ಅವರಿಗೆ ಸ್ಥಿರಪಡಿಸಿದ್ದಾರೆ. ಅನ್ನದಾನಕ್ಕಿಂತ ಅನ್ನದಾನಕ್ಕಿಂತ ಮಿಗಿಲಾದ ಪೂಜೆ ಇಲ್ಲ, ಜನಸೇವೆಗಿಂತ ಅಧಿಕ ಪುಣ್ಯವಿಲ್ಲ. ವಿಜಯ ವಿದ್ಯೆ ಕೆಳಗಿಳಿ. ಕೈಗೆ ಸಿಕ್ಕು ಹಾಗೆ ಇಲ್ಲಿ ಎಲೆ ಇರುವಾಗ ಅಷ್ಟು ಮೇಲೆ ಯಾಕೆ ಹೋಗ್ತೀಯ? ಅಮ್ಮ, ನಿನ್ ಸಹಾಯಕ್ಕೆ ನಾನು ಇಲ್ದಿದ್ದಾಗ ಕೈಗೆ ಸಿಕ್ಕೋ ಎಲೆ ನೀನೇ ತಗೋಬೋದಲ್ವೇ? ವಿಜಯ, ಇವತ್ತಿಗೆ ಸಾಕು, ಪಾಠಶಾಲೆಗೆ ಹೊತ್ತಾಯ್ತು. Thank you.
ಅನ್ನ ಹಾಕಮ್ಮ. ಮೂರು ದಿನದಿಂದ ಉಪವಾಸ, ಹೊಟ್ಟೆಗಿಲ್ಲಮ್ಮ, ಅನ್ನ ಹಾಕಮ್ಮ. ನರ ಹೊಟ್ಟೆಯಲ್ಲಿಡಬಾರ್ದಪ್ಪ. ನಮ್ಗೆ ಸಾಲದೇ ಇರುವಾಗ ಎಲ್ಲ ಧರ್ಮ ಮಾಡಿ ನೀನು ಉಪವಾಸ ಇರೋದನ್ನು ನಾನು ಯಾವಾಗಮ್ಮ ನೋಡ್ಲಿ? ವಿಜಯ, ನಮಗೂ ಹಸಿದವರಿಗೆ ನೀಡೋಕು ಸರಿ ಹೋಗೋ ದಾರಿ ಹುಡುಕಬೇಕಪ್ಪ. ಸರಿಯಮ್ಮ, ನಾನು ಎಲ್ಲಾದ್ರೂ ಕೆಲಸ ಮಾಡಿ ಹಣ ಸಂಪಾದಿಸ್ತೀನಿ. ಮಹಾತಾಯಿ ಅನ್ನಪೂರ್ಣಾದೇವಿಯು ಧರ್ಮಪ್ರಿಯನ್ನು ಬಿಟ್ಟು ಹೊರಟು ಹೋದಳೆ. ಮೊದಲೇ ಈ ಸುದ್ದಿಯನ್ನು ನಮ್ಗೆ ಏಕೆ ತಿಳಿಸಲಿಲ್ಲ? ಒಣಗಿದ ಭೂಮಿ ಹಸುರಾಗಿ ಕೆರೆ ಕಟ್ಟೆ ತುಂಬಿದ ಸಂತೋಷ. ಈ ಆನಂದೋತ್ಸವ ಸಮಾರಂಭದಲ್ಲಿ ಯಾರಿಗೂ ಈ ವಿಚಾರ ತಿಳಿಯದಾಯ್ತು ಪ್ರಭು. ನಿಜ, ನಾನು ಕರ್ತವ್ಯ ಭ್ರಷ್ಟನಾದ. ಅನ್ನಪೂರ್ಣಾದೇವಿಯು ನಾಡನ್ನು ಬಿಟ್ಟು ಹೋದದು ನಮ್ಮ ದೌರ್ಭಾಗ್ಯ. ಆ ಮಹಾತಾಯಿಯಲ್ಲಿದ್ದರೂ ಸರಿ, ತಪ್ಪದೇ ಕರೆದುತ್ತಾನೆ. ಪುರೋಹಿತರ ಹೇಳಿಕೆಯಂತೆ ತಿಳಿದು ಬಂದದ್ದು, ಸಮಸ್ತ ಸಂಪತ್ತನ್ನು ದಾನ ಮಾಡಿದ ಆಕೆಯ ಸಂಕಲ್ಪ ಮತ್ತೆ ಇಲ್ಲಿ ಉಳಿಯಕೂಡದೆಂಬುದೇ. ಆಕೆಯಲ್ಲಿದ್ದರೂ ಆ ಕುಟುಂಬ ರಕ್ಷಣೆಯ ಕರ್ತವ್ಯವು ನಮ್ಮದೇ. ಅಲ್ಲದೆ ವಿಕ್ರಮಕುಮಾರನು ದೇಶದ ರಕ್ಷಕನಾಗಿ ನಮ್ಮ ಆಸ್ಥಾನದಲ್ಲೇ ಇರಬೇಕೆಂಬುದು ನಮ್ಮ ಇಚ್ಛೆ. ಈ ವಿಷಯವನ್ನು ಆಕೆಗೆ ತಿಳಿಸಿಬಿಡಿ. ಆಜ್ಞೆ ಪ್ರಭು. ಅದೆಲ್ಲ ಸರಿ, ಈಗ ನನ್ನಿಂದ ನಿನಗೇನಾಗ್ಬೇಕಪ್ಪ? ಕೆಲಸ ಕೊಡಿ ಸ್ವಾಮಿ. ಮಗು, ಈ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾರ್ಜನೆ ಮಾಡ್ಬೇಕಪ್ಪ. ನಮ್ಮಮ್ಮ ಎಲೆ ಮಾರಿ ಕಷ್ಟಪಡ್ತಾರೆ, ಅದು ನಮ್ಮ ಜೀವನಕ್ಕೂ ಸಾಕಾಗಲ್ಲ, ನಮ್ಮಮ್ಮನ ಧರ್ಮಕ್ಕೂ ಸಾಕಾಗಲ್ಲ. ಅದಕ್ಕೆ ನಾನು ದುಡಿದು ಸಂಪಾದಿಸಬೇಕು. ಮಗು, ನಾನು ನಿನಗೆ ವಿದ್ಯಾನು ಕಲಿಸಿ ಕೆಲಸನೂ ಕೊಡ್ತೀನಿ. ಏನೇನು ಕೆಲಸ ಮಾಡ್ಬೇಕು ಸ್ವಾಮಿ? ಸ್ವಾಮಿ ವಿದ್ಯಾ ಒಂದು ಚಂಚಲ, ಬಹಳ ಸಂತೋಷವಾಯಿತು. ಹೊತ್ತಾಯ್ತು, ನಾನಿನ್ನು ಹೊರಡ್ತೀನಿ. ಸ್ವಾಮಿ, ಪ್ರತಿದಿನ ನಿಮ್ಮ ದರ್ಶನದಿಂದ ಪುನೀತಳಾಗಬೇಕು ಅಂತ ನನ್ನ ಬಯಕೆ. ಚಂಚಲ, ಒಂದು ಘಳಿಗೆ ವಿರಾಮ ಸಿಕ್ಕುವುದು ಕಷ್ಟವಾಗಿರುವಾಗ ನಾನು ಬರಲು ಹೇಗೆ ಸಾಧ್ಯ? ಹಾಗಾದ್ರೆ ಖಂಡಿತ ನಾನು ಉಳಿಲಾರೆ. ನಿಮ್ಮ ದರ್ಶನವಿಲ್ಲದ ದಿವಸ ನನಗೆ ಉಪವಾಸ, ಇದೇ ನನ್ನ ವ್ರತ. ಸರಿ, ಸಾಧ್ಯವಾದಾಗ ಬರ್ತೀನಿ. ಖಂಡಿತ ನಿಮ್ ದರ್ಶನ ತಪ್ಪಿಸ್ಬೇಡಿ. ಅಂತೀನಮ್ಮ. ಇದೆಲ್ಲ ಹೇಗೆ ತಂದೆ? ನಮ್ಮ ಸಾವುಕಾರರು ನನ್ನ ಕೆಲಸಕ್ಕೆ ಮೆಚ್ಚಿ ಕೈ ತುಂಬಾ ಹಣ ಕೊಟ್ರು. ಅದನ್ನ ಹಾಗೆ ತಂದ್ರೆ ನೀನ್ ಎಲ್ಲ ದಾನ ಮಾಡ್ಬಿಡ್ತೀಯೇ? ಸಾಕು, ನಾನು ಧರ್ಮ ಮಾಡಿಬಿಡ್ತೀನಿ ಅನ್ನೋ ಹೆದರಿಕೆ ಆಯ್ತಲ್ವೇ ನಿಂಗೆ? ಅಲ್ಲ ಅಮ್ಮ, ಧರ್ಮ ಮಾಡೇ ತಾಯೇ. ಬಂದೆ ಇರಪ್ಪ. ನನಗೆ ಭಿಕ್ಷಾ ಬೇಡಪ್ಪ. ಯಾಕಪ್ಪ? ತಗೋ, ಈ ಮಹಾರಾಯನ ಅಂಗಡಿ ಹತ್ರ ಭಿಕ್ಷಕ್ಕೆ ಹೋಗಿದ್ನಮ್ಮ, ಎಲ್ಲಾದ್ರೂ ಬಂದೆ ಕಾಲ್ ಮುರಿತೀನಿ ಅಂತ ಅಟ್ಟಿಸ್ಕೊಂಡ್ ಬಂದಮ್ಮ. ನಾನೇ ಕೊಡ್ತೀನಿ ತಗೋಪ್ಪ. ತಾಯಿಗೆ ಕೊಡಬೇಕಂತಿದ್ದ ಕಾಣಿಕೆ ಇದೆಯೇನು? ಅಂಗಡಿಯಲ್ಲಿ ನಿತ್ಯ ಮಾಡೋ ಕೆಲಸ ಇದೆಯೇನು? ಈ ಕೆಲಸಕ್ಕೆ ಮೆಚ್ಚಿ ನಿಮ್ಮ ಸಾಹುಕಾರ ಹಣ ಕೊಟ್ಟನೇನು? ಅದರಲ್ಲಿ ತಪ್ಪೇನಮ್ಮ, ಅಷ್ಟೊಂದು ಹಣ ಇರೋ ನಮ್ಮ ಸಾಹುಕಾರ ಧರ್ಮ ಮಾಡೋಲ್ಲ. ನಿತ್ಯ ಜೀವನಕ್ಕೆ ಇಲ್ಲಿದ್ರು ನೀನು ಧರ್ಮ ಮಾಡಿ ಉಪವಾಸ ಮಾಡ್ತೀಯ, ಅದರಲ್ಲಿ ಯಾವ್ದು ಸರಿ ಅಮ್ಮ? ನಾನು ಧರ್ಮ ಮಾಡಿ ಉಪವಾಸ ಮಾಡ್ತೀನಿ ಅನ್ನೋ ಚಿಂತೆ ಬಂತಲ್ವೇ, ಹಾಗೆ ಧರ್ಮಕ್ಕೆ ಅಡ್ಡಿ ಮಾಡೋದ್ರಿಂದ ನನಗೆ ಸಂಕಟವಾಗುತ್ತ ಅನ್ನೋದು ನಿಮಗೆ ತಿಳಿಯಲಿಲ್ವೇ? ಇಲ್ಲ, ಧರ್ಮ ಧರ್ಮ ಅಂತ ಎಲ್ಲ ದಾನ ಮಾಡ್ತಿರು. ವಿಜಯ, ಏನು ಹೇಳ್ತಿದ್ದೀಯ? ಇರೋದನ್ನೇ, ತಂದೆ ಮಾತಿಗೆಂತ ಸಂಪತ್ತೆಲ್ಲ ದಾನ ಮಾಡಿಬಿಟ್ಟೆ. ಇವತ್ತು ನಾನು ಬಯಸಿದ್ದು ಅಮೃತವನ್ನು, ವಿಷವನ್ನಲ್ಲ. ಅಮ್ಮ, ತಪ್ಪಾಯ್ತು, ಕ್ಷಮಿಸಮ್ಮ. ವಿಜಯ, ನೀನು ಮಾಡಿದ್ದು ತಪ್ಪು ಅಂತ ಅರ್ಥವಾಯ್ತು. ಹೋಗು, ಸ್ನಾನ ಮಾಡಿ, ಇದನ್ನೆಲ್ಲ ದೇವಸ್ಥಾನದ ಹತ್ತಿರ ಅನಾಥರಿಗೆ ಹಂಚಿ ದೇವರಲ್ಲಿ ಕ್ಷಮೆ ಕೇಳಿದ. ಹೋಗು. ಧರ್ಮ ಕೊಡಪ್ಪ, ಪುಣ್ಯ ಬರುತ್ತೆ. ಏ ಮುತ್ಕ, ಪುಣ್ಯ ಸಿಕ್ಕುತ್ತೆ ಅಂತ ಇಲ್ಲದಲ್ಲ ಹೇಳಿ ಭಿಕ್ಷೆ ಯಾಕೆ ಕೇಳ್ತೀಯ? ಹೊಟ್ಟೆಗಿಲ್ಲ ಅಂತ ಕೇಳು. ಛೇ ಛೇ, ಪುಣ್ಯ ಅನ್ನೋದು ಇದೆಯಪ್ಪ,
ಇದೆಯಾ? ಹಾಗಾದ್ರೆ ತೋರಿಸ್ತೀಯಾ? ಕೂತ್ಕೊ, ನೋಡಿದೀಯ ಸತ್ಯವಾಗಿ. ಕೂತ್ಕೊಪ್ಪ, ತೋರಿಸ್ತೀನಿ. ಹುಡುಗಿ, ಇಷ್ಟೇ ಅಹಂಕಾರ ನಿಮಗೆ? ನಾನು ತಿರುಪ್ತನ ಅಂತ ತಿಳ್ಕೊಂಡೇನು? ಕೂತ್ಕೊತಮ್ಮ, ಕೂತ್ಕೊ. ತಾತ, ಅವನಿಗೆ ಸರಿಯಾದ ಬುದ್ಧಿ ಹೇಳಿ ಬರ್ಬೇಕು. ಪುಣ್ಯ ನೋಡಲ್ವೇಪ್ಪ? ಪುಣ್ಯ ಎಲ್ಲಿ? ಕೂತ್ಕೊ, ತೋರಿಸ್ತೀನಿ. ಈ ಪೂಜಾರಿಗಳು ಯಾವಾಗಲೂ ಸಣ್ಣ ಹುಳು ಮುಟ್ಟದೇ ಇಲ್ವಲ್ಲ. ತಾತ, ಎಲ್ಲಿ ಪುಣ್ಯ? ಮಗು, ವರ್ಷಾನುಗಟ್ಲೆ ಅದನ್ನ ನೋಡೋ ಆತುರದಿಂದ ಎಷ್ಟೋ ಜನರು ಬೇಕಾದಷ್ಟು ತ್ಯಾಗ ಮಾಡಿದ್ರು ಅದನ್ನ ನೋಡಕ್ ಸಾಧ್ಯವಾಗಿಲ್ಲ. ನೀನಿಷ್ಟು ಆತರ ಪಟ್ರೆ ಹೇಗಪ್ಪ? ಇನ್ನೆಷ್ಟೊತ್ತು ಕಾಯೋದು? ಹಸಿವಾಗ್ತಾ ಇದೆ. ಹಸಿವೆ ಯಾಕಾಗ್ತಾ ಇದೆ? ಆದ್ರಾಗ್ಲಿ ಬಿಡು, ಹೊಟ್ಟೆ ಚುರುಗುಡ್ತಾ ಇದೆ. ಯಾವಾಗ್ಲೂ ಉಪವಾಸಾರ ನಿನಗೆ ಹಸಿವು ಹಿಂಸೆ ಏನ್ ಗೊತ್ತು? ಹಾಗೇನು, ಹೋಗ್ಲಿ. ಹಸಿವೆ ಹೇಗಿದೆ ತೋರಿಸ್ತೀಯ? ಚೆನ್ನಾಗಿದೆ, ಹಸಿವು ಕಾಣುತ್ತೀಯೇ ಮಗು. ಅದರ ತೃಪ್ತಿ ಹಿಂಸೆ ಎಲ್ಲ ಗೊತ್ತಾಗುತ್ತೆ, ಆದರೆ ಅದನ್ನು ತೋರಿಸೋ ಶಕ್ತಿ ನಿನಗಿಲ್ವೇ? ಹಸಿವೆ ಹಾಗೆ ಪುಣ್ಯವೂ ಬೆನ್ನ ಹಿಂದಿರುತ್ತೆ, ಅದು ಯಾವಾಗ್ಲೂ ನಮ್ಮ ತಲೆ ಕಾಯ್ತಿರುತ್ತಪ್ಪ. ಏ ಮುದ್ಕ, ಕಾಸಿನ ಆಸೆಗೆ ಸುಳ್ಳು ಬೊಗಳಿದೆ ಅಂತ ಹೇಳು. ಇನ್ಮೇಲೆ ಪಾಪ ಪುಣ್ಯ ಅಂತ ಯಾರಿಗೂ ಮೋಸ ಮಾಡಬೇಡ ಮಗು. ಪುಣ್ಯದ ಶಕ್ತಿ ಅರಿಯೋಕೆ ನಿನ್ನ ಆಯುಷ್ಯ ದೀರ್ಘವಾಗಿದೆ, ಅನುಭವದಿಂದ ತಿಳಿಯೋ ಶಕ್ತಿ ನಿನಗೆ ಸಿಕ್ಕಿ. ಸ್ವಾಮಿ, ಕರೀರಿ ನಿಮ್ಮ ಮಗಳನ್ನ. ಯಾಕಪ್ಪ? ಹಣದ ಸೊಕ್ಕು ಕಾಸು ಎಸೆದು ಬಂದಿದ್ದಾಳೆ. ಚೇ, ಹಾಗೇನು? ಹೌದು, ಅವಳಿಗೆ ಕೊಡ್ಬೇಕು. ಕರೀರಿ. ನಾನು ಅವಳಪ್ಪ, ನನಗೆ ಕೊಡಪ್ಪ. ಏ ಹುಡುಗಿ, ಏನು ಎಷ್ಟು ಅಹಂಕಾರ ನಿನಗೆ? ನಾನು ಭಿಕಾರಿ ಅಂತ ಕಾಸು ಕೊಟ್ಟೆನು. ಚೇ, ನೀನು ಶ್ರೀಮಂತ, ಕೊಟ್ಬಿಡಪ್ಪ ಕಾಸಿನಲ್ಲಿ. ತಗೋ ನಿನ್ ಕಾಸು. ಕೊಟ್ಟಿದ್ದನ್ನು ನಾನು ಮುಟ್ಟೋಲ್ಲ, ನೀನೇ ತಗೋ. ದಾನ ಮಾಡಿದ ಕಾಸು ನಾನು ತಗೊಳಲ್ಲ. ಸರಿ, ಯಾರಿಗಾದ್ರೂ ದಾನ ಮಾಡು. ಇನ್ನೊಬ್ರ ಕಾಸು ನಾನು ದಾನ ಮಾಡಲ್ಲ. ನಾನ್ ಮಾಡಿದ ತಪ್ಪಾಯ್ತಂತ ಕ್ಷಮೆ ಕೇಳಿ ಕಾಸು ತಗೋ. ಅಂತ ತಪ್ಪಿನ ಕೆಲಸ ನಾನೇನು ಮಾಡಿಲ್ಲ. ನಾನು ಕ್ಷಮೆ ಕೇಳ್ತೀನಿ. ಶಿವ ಕ್ಷಮಿಸಪ್ಪ, ಕೊಡೋಣ ಕಾಸು. ಬುದ್ಧಿ ಹೇಳಿ ಅವಳ ಕೈಗೆ ಕೊಡ್ತೀನಿ ನಾನು. ಯಾಕಿಷ್ಟು ಹೊತ್ತಾಯ್ತು ವಿಜಯ? ದೇವಸ್ಥಾನದ ಹತ್ರ ಹೊತ್ತಾಯ್ತಮ್ಮ, ಅಂಗಡಿಗೆ ಹೋಗ್ಬಿಡ್ತೀನಿ. ವಿಜಯ, ಇನ್ಮೇಲೆ ಅಂಗಡಿ ಮರ್ತು ಬಿಡು. ನಾನು ಕೊಡೋ ಪತ್ರ ತಗೊಂಡು ಧರ್ಮಪುರಿಗೆ ಹೋಗಿ ಮಂತ್ರಿಗಳಿಗೆ ಕೊಡು. ಅವರು ನಿನ್ನ ತಂದೆಯ ಆಪ್ತರು. ನಿನಗೆ ವಿದ್ಯಾಭ್ಯಾಸ ಮಾಡಿಸಿ ನಿಮ್ಮ ತಂದೆ ಅಧಿಕಾರವನ್ನು ನಿನಗೆ ಕೊಡಿಸ್ತಾರೆ. ನಿಜವಾಗೇನಮ್ಮ? ಹೌದಪ್ಪ, ನೀನು ದೇಶವನ್ನು ರಕ್ಷಿಸೋ ಯೋಧನಾಗಬೇಕು ವಿಜಯ. ರಾಜನೀತಿ ತಪ್ಪಿದರೂ ನೀನು ನೀತಿಯನ್ನು ಬಿಡಬೇಡ. ನಿನ್ನ ಸೌಖ್ಯಕ್ಕಿಂತಲೂ ಪ್ರಜೆಗಳ ಸೌಖ್ಯವೇ ಹೆಚ್ಚೆಂದು ತಿಳಿ. ಜನತಾ ಸೇವೆಗೆ ನಿನ್ನ ಜೀವನ ಮುಳುಪಾಗಲಿ. ನೀನು ಹೇಳ್ದಾಗಿ ನಡೀತೀನಮ್ಮ. ನಡಿ, ಊಟ ಮಾಡು. ವಿಜಯ, ನೀನು ವೀರಯೋಧನಾದಿ ಎಂಬುದನ್ನು ಕೇಳಿ ನಮಗೆ ಪರಮಾನಂದವಾಯಿತು. ಇಂದಿನಿಂದ ನೀನು ನಿಮ್ಮ ತಂದೆಯ ಅಧಿಕಾರವನ್ನು ವಹಿಸಿಕೊಂಡು ಈ ಧರ್ಮಪುರಿಗೂ ಧರ್ಮಪುರಿಯ ಸಿಂಹಾಸನಕ್ಕೂ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸತಕ್ಕದ್ದು. ಅನ್ನದಾತ, ನಿಮ್ಮ ಉಪ್ಪು ತಿಂದು ಬೆಳೆದ ಈ ದೇಹ ನಿಮ್ಮ ಸೇವೆಗಾಗಿ, ನನ್ನ ದೇಶ ಸೇವೆಗಾಗಿ ಎಂದೆಂದಿಗೂ ಮೀಸಲಾಗಿದೆ. ಯಥಾಶಕ್ತಿ ಫಲಂ ಪುಷ್ಪಂ ಪತ್ರಂ ತೋಯಂ. ಎಷ್ಟು ಚಮತ್ಕಾರ! ಹೇಳಿದ್ದನ್ನು ಬಿಟ್ಟು ಹೆಚ್ಚಿನದೆಲ್ಲ ಇದೆ. ನಾನು ಇದೆಲ್ಲ ಬೇಕು ಅಂತ ಕೇಳಿದ್ದೆ. ನಾನು ಪ್ರೀತಿಸಿದ್ದೆ ನಿಮ್ಮನ್ನು, ನಿಮ್ಮ ಐಶ್ವರ್ಯವನ್ನೆಲ್ಲ. ಧರ್ಮಪುರಿಯ ನಾಗರಿಕರೇ, ಸಮಸ್ತ ಪ್ರಜೆಗಳೇ, ಎಲ್ಲರೂ ಕೇಳಿ ಕೇಳಿ, ಈ ವರ್ಷ ಯಾರು ಹೆಚ್ಚಾಗಿ ದಾನ ಮಾಡುತ್ತಾರೋ ಅವರನ್ನು ನಮ್ಮ ಮಹಾರಾಜರು ಆ ಸ್ಥಾನದಲ್ಲಿ ಸನ್ಮಾನಿಸಿ ಬಿರುದನ್ನು ದಯಪಾಲಿಸುತ್ತಾರೆ.
ಏನು ನಿಮ್ಮ ಅಧಿಕಾರ ಹೋಯ್ತೆ? ಹುಚ್ಚಿ, ನನ್ನ ಅಧಿಕಾರ ಎಂದೆಂದಿಗೂ ಹೋಗುವ ಹಾಗಿಲ್ಲ. ಇದು ನಾನೇ ಹೂಡಿದ ತಂತ್ರ. ಸನ್ಮಾನ ರಾಶಿಯಿಂದ ಶ್ರೀಮಂತರೆಲ್ಲ ಮುಂದೆ ಬಂದು ಪೈಪೋಟಿಯಲ್ಲಿ ದಾನ ಮಾಡುತ್ತಾರೆ. ಬಡಬಗ್ಗರಿಗೆ ಪಾಯಸದೂಟ, ಛತ್ರದಲ್ಲಿ ಖರ್ಚು ಕಡಿಮೆ. ಇತರೆ ದಾನ ಕಾರ್ಯಗಳನ್ನು ಅವರೇ ಮುಂದೆ ಬಂದು ಮಾಡುವುದರಿಂದ ರಾಜಭಂಡಾರದ ದಾನದ ಹಣದಲ್ಲಿ ಉಳಿತಾಯವಾಗುತ್ತದೆ. ಅದು ಬೇರೆ ರೂಪದಲ್ಲಿ ಬೇರೆ ಕಡೆ ಸೇರುತ್ತದೆ. ಆಹಾ, ನೀವು ಚಾಣಾಕ್ಷರು, ಎಂಥ ಉಪಾಯ ಹುಡುಕಿದ್ದೀರಿ. ಹೀಗೆ 8-10 ವರ್ಷ ನಡೆದ್ರೆ ನೀವು ಕುಬೇರ್ರೆ. ಆಗ ನೀನು ರಾಣಿ. ದೇವಸ್ಥಾನದಿಂದ ಬರೋ ಹಾಗಿದೆ. ಏನಿದು ನಿತ್ಯಾನು, ನಿಮ್ಗೆ ಇದು ಹೊಸ ಪ್ರಶ್ನೆ ಆಗಿಬಿಟ್ಟಿದೆ. ಅದಿರ್ಲಿ, ನೀವ್ ಯಾರಿಗಾಗಿ ಕಾದಿದ್ದೀರಿ? ನಿಮ್ಗೋಸ್ಕರ ಏನಲ್ಲ, ನಮ್ಗೋಸ್ಕರ. ಪರವಾಗಿಲ್ಲ, ನೀನು ದೊಡ್ಡವನಾಗ್ತಾ ಇದೀಯೇ. ಎಲ್ಲ ನಿಮ್ಮ ಆಶೀರ್ವಾದ. ಹೊಸ್ಕತ್ತಿ, ಎಲ್ಲಿಂದ ತಂದ್ರಿ ಶಿವನೆ? ನಾನೀಗ ಧರ್ಮಪುರಿಯ ಸರ್ದಾರ. ಓ, ಇನ್ನು ಮದುವೆ ಒಂದೇ ಕಮ್ಮಿ ಅನ್ನಿ. ಅದಕ್ಕೆ ನಂದೇನು ಆಲಸ್ಯವಿಲ್ಲ. ಹಾಗಾದ್ರೆ ದೊಡ್ಡವರಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಓಹೋ, ಅದಕ್ಕಿಂತ ಜಾಗ್ರತೆ ಹೋಗು. ಏನು ಸ್ವಲ್ಪ ಕುದುರೆ ಕೊಡ್ತೀರ? ಕುದುರೆ ಕೂತ್ಕೋಬೇಕೇನು? ಸಂತೋಷ ಕೂತ್ಕೋಬ. ಅದು ಹೋಗ್ಬರ್ತೀಯ? ಜಾಗ್ರತೆ ಹೋಗು. ಚೆನ್ನ, ಸಾಕು ಹುಡುಗಾಟ, ಕೆಳಗಿಳಿ. ಆಸೆ ಆಗಿದೆ, ಕೂತಿರ್ತೀನಿಮ್ಮ. ಹಾಗಾಗೋದಿಲ್ಲ, ಎಲ್ರಿಗೂ ನೀನು ಬಿಟ್ಟೆ ಬರಬೇಕು. ಓಹೋ, ನಮ್ಮನೆಗೂ ಮದುವೆಯವರು ಅಮ್ಮವರನ್ನ ಕೇಳಕ್ ಬಂದಿದ್ರು. ಹೋಗಿ ಹೇಳ್ತೀನಿ, ಆಗ್ಲಿ ಇಬ್ರಿಗೂ ಮದುವೆ. ನಿಜವೇ ಲಕ್ಷ್ಮಿ, ಸಂಬಂಧ ಕುದುರ್ತೆ. ನನ್ನ ತಂದೆಯವ್ರ ಒಪ್ಪಿಗೆ ಆಗಿಲ್ಲ. ನಿನಗೆ ಒಪ್ಪಿಗೆ ಆಯ್ತೆ? ನನ್ನವರೆಗೆ ಆ ವಿಷಯ ಬರಲಿಲ್ಲ. ಹೌದು, ನಿನ್ ಮದುವೆ ವಿಷಯ ನೀನ್ ಒಪ್ಪಬೇಕೆ, ನಿಮ್ಮ ತಂದೆಯವರು ಒಪ್ಪಬೇಕೆ? ದೊಡ್ಡವರಿರುವಾಗ ನನ್ನ ಒಪ್ಪಿಗೆ ಏನ್ ಬಂತು? ಓಹೋ, ಆದ್ರೆ ನನ್ನ ವಿಷಯ ಹಾಗಲ್ಲ. ನಾನೇನ್ ಹೇಳಿದ್ರು ಅದರಂತೆ ನಮ್ಮ ತಾಯಿ ನಡೀತಾಳೆ. ಸರಿ, ಹಾಗಾದ್ರೆ ಇನ್ನೇನು? ಹೆಣ್ಣಿನ ತಂದೆ ತಾಯಿ ಹತ್ರ ನಿಮ್ ತಾಯನ್ನ ಕಳಿಸಿ ಮದುವೆ ನಿಷ್ಕರ್ಷ ಮಾಡ್ಬಿಡಿ. ಆದ್ರೆ ನನ್ನ ಮದುವೆಗೆ ನೀನ್ ತಪ್ಪದೇ ಬರಬೇಕು. ಆಮೇಲೆ ಹೆಣ್ಣು ಚೆನ್ನಾಗಿದ್ದಾಳೆ? ಹೆಣ್ಣು ನಂದ, ಹೆಣ್ಣೆ ನೋಡಿ ಹೇಳ್ಬೇಕು. ನೀನೇ ಒಂದ್ಸಲ ನೋಡಿ ಹೇಳು. ಸರಿ, ಹೆಣ್ಣು ಒಪ್ಪಿದ್ದಾಳೆ? ನಾನಿನ್ನೂ ಕೇಳಲಿಲ್ಲ. ಹಾಗಾದ್ರಾಗಲ್ಲ, ಮೊದಲು ಹೆಣ್ಣಿನ ಒಪ್ಪಿಗೆ ಬೇಕು. ಹೋಗಿ ಕೇಳಿ ತಿಳ್ಕೊಳ್ಳಿ. ನನಗೆ ನಾಚಿಕೆ ಆಗುತ್ತೆ. ನನ್ ತೋರ್ಸಿ, ನಾನ್ ಕೇಳ್ತೀನಿ. ಸದ್ಯ ಅಷ್ಟು ಉಪಕಾರ ಮಾಡು. ಎಲ್ಲಿದ್ದಾಳೆ? ಕೂತ್ಕೋ, ಕರಿತೀನಿ. ಎಲ್ಲಿ ಅದ ನೋಡು, ಏನಂತಾಳೆ? ಏನು ಅನ್ನಿಲ್ವಲ್ಲ? ಅಂದ್ರೆ ಮೌನ ಸಮ್ಮತಿ ಕೊಟ್ಟ ಹಾಗೆ ಈ ವಿಷಯ ನಮ್ಮಮ್ಮನಿಗೆ ಹೇಳ್ತೀನಿ. ಸಾವುಕಾರ. ಸಾವುಕಾರ ಎಲ್ಲಿ? ನೀವೇ ಕುದುರೆ ಸಾವುಕಾರರು. ಏನ್ ಸ್ವಾಮಿ, ನಿಮ್ ಕುದುರೆ ನೀರ್ ಕುಡಿಯಲ್ವೇ? ಯಾಕಯ್ಯ? ಕೂತವ್ರಿಗೆ ನೀರ್ ಕುಡಿಸುತ್ತೆ. ನಿಮ್ ಕುದುರೆ ನಲ್ಲಿ ಕಟ್ಟಿ ಬಂದಿದ್ದೀನಿ. ನಿಮ್ ಕುದುರೆಗೊಂದು ನಮಸ್ಕಾರ, ನಿಮ್ಗೊಂದು ನಮಸ್ಕಾರ. ಬರ್ಡಿ ಅಮ್ಮ, ಹೊತ್ತಾಯ್ತು. ಲಕ್ಷ್ಮಿ, ಸತ್ಪ್ರಜೆಗಳೇ, ಈ ವರ್ಷ ಹೆಚ್ಚಿನ ದಾನ ಧರ್ಮ ಕಾರ್ಯಗಳಿಂದ ಪವಿತ್ರರಾದ ಶ್ರೀ 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 ದಾಮೋದರ ರಾಯರಿಗೆ ದಾನಶೂರರೆಂಬ ಬಿರುದನ್ನು ಪ್ರಭುಗಳು ಸಕಲ ಪ್ರಜೆಗಳ ಸಮ್ಮತಿಯಿಂದ ದಯಪಾಲಿಸುತ್ತಾರೆ. ನಿಲ್ಸಿ ನಿಲ್ಸಿ, ಇದು ನನಗೆ ಸಮ್ಮತವಿಲ್ಲ. ಸಮ್ಮತವಿಲ್ಲ. ಯಾರು ನೀನು? ನಾನು ಒಬ್ಬ ಪ್ರಜೆ. ದಾಮೋದರ ರಾಯರಿಗೆ ಬಿರುದು ಕೊಡುವ ವಿಷಯದಲ್ಲಿ ನಿನ್ನ ಅಭ್ಯಂತರವೇನು? ನ್ಯಾಯವಾಗಿ ಈ ಬಿರುದು ನನಗೆ ಸೇರಬೇಕಾದ್ದು. ಅದು ಹೇಗೆ? ನಾನು ಅಖಂಡವಾಗಿ ಅದ್ಭುತವಾಗಿ ದಾನ ಮಾಡಿದ್ದೇನೆ. ಭಲೇ, ಹಾಗೇನು? ಸುಳ್ಳು. ಈತ ಸಾಮಾನ್ಯ ಮನುಷ್ಯ, ಸನ್ಮಾನ ರಾಶಿಯಿಂದ ಆ ಸ್ಥಾನದಲ್ಲಿ ಸುಳ್ಳು ಹೇಳುತ್ತಿದ್ದಾನೆ. ಸಾಮಾನ್ಯ ಮನುಷ್ಯ, ನಿಜ ಹೇಳಿದ್ರು ಸುಳ್ಳೇನು? ಧನಧಾನ್ಯಗಳಿಗೆ ಗತಿ ಇಲ್ದವ್ ನೀನು. ಅದು ಹಿಂದೆ
ಸದ್ಯದ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ಪ್ರಭು. ನನ್ನ ಮುತ್ತಜ್ಜ ಹೂ ತಿಟ್ಟಿದ್ದ ದೊಡ್ಡ ಹಣದ ಪಾತ್ರೆ ಭೂಮಿಯಲ್ಲಿ ಸಿಕ್ತು, ಅದರಲ್ಲಿ ಇದ್ದಿದ್ದನ್ನೆಲ್ಲ ದಾನ ಮಾಡಿಬಿಟ್ಟೆ. ತಮ್ಮಂತಹ ಧರ್ಮಶೀಲರು ನಮಗೆ ಮಾರ್ಗದರ್ಶಕರಾಗಬೇಕು. ಅದರಲ್ಲಿ ಎಷ್ಟು ಧನವಿತ್ತು? 48 ಬಿಡಗಾಸು. ಯಾಕಪ್ಪ ಯಾಕೆ ನಗ್ತೀರಿ? ಅಲ್ಲ, ಸಿಕ್ಕಿದ ಹಣದಲ್ಲಿ ಒಂದು ಚಿಕ್ಕಾಸು ಸ್ವಂತಕ್ಕೆ ಇಟ್ಕೊಳ್ಳದೆ ಎಲ್ಲಾ ದಾನ ಮಾಡಿದ ನಾನು ಹೆಚ್ಚು ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದ್ರು. ಬಿರುದಿನ ಆಸೆಗೆ ಸ್ವಲ್ಪ ದಾನ ಮಾಡಿ ಉಳಿದಿದ್ದನ್ನೆಲ್ಲ ತಮ್ಮ ಸ್ವಂತಕ್ಕೆ ಇಟ್ಟುಕೊಂಡಿರೋ ಈ ಮಹಾನುಭಾವರು ಹೆಚ್ಚು. ನೀವೆಲ್ಲ ನ್ಯಾಯ ಹೇಳಿ ನನಗೆ ಬಿರುದು ಸಿಕ್ಕ ಹಾಗೆ ಮಾಡಿ. ಹಾಗೆ ಸನ್ಮಾನ ದೊರೆಯಬೇಕಾದ್ರೆ ಮಾಡಿದ ದಾನದಿಂದ ಸಾವಿರಾರು ಆತ್ಮಗಳಾದರೂ ತೃಪ್ತಿ ಆಗಬೇಕು. ಸರಿ, ಹಾಗಾದ್ರೆ ಈ ಸನ್ಮಾನ ಖಂಡಿತ ನನಗೆ ಸಿಕ್ಕಬೇಕಾದ್ದು. ಸಾವಿರಾರು ಆತ್ಮಗಳು ತೃಪ್ತಿ ಆಗಬೇಕಲ್ಲ. ಬರೀ ತೃಪ್ತಿಯೇ ಅಲ್ಲ, ಸಂತೋಷದಿಂದ ನಲಿದಾಡು ಹಾಗೆ ಮಾಡಿದ್ದೀನಿ. 48 ಬಿಡಗಾಸುಗಳಲ್ಲಿ ಸಾವಿರಾರು ಆತ್ಮಗಳಿಗೆ ತೃಪ್ತಿ ಪಡಿಸೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯವಿಲ್ಲ? 48 ಬಿಡಗಾಸುಗಳಿಗೂ ಸಕ್ಕರೆ ರವೆ ತಂದೆ, ಸಾವಿರಾರು ಇರುವಗಳಿಗೆ ಹಾಕಿದೆ. ಇದು ಆತ್ಮ ತೃಪ್ತಿ ಅಲ್ಲ, ದಾನವೂ ಅಲ್ಲ. ಯಾಕೆ? ಇರುವೆಗೆ ತೃಪ್ತಿ ಪಡೋ ಶಕ್ತಿ ಇಲ್ಲವೇನು? ಆಡಂಬರಕ್ಕೆ ಶ್ರೀಮಂತ ಮಾಡೋದೇ ದಾನ, ನಿಷ್ಕಾಮದಿಂದ ಬಡವ ಮಾಡೋ ದಾನ ದಾನ ಅಲ್ವೇನು? ನಿಷ್ಕಾಮ ದಾನವೇ ಶ್ರೇಷ್ಠ. ತಮಗೂ ಬಿರುದನ್ನು ಕೊಡಿಸುತ್ತೇವೆ. ಅಯ್ಯಯ್ಯೋ, ಆ ಬಿರುದಿನ ಭಾರ ಹೊರೋ ಶಕ್ತಿ ನನಗಿಲ್ಲ. ಅದನ್ನು ತಗೊಂಡ ಮೇಲೆ ನಿಷ್ಕಾಮ ಅನ್ನೋದಕ್ಕೆ ಬೆಲೆಯೂ ಇಲ್ಲ. ಬಡವನು ದಾನ ಮಾಡಬಲ್ಲ ಅನ್ನೋದನ್ನ ಇವರಿಗೆಲ್ಲ ತಿಳಿಸಬೇಕಾಗಿತ್ತು, ತಿಳಿಸಿದೆ ಅಷ್ಟೇ. ನಿಮಗೇನು ಬೇಕಾದರೂ ಕೇಳಬಹುದು. ತಮ್ಮ ಆಶ್ರಯ ಘನವಾದ ಆಶೀರ್ವಾದ ದೊರಕುತ್ತದೆ. ಹಾಗಾದ್ರೆ ಈ ಸನ್ಮಾನವನ್ನು ಅವರಿಗೆ ಕೊಡಬಹುದು ತಾನೆ? ಓಹೋ, ಧರ್ಮಕಾರ್ಯಕ್ಕೋಸ್ಕರ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದಾರೆ. ಬೇಕಾದ ಕೌಶಿಕ, ನಿನ್ನ ನೀತಿ ನನಗೆ ಬಹಳ ಮೆಚ್ಚುಗೆಯಾಗಿದೆ. ಇದನ್ನು ತಿಳಿದಿದ್ದು ನನ್ನ ದೊಡ್ಡ ಗುಣ. ಅಮ್ಮ, ಅಮ್ಮ ಏನಾಯ್ತಮ್ಮ? ಏನೂ ಇಲ್ಲ, ದೇವಸ್ಥಾನದಿಂದ ಬರುವಾಗ ಕಾಲ್ಜಾರು ಉಳಿಕಿತ್ತು, ನಡೆಯೋ ತ್ರಾಣವಿರಲಿಲ್ಲ. ಹುಡುಗಿ ಕರ್ಕೊಂಬಂದು ಉಪಚರಿಸಿದಳು, ಮನೆಗೆ ದೀಪ ಹಚ್ಚಿದಳು. ಹಾಗೇನು? ಇದು ಬಹಳ ಉಪಕಾರವಾಯ್ತು. ನಾನೇನು ಬರ್ತೀನಮ್ಮ, ಈ ಮಾತು ನಿಜವಾಗಲಿ. ಚೆನ್ನ, ನಿಮ್ಮ ಧಣಿಗಳಿಗೆ ಹೇಳು, ನಾನು ಬಂದು ನೋಡ್ತೀನಿ ಅಂತ. ಸಚಿವ ಏನಂತೀನಿ? ಓ, ಹೇಳ್ತೀನಿ ಹೇಳ್ತೀನಿ. ನಿಮ್ಮ ಮನೆಯವ್ರಿಗೆ ಬಿಟ್ಟು ಬರಲೇ? ಬೇಕಿಲ್ಲ, ಅಮ್ಮನ ವಿಷಯ ಗಮನಿಸಿ. ಆ ಕೆಲಸ ನೀನೇ ಮಾಡಿ ಮುಗಿಸುತ್ತೀಯ. ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರ. ನಿಮ್ಮ ಮನೆಯವ್ರಿಗೆ ಬಿಟ್ಟು ಬರ್ತೀನಿ. ದಾರಿ ಗೊತ್ತಿದೆ, ಜೊತೆಗೆ ಚೆನ್ನ ಇದ್ದಾನೆ. ನಮಸ್ಕಾರ. ಶರಣ ಶಿವನೇ ಅಲ್ಲ, ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ನಮ್ಮ ಅಮ್ಮ ಅವರ ಮಾತಿಗೆ ಬೆಲೆ ಕೊಡಿ. ವಿಜಯ, ಹುಡುಗಿ ಸದ್ಗುಣಶಾಲಿ. ಎಷ್ಟು ಬೇಗ ಹೊರ ಹಚ್ಚಿಬಿಟ್ಟಿಯಮ್ಮ, ಆ ಮಾತಾಕ್ ಬಿಡಮ್ಮ. ಇಲ್ಲ ವಿಜಯ, ಮನೆತನದ ಕೀರ್ತಿ ಕಾಪಾಡೋಕೆ ತಕ್ಕವಳು. ನಿನ್ನ ಇಷ್ಟ ಹೇಗೆ? ನನಗೆ ಬೇಡ ಅಮ್ಮ, ಅವಳು ಮಹಾ ಛಲವಾದಿ. ಅವಳ ಮದುವೆ ಆದ್ರೆ ಆಮೇಲೆ ಕೇಳೋ ಹಾಗೆ ಇಲ್ಲ. ಸರಿ, ನಿಂಗೆ ಇಷ್ಟವಿಲ್ಲದಿದ್ರೆ ಆ ಮಾತು ಯಾಕೆ ಬಿಡು? ಹಾಗಲ್ಲ ಅಮ್ಮ, ಸ್ವಲ್ಪ ಛಲ ಹೆಚ್ಚು. ನಿನ್ ಜೊತೆಲಿದ್ರೆ ಸರಿ ಹೋಗ್ಬಹುದು. ಅಷ್ಟೊಂದು ಕಷ್ಟ ಯಾಕಪ್ಪ? ಇಲ್ಲಮ್ಮ, ಅವಳು ಬಹಳ ಒಳ್ಳೆಯವಳು, ನಡೆ ನುಡಿ ಎಲ್ಲ ಚಿನ್ನದಂತಹದ್ದು. ಹಾಗಾದ್ರೆ ಒಪ್ಪಿಗೆ ಇದೆಯನ್ನು? ನಿನ್ನಿಷ್ಟ ಅಮ್ಮ. ವಿಜಯ ಕೂತ್ಕೋ. ಮತ್ತೆ ಕೇಳಿದಾಗ ಇಲ್ಲದ ಬಿಂಕ ತೋರಿಸಿದೆ. ಸರಿ, ಇತ್ಯರ್ಥ ಮಾಡ್ತೀನಿ. ಇವರಿಗೆ ತಾನೆ ಮದುವೆ? ಹೌದಪ್ಪ. ನಿಂಗೆ ಹಣದ ಬೆಲೆ ಗೊತ್ತಿದೆಯೇನಪ್ಪ? ಏನಂದ್ರೆ ಹಣದ ಬೆಲೆ ಗೊತ್ತಿದೆಯೇ ಅಂದೆ. ಬುದ್ಧಿ ಜೊತೆಲೆ ಅದು ಬೆಳೆದಿದೆ. ಅಂದ್ರೆ ದೇಹ ಬೆಳೆದ ಹಾಗೆ ಬೆಲೆನೂ ತಿಳುವಳಿಕೆನೂ ಬಲ್ತಿದೆ ಅನ್ನು. ತಿಂಗಳಿಗೆ ವೆಚ್ಚ ಎಷ್ಟು ಮಾಡ್ತೀಯಪ್ಪ? ವೆಚ್ಚವೇ ಇಲ್ಲದೆ ಇರೋಕು ಬರುತ್ತೆ. ಭಲೆ ಒಪ್ಪದೆ, ಆದ್ರೆ ಒಂದು ಮಾತು,
ಮಾಂಗಲ್ಯದಿಂದ ಹಿಡಿದು ಮಂತ್ರಾಖ್ಯತೆ ಮೊದಲುಗೊಂಡು ಮಂಗಳವಾದ್ಯದ ವೆಚ್ಚವೆಲ್ಲ ಆಗಿ ಮದುವೆ ನಿಮ್ಮನೇಲೇ ಆಗಬೇಕು. ಸಂತೋಷ. ನನಗೆ ಒಪ್ಪಿಗೆ ಇಲ್ಲ ಅಮ್ಮ. ಅದ್ ಸರಿ, ಮೊದಲು ಹಾಗೆ ಹೇಳೋದು ಬಹಳ ಒಳ್ಳೇದು. ಸ್ವಾಮಿ, ಚಿಕ್ಕಮ್ಮರ ಕಣ್ಣಲ್ಲಿ ನೀರ್ ಹಾಕಿಸ್ಬೇಡಿ. ಸಾಕು ಸುಮ್ನಿರ. ನಿತ್ಯ ವ್ಯವಹಾರಕ್ಕಿಂತ ಹೆಚ್ಚಿಂದು ಸಂಸಾರ ವ್ಯವಹಾರ. ಸರಿಯಾದ ಒಪ್ಪಂದ ಇಲ್ಲದೆ ಹೋದ್ರೆ ಸಂಬಂಧ ಕುದುರಲ್ಲ. ನಂಗೆ ಒಪ್ಪಿಗೆ ಇದೆ ಅಂದ್ಮೇಲೆ ಯಾಕೆ ಬೇರೆ ಮಾತು? ಮದುವೆಯಾಗೋ ಮಹಾನ್ ಭಾವ ಒಪ್ಪಬೇಕಲ್ಲ. ಒಪ್ಪಿದ್ದೀನಲ್ಲ ಅಪ್ಪ. ಮುಂದಾಗೋ ಅಳಿ ದೇವರು ಮದುವೆ ಆದ್ಮೇಲೆ ಮಾವನ ಹತ್ರ ಹಣ ಇದೆ ಅಂತ ಮಗಳು ಅಳಿಯ ಬಂದು ಮಾವನ ಮನೇಲಿ ಕೂತ್ಕೋಬಾರ್ದು. ಕೂತ್ಕೋಬಾರ್ದು. ಕಟ್ಕೊಂಡು ಹೆಂಡತಿನ ಕರ್ಕೊಂಡ್ ಮಾವನ ಮನೇಲಿ ಬಿಟ್ಟು ದೇಶಾಂತರ ಓಡ್ ಹೋಗ್ತಾರಲ್ಲ, ಹಾಗ ಮಾಡ್ಕೂಡ್ದು. ಮಾಡ್ಕೂಡ್ದು. ಒಟ್ಟ ಹೆಣ್ ಕುಲಕ್ ಹೊರಗೆ ಅನ್ನೋ ಹಾಗಿರ್ಬೇಕು ಅಷ್ಟೇ ತಾನೇ? ಹ್ಮ್. ಇಷ್ಟ ತಾನೇ? ಅದೆಲ್ಲ ಯಾಕೆ? ಮುಹೂರ್ತ ನಿಶ್ಚಯಿಸಿ. ತಥಾಸ್ತು. ಲಗ್ನಾನು ನೀವೇ ನಿಷ್ಕರ್ಷೆ ಮಾಡ್ಬೇಕು. ನೀವೇನಿದ್ರು ಬರೀ ಮಂತ್ರಾಕ್ಷತೆ ಹಾಕ್ತೀರಿ. ಅದು ನಿಮ್ಮನೇಲೆ. ಮಮ ಜೀವನ ಹೇತು ಸಂಖ್ಯೆ ಬದ್ನಾಮಿ ಸುಭಗೆ ಸಂಜೀವ ಚರದ ಶತಂ. ಲಕ್ಷ್ಮಿ, ಬಾಲ್ಯದಲ್ಲಿ ಜಗಳದ ರೂಪದಲ್ಲಿ ಅರಿಯದೇ ಮೂಡಿದ ಸ್ನೇಹ ಇಂದು ನಮ್ಮ ನಿಜ ಬಾಂಧವ್ಯದ ಅಮರ ಪ್ರೇಮಕ್ಕೆ ತಳಹದಿಯಾಯಿತು. ಇದು ಹೆಚ್ಚಿನ ಕಲ್ಪನೆ. ಬದುಕಿನ ಫಲ ಸವಿಯಾಯ್ತೆಂದರೆ ಸಾಕು. ಅದನ್ನೇ ಹೇಳಬೇಕೆಂದು ಆರಂಭಿಸಿದೆ. ಸಂತೋಷದ ವೇಗ ಭಾವನಾ ಲೋಕವನ್ನೇ ಹೊರಗೆಡವಿದೆ. ಲಕ್ಷ್ಮಿ, ಈ ಅನುಭವ ನಿನಗೂ ಆಗಿರಬೇಕಲ್ಲವೆ? ಹೌದೆಂದು ಹೇಳಿದ್ರೆ ಮಾತ್ರ ನಿಮಗೆ ಸಮಾಧಾನವೇ? ಬೇಡ, ಅದನ್ನ ನಿನ್ನ ಅರಳಿದ ಕಣ್ಣುಗಳೇ ಹೇಳುತ್ತಿವೆ. ಆದರೆ ಆದರೆ ಲಕ್ಷ್ಮಿ, ನೀನು ಸುಖದಲ್ಲಿ ಬೆಳೆದವಳು, ಭಾಗ್ಯವಂತನ ಮಗಳು. ಇದು ಬಡವನ ಮನೆ. ಹಾಗೆಂದು ನಾನು ಹೇಳಿದನೆ? ಇಲ್ಲ. ಮತ್ತೆ ನನ್ನ ಅರಳಿದ ಕಣ್ಣು ಹೇಳ್ತೇನೆ? ಇಲ್ಲ ಲಕ್ಷ್ಮಿ, ಅದು ನನ್ನ ಚಿಂತೆ. ಲಕ್ಷ್ಮಿ, ಸ್ವಲ್ಪ ದಿನ ಆಮೇಲೆ ನೀನು ಬಯಸಿದ್ದನ್ನೆಲ್ಲ ನಡೆಸಿಕೊಡುತ್ತೇನೆ. ನನ್ನ ಬಯಕೆ ಪೂರ್ಣವಾಗಿದೆ. ಹಾಗಲ್ಲ, ಹೆಣ್ಣಿಗೆ ಎಲ್ಲರಂತೆ ಯಾವಾಗಲೂ ಉಡಬೇಕು ತೊಡಬೇಕು ಅನ್ನೋ ಆಸೆ ಸ್ವಾಭಾವಿಕ. ಅಂದ ಮೇಲೆ ಅದನ್ನಾದರೂ ನಡೆಸಲೇಬೇಕು. ನಮ್ಮಮ್ಮ ಎಲ್ಲವನ್ನೂ ದಾನ ಮಾಡಿಬಿಡ್ತಾಳೆ ಲಕ್ಷ್ಮಿ. ಅವಳಿಗೆ ತಿಳಿಯದಂತೆ ಹೇಗಾದರೂ ಉಳಿತಾಯ ಮಾಡಿ ನಿನಗೆ ಬೇಕಾದ್ದನ್ನೆಲ್ಲ ತಂದುಕೊಡ್ತೇನೆ. ಸ್ವಾಮಿ, ಒಂದು ಮಾತು ನಡೆಸಿಕೊಡ್ತೀರಾ? ಖಂಡಿತ ಹೇಳು ಲಕ್ಷ್ಮಿ. ಹೇಳು. ಅತ್ತೆಯವರ ನಿತ್ಯ ಕರ್ತವ್ಯಕ್ಕೆ ಮಾತ್ರ ಎಂದೂ ಲೋಭ ಬಾರದಂತೆ ನೋಡಿಕೊಳ್ಳಬೇಕು. ಅದಲ್ಲದೆ ನಿನಗೇನು ಬೇಕಿಲ್ಲವೇ? ನಿಮ್ಮ ನಗು ಮುಖವನ್ನು ನೋಡ್ತಿದ್ರೆ ಅಷ್ಟೇ ಸಾಕು. ಅಷ್ಟೇ ಸಾಕೆ? ಇನ್ನೇನು ಬೇಕಿಲ್ಲವೇ? ಕಮಲ, ಕಮಲ ಸ್ವಲ್ಪ ನಿಲ್ಲು. ನಿನ್ನೆ ಕಾಳಿ ಪ್ರತ್ಯಕ್ಷವಾಗಿ ನೀನು ಕಮಲನ ಕೈ ಹಿಡಿ ಕಡೆವರೆಗೂ ಕಾಪಾಡ್ತಾಳೆ, ನನಗೆ ಅವಳ ಮೇಲೆ ಕರುಣೆ ಇದೆ. ನೀನು ಭಕ್ತ, ಅವಳು ಭಕ್ತೆ. ಭಕ್ತ ಭಕ್ತಿಯರು ಸೇರಿದ್ರೆ ಜಗತ್ತನ್ನೇ ಜಯಿಸುವ ಶಕ್ತಿ ಬರುತ್ತೆ ಎಂದು. ಹಾಗಂದ್ಲು ಕಾಳಿ, ನನಗೆ ವೀರಭದ್ರ ಹೇಳಿದಾನೆ ದಾರಿಲಿ ಯಾವನಾರ ಮಾತಾಡಿಸಿದ್ರೆ ಹಲ್ಮುರಿ ಅಂತ. ಹಾಗನ್ನು ವೀರಭದ್ರ, ನೀನ್ ನನಗೆ ಹಲ್ಲು ಮುರಿದ್ರು ಹಣ್ಣು ತಿಂದ ಹಾಗೆ. ಕಮಲ, ನೀನು ಕೆಸರಲ್ಲಿರಬೇಕಾದ ಕಮಲವಲ್ಲ, ನನ್ನ ಹೃದಯದಲ್ಲಿರಬೇಕಾದ ಕಮಲ. ಕಮಲಮುಖಿ, ಕಮಲಾಮುಖಿ. ಕೌಶಿಕ, ನೀನ್ ಬೀದಿಲಿ ಓಡಾಡೋ ಹೆಣ್ಣುಗಳನ್ನ ಕೇಳ್ಕೋಷ್ಟು ಅಲ್ಪ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ತಿಳ್ಕೊಂಡೇ ಇಲ್ವೋ? ಸರಿ ಕಮಲ. ಓ ಕಮಲ. ಕೌಶಿಕ, ಇದು ನಿನ್ನ ಘನತೆಗಲ್ಲ. ಹಾಗೆ ಅಂತೀಯ? ಸರಿ, ಮನೆಗೆ ಹೋಗ್ತೀನಿ. ಆಗ ಹೋಗ್ತಾನೆ. ಸರಿ, ಇವತ್ತಿಗೆ ನನ್ನ ನಿನ್ನ ಸ್ನೇಹ ಮುಗೀತು ಅಂತ ತಿಳ್ಕೊಂಡ್ಬಿಡು. ಇನ್ನೂ ನಿನಗೆ ಈ ಕೌಶಿಕನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವೇ? ವಿಜಯ, ಧರ್ಮದ ಹೆಸರಿನಲ್ಲಿ ಎಲ್ಲರ ಕಣ್ಣಿಗೂ ಸುಣ್ಣ ಹಚ್ಚಿ ಹಣ ಹೊಡೆಯುತ್ತಿರೋ ಅಣ್ಣಗಳೆಲ್ಲ ಈ ಹೆಣ್ಣಿನ ಮನೇಲಿ ಸೇರ್ತಾರೆ. ಅವ್ರ ವಿಷಯ ತಿಳ್ಕೋಬೇಕಾದ್ರೆ ಹೆಣ್ಣಿನ ಸ್ನೇಹ ಅಗತ್ಯ. ಅದಕ್ಕೆ ಮತ್ತೆ ಈ ಬಣ್ಣದ ಬೀಸಣಿಗೆ ಹಿಡಿಯೋಕೆ ದಾರಿ ಹುಡುಕ್ತಾ ಇದ್ದೀನಿ. ನೋಡು ಕೌಶಿಕ, ಈ ವಿಷಯ ನನಗೆ ತಿಳಿದು ನನ್ನ ಕ್ಷಮಸಯ್ಯ. ಹೆದರ್ಕೋಬೇಡ, ಕೊಟ್ಟಿದ್ದೀನಿ ಅಭಯ. ಏನಂದೆ? ಅಲ್ಲ ವಿಜಯ, ಸರಿ ಸರಿ ಚೆನ್ನ. ಆಮೇಲೆ
ಜನ ಬಾಯಿಗೆ ಬಂದಾಗ ಅಂತಾರಲ್ಲೋ. ಯಾಕಂತಾರ ಸ್ವಾಮಿ? ಈ ವಯಸ್ಸಿನಲ್ಲೂ ಹೆಣ್ಣಾಸಿ ಯಾಕೆ ಅಂತಾರೋ? 20 ವರ್ಷ ಅಂತ ಹೇಳಿದ್ದೀನಿ. ನಗತಾರ ಅಷ್ಟೇ. 20 ವರ್ಷ ನನಗೆ 20 ವರ್ಷ ಅಂದ್ರೆ ಯಾರು ನಂಬ್ತಾರೋ? ಸ್ವಾಮಿ ಹೆಣ್ಣೋಡಿದ್ದು ನಿಮ್ಗಲ್ಲ ನನ್ಗೆ ಆಶೀರ್ವಾದ ಮಾಡಿ. ಏನಂದೆ? ಒಪ್ಪಿ ಹಣ ಕೊಟ್ಟು ಮದುವೆ ಮಾಡಿಸಿ ಹಿಂದೆ. ಹ್ಮ್ 3 ಮೆಣಸಿನಕಾಯಿ ಉದ್ದ ಇಲ್ಲ, ನಿನಗೆ ನಾನ್ ಮದುವೆ ಮಾಡಿಸ್ಬೇಕೇನು? ಅಯೋಗ್ಯ. ಬೇಡ, ಸಂಬಳ ಕೊಟ್ಬಿಡಿ, ನಾನೇ ಮಾಡ್ಕೋತೀನಿ. ನಿಮ್ ಕೆಲ್ಸನೂ ಬೇಡ. ನಿನ್ನ ಕೆಲ್ಸ ಬಿಡೋದಾದ್ರೆ ನಾನ್ ಯಾಕು ಸಂಬಳ ಕೊಡ್ಲಿ? ಶಿವನೇ, ಮದುವೆಗೆ ಅಂತ ವರ್ಷಾನುಗಟ್ಲೆ ಸಂಬಳ ನಿಮ್ಮ ಹತ್ರ ಬಿಟ್ರೆ ಈಗ ಬರಿ ಕೈಲಿ ಹೋಗುಂತೀರಾ? ಹ್ಮ್, ನಿನಗೆ 2 ಹೊತ್ತು ಉಂಬಳ ಹಾಕಿದ್ರೆ ಸಂಬಳ ಸರಿ ಹೋಯ್ತು. ಇನ್ನು ಹೆಚ್ಚಿಗೆ ಮಾತಾಡ್ತಾ ನಿಂತ್ರೆ ನೀನ್ ಬಾಡಿಗೆ ಕೊಡ್ಬೇಕಾಗತ್ತೆ, ಗೊತ್ತಾಯ್ತೇನು? ಸ್ವಾಮಿ, ಎಲ್ಲರ ಹತ್ರ ಆಡೋ ಆಟ ನನ್ನ ಹತ್ರ ನಡೆಯೋಕಿಲ್ಲ. ಹೀಗೆ ಅನ್ಯಾಯ ಮಾಡಿ ಹಣನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಕೂಡಿಟ್ರೆ ಉಳಿಯೋಕಿಲ್ಲ, ಹಾಳಾಗ್ ಹೋಗುತ್ತೆ. ದುರ್ವಾಸ್ ಮುನಿ ಶಾಪ ಕೊಟ್ಟಾಯ್ತೆ, ಹೋಗೋ ಅಯೋಧ್ಯೆ ಹಲ್ಲು ಮುರಿದ. ಈ ಹಣ ಎಷ್ಟು ದಿವಸ ನಿಮ್ಮ ಹತ್ರ ಇರ್ತಾ ನೋಡ್ತೀನಿ. ಮುಖ್ಯ ಬಾಯಿ ಹೋಗ ಬಾಡವಾ. ಈ ಬಡವನಿಗೆ ನನ್ನ ಬಂಡವಾಳ ಎಲ್ಲೆಲ್ಲಿದೆ ಎಲ್ಲ ಗೊತ್ತಿದೆಯಲ್ಲ. ಸರಿ, ನಿನಗಿಲ್ಲಿ ಇನ್ನು ಸ್ಥಳ ಇಲ್ಲಮ್ಮ. ಆ ಪಾಪಿ ಮಹಾ ಕೃತಜ್ಞ, ಅವನು ಕಣ್ಣು ನಿನ್ನ ಮೇಲೆ ಬಿದ್ದಿದೆ. ಈಗ ನಾನು ಒಂಟಿ, ಆಮೇಲೆ ಹೇಗೋ ಏನೋ. ಇದು ನಿನ್ನ ರಕ್ಷಣೆಗೋಸ್ಕರ ನಿನ್ನ ಭೂವಾಸ ಮಾಡಿಸ್ತೀನಿ. ಈ ಭಕ್ತನ್ನ ಸಿಟ್ಟಾಗ್ಬೇಡ ತಾಯಿ.
ಬಿಡೋದಕ್ಕೆಲ್ಲ ನಿನ್ನ ಕೈ ಹಿಡಿದಿಲ್ಲ ಅಮ್ಮ. ದೇವಸ್ಥಾನದಿಂದ ಬರೋ ಹೊತ್ತು ಏನು ಭಯವಿಲ್ಲ ಲಕ್ಷ್ಮಿ. ಸೂರ್ಯ ಎಷ್ಟು ಬೇಗ ಅಸ್ತವಾಗ್ತಾನೆ, ಹಕ್ಕಿಗಳು ಎಷ್ಟು ಬೇಗ ಗೂಡು ಸೇರುತ್ತೆ ಅಂತ ಎದುರು ನೋಡ್ತಿರ್ತೀನಿ. ನಿನ್ನ ನೋಡೋ ಹತ್ರದಲ್ಲಿ ಪ್ರಪಂಚಾನೇ ಮರೆತು ಹೋಗುತ್ತೆ. ಮನೆಗೆ ಹೋದ್ಮೇಲೆ ಹೀಗೆ ಹೀಗೆ ಮಾತಾಡ್ಬೇಕು ಅಂತ ಕಂಠಪಾಠ ಮಾಡ್ಕೊಂಡು ಬರ್ತೀರೋ ಏನು, ಅದಕ್ಕೆ ತಕ್ಷಣ ಉತ್ತರ ಹೇಳಕ್ಕೆ ನಂಗೆ ಬರಲ್ಲ. ಕೈ ಬಿಡಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ. ಉತ್ತರ ನಿನ್ ಬಾಯಿನಲ್ಲಿ ಹೇಳಿದ್ರು ಅದನ್ನ ನಿನ್ನ ಕಣ್ಣುಗಳೇ ಹೇಳುತ್ತೀರಿ. ವಿಜಯ ಆಗಲೇ ಬಂದಿದ್ದಾನೆ. ಮಾತೃ ದೈವಕ್ಕಿಂತ ಮಿಗಿಲಾದ ದೈವವಿಲ್ಲ, ಅನ್ನದಾನಕ್ಕಿಂತ ಮಿಗಿಲಾದ ಪೂಜೆ ಇಲ್ಲ. ಮಾತೃ ದೈವಕ್ಕಿಂತ ಮಿಗಿಲಾದ ದೈವವಿಲ್ಲ, ಅನ್ನದಾನಕ್ಕಿಂತ ಮಿಗಿಲಾದ ಪೂಜೆ ಇಲ್ಲ. ದಯಾಮಯಿ, ಈ ಸ್ವರ್ಗ ಸರ್ವದಾ ಹೀಗೆ ಇದೆಯಾ? ಮರ್ಯಾದೆ ಹೋಗುತ್ತೆ, ಈಗ ನೀನು ಸಾಧು. ಶಿವೋಹಂ ಶಿವರ ಬರ್ತಿದ್ದವನೆ. ಗುರುವೇ, ನನ್ನನ್ನು ಯಾಕಿಷ್ಟು ನಿಕೃಷ್ಟವಾಗಿ ಕಾಣ್ತೀರಿ ಗುರುವೇ? ಗುರುವೇ ಯಾರಿವರು? ಇವರು ದೊಡ್ಡ ಮಹಾತ್ಮರು. ಆಹಾ, ನೀವು ಮನೆ ಕಾಲಿಟ್ಟರೆ ಮನೋಭಿಷ್ಟ ಲಭಿಸುತ್ತಂತೆ, ಭಿಕ್ಷಾ ಸ್ವೀಕರಿಸಲು ಕುಬೇರರಾಗ್ತಾರಂತೆ. ಸ್ವಾಮಿ, ನನ್ನ ಎಲ್ಲರೂ ಬಡವ ಅಂತಾರೆ. ಒಂದು ಸಲ, ಒಂದೇ ಒಂದ್ಸಲ ನನ್ನ ಮುರುಕನ್ ಗುಡಿಸಲಿ ಕಾಲಿಡಿ, ಆಗ್ಲಿಂದ ತಲೆ ಮೇಲೆ ಕೈ ಇಡಿ. ಸ್ವಾಮಿ, ನನ್ನ ಪೆಟ್ಟಿಗೆ ಮೇಲೆ ಕಣ್ಣಿಡಿ. ನೀನು ಪುಣ್ಯ ಸಂಪಾದಿಸಿಲ್ಲ, ಶಿವಪ್ರೇರಣೆ ಆಗ್ತಿಲ್ಲ. ಸ್ವಾಮಿ ನಮಸ್ಕಾರ. ಯಾರು ಇವರು? ಬಿರುದಿಗೆ ದಾನಶೂರರು, ಹೆಸರಿಗೆ ದಾಮೋದರರು, ಆದ್ರೆ ಧನ ತುಂಬಿಕೊಂಡಿದೆ, ಭಕ್ತಿ ಮಾತ್ರ ಸ್ವಲ್ಪ ಕಮ್ಮಿ. ಧರ್ಮವೀವರು ಬಂಡವಾಳ. ಸ್ವಾಮಿ, ನಾನು ಮನೆಗೆ ದಯಮಾಡಿಸಿ ನನ್ನನ್ನು ಉದ್ಧಾರ ಮಾಡಬೇಕು. ತಥಾಸ್ತು. ಅನ್ಯಾಯ ಸ್ವಾಮಿ, ಅನ್ಯಾಯ. ಪಾಪ ಯಾರು ನನ್ನನ್ನು ಗ್ರಹಿಸಿ ಪುಣ್ಯ ತುಂಬಿಕೊಂಡಿರೋ ಪುಣ್ಯಾತ್ರ ಮನೆಗೆ ಹೋಗೋದಕ್ಕೆ ನಾನು ಖಂಡಿತ ಬಿಡಲ್ಲ ಗುರುವೇ. ಕೌಶಿಕ, ನೀನು ನಮ್ಮನೆಗೆ ಬಾ, ಊಟ ಮಾಡುವಂತೆ. ಗುರುವಿನ ಅಪ್ಪಣೆ ಆಗಬೇಕು. ಶಿವ ಪ್ರೇರಣೆಯಾಗಿದೆ, ಬರಬಹುದು. ಧನ್ಯನಾದೆ ಗುರುವೇ, ಧನ್ಯನಾದೆ. ಮಿಥುರ, ನಾನು ದಾಮೋದರ. ನೀನು ಮಿಥುರ? ಹೆಂಡತಿ ಇಲ್ಲದವನು ಅಂತ. ಹೌದು ಗುರುದೇವ, ಪಕ್ವವಾದ ಪದಾರ್ಥ ಪತ್ನಿ ವಿಹೀನನ್ನು ಪರಿಗ್ರಹಿಸೋದಿಲ್ಲ. ಹೌದು ಹೌದು, ಅನುಷ್ಠಾನ ಕಡ್ಡಿ ಆಗುತ್ತೆ. ಪ್ರಾರ್ಥಿಸ್ಕೋಬಾರ್ದೆ ಗುರುವೇ, ಕ್ಷಮಿಸಬೇಕು. ಫಲಹಾರವಾದರೂ ಸ್ವೀಕರಿಸಿ. ಭಕ್ತ ಕೇಳ್ಕೊಳ್ತಾ ಇದ್ದಾನೆ, ಏನಾದರೂ ತಗೋಬೇಕು. ಶಿವೋಹಂ. ಫಲಹಾರಗಳನ್ನು ತಗೊಂಬನ್ನಿ. ಶಿವೋಹಂ ಶಿವೋಹಂ. ಗುರುಗಳು ನಿನ್ನ ಹೃದಯಪೂರ್ವಕವಾಗಿ ಹರಸ್ತಿದ್ದೇನೆ ಅಂತಿದ. ಭಕ್ತ, ನಿನ್ನ ಮನಸ್ಸಿನ ಕೋರಿಕೆ ಏನಿದ್ರು ಕ್ಷಿಪಿಸು, ನಾನು ನಡೆಸ್ಕೊಡ್ತಿದ್ದೀನಿ ಅಂತಿದ್ದಾರೆ. ಅಯ್ಯೋ, ಮುಹೂರ್ತ ಮಿಂಚೋಗುತ್ತೆ, ಮನಸ್ಸು ಮಾರೋಗುತ್ತೆ, ಬೇಗ ತಿಳಿಸ್ಬಾರ್ದೆ. ನನ್ನ ಇಚ್ಛೆ ಏನೂ ಇಲ್ವಲ್ಲ ಗುರುವೇ. ಗುರುಗಳು ಸಿಟ್ಟು ಅಟ್ಟಿಕೇರಿದೆ. ನಿಮ್ಮ ಮನಸ್ಸನ್ನು ಬಿಟ್ಟು ಕಟ್ಟಿಟ್ಟು ವಂಚನೆ ಮಾಡ್ತಾ ಇದ್ದೀರಾ ಅಂತ ಆ ಗುರುಗಳು ಕೋಪ ಮಾಡ್ತಿದ್ದಾರೆ. ನಿಮ್ಮ ಇಚ್ಛೆ ಏನಿದೆಯೋ ಮುಚ್ಚುಮರಿಯಲ್ಲಿ ಹೇಳ್ಬಿಡಿ.
ನನಗೊಳ್ಳೆ ಪ್ರಾಣ ಸಂತಲ್ಲ ಗುರುಗಳು ಸಿಟ್ಟಲ್ಲಿ ನಾನು ಸುಟ್ಟೋಗ್ಬೇಕಾಗತ್ತೆ. ಅಯ್ಯೋ ಹೇಳಿ, ಅಯ್ಯೋ ಹೇಳಬಾರ್ದೆ. ನಾನು ಹೇಗೆ ಹೇಳಿ, ಕಿವಿ ಇದ್ರ ಅರ್ಥ ತಿಳಿಯೋದು ಕೈಯಾಗ. ಅರ್ಥ ಆಯ್ತು, ಅರ್ಥ ಆಯ್ತು. ಕಿವಿ ಗಟ್ಟಿಯಾಗಿ ಹೇಳೋದಕ್ಕೆ ಅನುಮಾನವಾದ್ರೆ ಕಿವಿಯಲ್ಲಿ ಕೋರಿಕೆಯನ್ನೆಲ್ಲ ಹೇಳ್ಬೋದಲ್ಲ ಅಂತ ಅಪ್ಪಣೆ ಕೊಡ್ತಾ ಇದ್ದಾರೆ. ಆ ದಾನಕೋಶನ ಅಧಿಕಾರ ನನಗೆ ಸಿಕ್ಕೋ ಹಾಗೆ ಮಾಡಬೇಕು. ಅಲ್ಲದೆ ಆ ಅರ್ಗಿಣಿ ಚಂಚಲ ಅವನಿಗಿಂತಲೂ ನಾನೇ ಹೆಚ್ಚು ಅಂತ ತಿಳ್ಕೊಳ್ಳೋ ಹಾಗೆ ತಾವು ಅನುಗ್ರಹಿಸ್ತೀನಿ ಅಂತ ನಾನು ಕೈ ಹಿಡಿದೆ. ನನ್ನ ಕೋರಿಕೆ ನನ್ನ ನಂಬು ಕೈ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಅಪೇಕ್ಷೆನೇ ಅದು, ಅವ್ರು ಮಾಡೋದು ಅದೇ. ಗುರುವೇ, ನನ್ನ ಮೇಲೆ ತಮ್ಮ ಕೃಪಾ ದೃಷ್ಟಿ ಯಾವಾಗ್ಲೂ ಇರಬೇಕು. ನಿಮ್ಮ ಮೇಲೆ ಕಣ್ಣಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಹೀಗಿದ್ದೀಯೇ? ಇನ್ನೂ ಯಾರು ಊಟ ಮಾಡಿದ್ದೇನು? ಇನ್ನು ಒಬ್ಬ ಅತಿಥಿಗೂ ಅನ್ನ ನೀಡುವ ಅವಕಾಶ ಒದಗಲಿಲ್ಲ. ಹಸಿದವರು ಯಾರು ಇಂದು ಈ ಊರಿನಲ್ಲಿ ಇಲ್ಲದಿರಬಹುದು? ಅದಕ್ಕಾಗಿ ಮನೆಯಲ್ಲಿ ಎಲ್ಲರೂ ಹಸಿದಿರಬೇಕೇನು? ಸಂಜೆಯವರೆಗೆ ಹಸಿದಿರುವುದರಿಂದ ಯಾರೂ ಬಾಡಿ ಹೋಗುವುದಿಲ್ಲ. ಹಾಗೆಯೇ ಒಂದು ದಿನ ಅತಿಥಿ ದೊರಕದಿದ್ದರೆ ನಿಮ್ಮ ತಲೆಯ ಮೇಲೆ ಪಾಪದ ಹೊರೆ ಬಂದು ಬೀಳುವುದಿಲ್ಲ. ಪಾಪದ ಹೊರೆ ಭಯವಿಲ್ಲದಿದ್ದರೂ ನಿತ್ಯದ ಆಚರಣೆ ತಪ್ಪಿದರೆ ಮನಸ್ಸಿಗೆ ತುಂಬಾ ಬಾಧೆಯಾಗುತ್ತದೆ. ಅಮ್ಮ, ಆಚರಣೆಗೆ ಮಿತಿ ಇರಬೇಕು, ಮಾಡುವ ಕೆಲಸಕ್ಕೆ ಅರ್ಥವಿರಬೇಕು. ಆಗರ್ಭ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಈ ಮನೆಯ ಹೊಸಲು ತೊಳೆದಿದ್ದು ಆಹಾರ ಬಿಡುವುದಕ್ಕೇನು? ಸುಖವಾಗಿರಬೇಕೆಂದು ಸಂಪಾದಿಸಿದ್ದೆಲ್ಲ ದೇವಸ್ಥಾನದ ಹತ್ತಿರ ದರಿದ್ರರಿಗೆ ಮನೆಯ ಹತ್ತಿರ ತಿರುಪಿಯವರಿಗೆ ದಾನ ಮಾಡುವುದರಲ್ಲಿ ಕಡೆಯಾಗಬೇಕೇನು? ನಾಳೆ ಹೆತ್ತ ತಾಯಿ, ಕಟ್ಟಿಕೊಂಡ ಹೆಂಡತಿ, ಹುಟ್ಟುವ ಚಿರಂಜೀವಿ ಎಲ್ಲರೂ ಹಸಿವೆಯಿಂದ ಚಡಪಡಿಸಬೇಕೇನು? ಚೆನ್ನಾಗಿದೆ ಆಚರಣೆ. ಈಗಾದ ಅನರ್ಥವೇನು? ಹೀಗೇಕೆ ದುಡುಕಿ ಮಾತನಾಡ್ತಿದ್ದೀರಿ? ಅವನು ಮಾತನಾಡಿದ್ದರಲ್ಲಿ ತಪ್ಪೇನು? ಕಷ್ಟಪಟ್ಟು ಸಂಪಾದಿಸಿದವನು ಸಿರಿ ಸಂಪದಗಳನ್ನು ಅನುಭವಿಸಬೇಕೆಂಬುದು ಸಹಜವೇ. ಎಲೆಯನ್ನು ಮಾರಿ ಬದುಕನ್ನು ಸಾಗಿಸಿದ ದಿನದಲ್ಲಿದ್ದ ನನ್ನ ಸ್ವಾತಂತ್ರ್ಯ ಇನ್ನೊಬ್ಬರ ಸಂಪಾದನೆಯಲ್ಲಿ ಹೇಗೆ ತಾನೇ ಬರಲು ಸಾಧ್ಯ? ಅಮ್ಮ, ನಿನಗೆ ನನ್ನ ಸಂಪಾದನೆಯಲ್ಲಿ ಸ್ವಾತಂತ್ರ್ಯವಿಲ್ಲವೆಂದು ಹೇಳಲಿಲ್ಲ. ಇಲ್ಲಪ್ಪ, ನಿನ್ನ ಮನಸ್ಸಿನ ಬಾಧ ನನಗೆ ತಿಳಿದಿದೆ, ಹಾಗೆಯೇ ನನ್ನ ಬಾಧ್ಯತೆಯೂ ತಿಳಿದಿದೆ. ವಿಜಯ, ಇನ್ನು ಮುಂದೆ ನಿನ್ನ ಸಂಪಾದನೆಯ ಒಂದು ಚಿಕ್ಕ ಕವಡಿಯನ್ನು ಯಾರಿಗೂ ಆ ಪರಮೇಶ್ವರನಾಣೆಯಾಗಿಯೂ ಕೊಡುವುದಿಲ್ಲ. ಅಮ್ಮ, ಅಮ್ಮ, ತಾಯಿ ಮಗು ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆಯೇ? ಮಗು ಮಗು ತಾಯಿಯ ಮಡಲಲ್ಲಿದ್ದಾಗ, ಸಂಪಾದನೆ ಮಾಡು ಮನುಷ್ಯನಾದಾಗ, ಮನೆಯ ಯಜಮಾನನಾದಾಗ ಮಗುವಾಗಲು ಹೇಗೆ ಸಾಧ್ಯ? ಅಮ್ಮ, ಹಾಗಾದರೆ ನನ್ನದಾಗಿ ಏನನ್ನೂ ಮುಟ್ಟುವುದಿಲ್ಲವೆಂಬ ಛಲವೇನು? ಒಂದು ಹೊತ್ತಿನ ಆಹಾರಕ್ಕಿಂತ ಬೇರೆ ಏನನ್ನೂ ಮುಟ್ಟುವುದಿಲ್ಲ. ನನ್ನ ದಾನದ ನಿಯಮಗಳೇನಿದ್ದರೂ ಅದರಲ್ಲೇ ನಡೆಸುತ್ತೀನಿ. ಅಮ್ಮ, ನೀನು ಹಾಗೆ ನಡೆಯಲು ಸಾಧ್ಯವಿಲ್ಲ. ವಯಸ್ಸಾದ ಮೇಲೆ ತಾಯಿ ಮಗನ ಅಧೀನ, ಕರ್ತವ್ಯಕ್ಕೆ ಚ್ಯುತಿ ಬಂದಾಗಲ್ಲ. ಈಗ ಯಾವ ಚ್ಯುತಿಯೂ ಆಗಿಲ್ಲ, ಎದ್ದು ಊಟ ಮಾಡಮ್ಮ. ನನ್ನ ನಿಯಮವನ್ನು ಮೀರಲಾರೆ. ಲಕ್ಷ್ಮಿ, ನೀನು ಊಟ ಮಾಡು. ನಿಮ್ಮ ಈ ಆಚರಣೆ ನನ್ನ ಬದುಕಿನ ಹೆದ್ದಾರಿ. ಸ್ವಾಮಿ, ಈ ನಿಯಮ ನಿಮಗೂ ಹಿರಿದು, ನೀವು ಉಪವಾಸ ಮಾಡಿ. ಮಾಡುತ್ತೇನೆ, ಮಾಡುತ್ತೇನೆ. ಆಹಾರ ಶೂನ್ಯವಾಗಿ ನಿಶಕ್ತಿಯಿಂದ ಸಾಕಾರವಾಗಿ ಎಲ್ಲರೂ ಸ್ವರ್ಗಕ್ಕೆ ಹೋಗೋಣ. ಅರ್ಥವಿಲ್ಲದ ಆಚರಣೆ, ಅವಿವೇಕದ ಆತ್ಮಹಿಂಸೆ, ಇವುಗಳನ್ನು ಇಲ್ಲಿ ನಿಂತು ನೋಡುವ ಚೈತನ್ಯ ನನಗಿಲ್ಲ. ಈ ನಿಮ್ಮ ಕಠಿಣ ವ್ರತೋಪಾಸನೆ ಸಾಂಗವಾಗಿ ನೆರವೇರಲಿ. ಪುಣ್ಯದ ಗಂಗಾ ಪ್ರವಾಹ ಮನೆಯ ಮುಂದೆ ಹರಿಯಲಿ. ಅವ್ವಾ, ತಾಯಿ, ಅವ್ವಾ,
ನಮ್ಮ ಅಕ್ಕನಿಗೆ ಎರಗೆ ಸಮಯ ಊರಾಜ ಮಂಟಪದಲ್ಲಿ ಕೂರಿಸಿ ಬಂದಿವಿನಿ ಚಳಿಯನ್ನು ನಡುಕ್ತಾವಳೆ ನಮ್ಮ ಪಾಳಿಕ್ಕೆ ಹೋಗೋಣ ಅಂದ್ರೆ ಚಾನೆ ದೂರ ಐತೆ ಒಂದು ಹಳೆ ಸೀರೆ ತುಂಡಿದ್ರೆ ಕೊಡ್ರವ ಸೀರೆ ಇನ್ನು ಮುಂದೆ ನಿನ್ನ ಸಂಪಾದನೆಯ ಒಂದು ಚಿಕ್ಕ ಕವಡಿಯನ್ನು ಯಾರಿಗೂ ಆ ಪರಮೇಶ್ವರನಾಣಿಯಾಗಿಯೂ ಕೊಡುವುದಿಲ್ಲ ಆಪತ್ತಿನ ಸಮಯ ಈ ಸಮಯದಾಗ ಮಾಡಿದ ಉಪಕಾರನ ಸಾಯ ಗಂಟ ಮರೆಯಾಕಿಲ್ಲವ ನಮ್ಮ ಪ್ರೀತಿಯ ಬಂಧುಗಳೇ ಸಕಲ ಶಾಸ್ತ್ರ ಪಾರಂಗತರಾದ ಈ ವಿಪ್ರೋತ್ತಮರು ಕಾಶಿಯಿಂದ ಇಲ್ಲಿಗೆ ಆಗಮಿಸಿ ನಮಗೆಲ್ಲರಿಗೂ ತಮ್ಮ ದರ್ಶನ ಭಾಗ್ಯ ಬಿಟ್ಟಿದ್ದಾರೆ ಇದು ನಮ್ಮೆಲ್ಲರ ಪುಣ್ಯ ಅಂತೆಯೇ ಆರ್ಯರ ಅನಂತ ಆಶೀರ್ವಾದವು ಸರ್ವದಾ ನಮ್ಮ ಮೇಲೆ ಇರಬೇಕೆಂದು ನಾವು ಬೇಡುತ್ತೇವೆ ಮಹಾಭಾಗ್ಯ ಮಹಾಭಾಗ್ಯ ಧರ್ಮವೀರ ಮಹಾರಾಜ ತಮ್ಮ ಸತ್ಕಾರದಿಂದ ನಮಗೆ ಹೆಚ್ಚಿನ ಆನಂದವಾಯಿತು ನಾವು ಲೋಕ ಕಲ್ಯಾಣಾರ್ಥವಾಗಿ ಕಾಶಿ ಕ್ಷೇತ್ರದಲ್ಲಿ ಮಹಾಯಾಗವೊಂದನ್ನು ಆಚರಿಸಬೇಕೆಂದು ಸಂಕಲ್ಪಿಸಿದ್ದೇವೆ ಆ ಕಾರ್ಯಕ್ಕೆ ತಮ್ಮಿಂದ ನೆರವನ್ನು ಕೇಳಲು ಬಂದಿದ್ದೇವೆ ಪೂಜ್ಯರೇ ಧರ್ಮಪುರಿಯ ಮಹಾರಾಜರಲ್ಲಾಗಲಿ ಪ್ರಜೆಗಳಲ್ಲಾಗಲಿ ನಾಸ್ತಿ ಎಂಬ ಶಬ್ದ ಎಂದೆಂದೂ ಬರಲಾರದು ಧರ್ಮದ ಶಬ್ದಕೋಶದಲ್ಲಿ ಪದವಿಲ್ಲ ದಾನಶೂರರು ದಕ್ಷಿಣ ತಾಂಬೂಲಕ್ಕೆ ದಾನಕೋಶರು ಮೇಲ್ವಿಚಾರಣೆಗೆ ಇನ್ನು ಕಾಯಕ ಸೇವೆ ಅದೇ ನೀರು ಹೊರಕ್ಕೆ ನಾವು ನಮ್ಮವರೆಲ್ಲ ಇದೀವಲ್ಲ ಸ್ವಾಮಿ ಪ್ರಾರಂಭ ಮಾಡಿಬಿಡಿ ಯಾಗಾನ ಪೂಜ್ಯರೇ ತಮಗೆ ನಮ್ಮಿಂದ ಆಗಬೇಕಾದ್ದನ್ನು ಸಂಕೋಚವಿಲ್ಲದೆ ತಿಳಿಸಿ ನಡೆಸಿಕೊಡುತ್ತೇವೆ ಮಹಾರಾಜ ಆ ಮಹಾಯಾಗ ಪೂರ್ಣವಾಗುವವರೆಗೂ ಅಲ್ಲಿಗೆ ಬರತಕ್ಕವರ ಭೋಜನಾದಿಗಳಿಗೆ ಬೇಕಾದಷ್ಟು ಭೋಜ್ಯ ಸಾಮಗ್ರಿಗಳನ್ನು ಅಲ್ಲದೆ ಹೋಮಾದಿಗಳಿಗೆ ಬೇಕಾಗುವಷ್ಟು ಅಜ್ಜಾದಿಗಳನ್ನು ಒದಗಿಸಿದರೆ ಸಾಕು ಈ ಸದವಕಾಶ ದೊರೆತದ್ದು ನಮ್ಮ ಭಾಗ್ಯ ಎಷ್ಟು ಬೇಕಾಗಬಹುದೆಂಬುದನ್ನು ಅಪ್ಪಣೆ ಕೊಡಿಸಿ ಕೋಟ್ಯಾಂತರ ಜನರು ಬರುವ ನಿರೀಕ್ಷೆ ಇರುವುದರಿಂದ ಈಗಲೇ ಅದನ್ನು ನಿರ್ಧರಿಸಿ ಹೇಳುವುದು ಸಾಧ್ಯವಿಲ್ಲ ಸ್ವಯಂ ನೀವು ಇಲ್ಲವೇ ನಿಮ್ಮ ಅಧಿಕಾರಿಗಳು ಅಲ್ಲಿದ್ದು ನೋಡಿಕೊಳ್ಳಬೇಕು ಸ್ವಾಮಿ ನೀವು ನಿಮ್ಮ ಯಾಗವನ್ನು ನಿಶ್ಚಿಂತೆಯಿಂದ ಪ್ರಾರಂಭಿಸಿ ಅದಕ್ಕೆ ಯಾವ ಲೋಪವೂ ಬಾರದಂತೆ ನೋಡಿಕೊಳ್ಳಲು ನಾವು ಏರ್ಪಡಿಸುತ್ತೇವೆ ಪ್ರಭು ಯೋಚಿಸಿ ವಾಗ್ದಾನ ಮಾಡುವುದು ಒಳ್ಳೆಯದು ಯಾವ ವಿಚಾರದಲ್ಲಿ ಪರಿಮಿತಿ ಇಲ್ಲದೆ ಆಹಾರ ಸಾಮಗ್ರಿಗಳನ್ನು ಕೊಡುವುದರಲ್ಲಿ ಇದು ಸರ್ದಾರರಿಗೆ ಬೇಡವಾದದ್ದು ಹೌದು ದಾನಕೋಶರಿಗೆ ಅಗತ್ಯ ಬೇಕಾದ್ದು ಧರ್ಮ ಕಾರ್ಯಗಳಿಗೆ ಆತಂಕ ಅನವಶ್ಯಕ ಏಕೆ ನಿಮ್ಮ ಸ್ವಾರ್ಥಕ್ಕೆ ಸಿಕ್ಕುವ ಫಲ ದೊರೆಯದೇ ಹೋದೀತೆಂಬ ಶಂಕೆ ಏನು ವಿಜಯ ಅಧಿಕ ಪ್ರಸಂಗ ಅಲ್ಲ ಸಮಯ ಪ್ರಸಂಗ ಪ್ರಭು ಪ್ರಜೆಗಳ ವರ್ಷಪೂರ್ತಿಯ ಗ್ರಾಸವನ್ನು ಧರ್ಮದ ಹೆಸರಿನಲ್ಲಿ ಎಲ್ಲಿಗೋ ಕೊಟ್ಟು ನಾಳೆ ಪ್ರಜೆಗಳನ್ನು ಸಾವಿನ ಬಾಯಿಗೆ ತಳ್ಳುವುದು ನ್ಯಾಯವಲ್ಲ ಪ್ರಜಾಪಾಲಕರಿಗೆ ಪಾಠ ಬೋಧಿಸುವ ಅವಶ್ಯಕತೆ ಇಲ್ಲ ಬೋಧನೆಯಲ್ಲ ಪ್ರಜೆಗಳಿಗೆ ಬಾಧೆ ಆಗದಿಲ್ಲ ಎಂಬ ವಿನಂತಿ ಪ್ರಭು ಇವರ ಸಲಹೆಗಳಿಗೆ ಸೋತು ಈ ವಿಪ್ರೋತ್ತಮರಿಗೆ ವಾಗ್ದಾನ ಮಾಡಬೇಡಿ ಘಾತಕ ದೈವ ಕಾರ್ಯಕ್ಕೆ ಅಡ್ಡಿ ಬಂದು ನರಕವನ್ನು ಸೃಷ್ಟಿಸಿಕೊಳ್ಳಬೇಡ ಕಾಣದ ನರಕಕ್ಕೆ ಭಯಪಡುವುದಿಲ್ಲ ನನ್ನ ದೇಶದ ಪ್ರಜೆಗಳ ತೃಪ್ತ ಜೀವನದ ಸ್ವರ್ಗವನ್ನು ನೋಡುವ ಸಂಕಲ್ಪ ನನ್ನದು ಸ್ವಾಮಿ ಇಲ್ಲಿಂದ ಆಹಾರ ಸಾಮಗ್ರಿಗಳನ್ನು ಕೊಡಲು ನನ್ನ ನಿರ್ಬಂಧವಿದ್ದೇ ಇದೆ ವಿಜಯ ನೀನು ನಮ್ಮ ಆಜ್ಞಾಪಾಲಕ ನಮ್ಮ ದಾನ ಧರ್ಮಗಳಿಗೆ ಅಡ್ಡಿಪಡಿಸುವ ಸ್ವಾತಂತ್ರ್ಯ ನಿನಗಿಲ್ಲ ಸ್ವಾಮಿ ನ್ಯಾಯ ವಿಮರ್ಶಿಸಿ ದಾನ ಪರಿಗ್ರಹಿಸಿ ನಾಳೆ ಸಂಕಟ ಪಡುವ ಪ್ರಜೆಗಳ ಬಿಸಿಲಿಟ್ಟುಸಿರು ನಿಮ್ಮ ಮಹಾಯಾಗದ ಫಲವನ್ನೇ ಸುಟ್ಟು ಭಸ್ಮ ಮಾಡಿಯಾವು ಶಾಂತಂ ಪಾಪಂ ಶಾಂತಂ ಪಾಪಂ ಮಹಾತ್ಮರು ಈ ಅಲ್ಪನವಾದಿಗಳಿಗೆ ಮನಸ್ಸು ಕೊಡಬಾರದು ಮಹಾರಾಜ ಸತ್ಕಾರ್ಯಗಳಿಗೆ ಸರ್ವಸಮ್ಮತಿಯಿಂದ ಸಹಾಯ ಒದಗಬೇಕೇ ಹೊರತು ಈ ರೀತಿಯ ಅಡ್ಡಿ ಆತಂಕಗಳಿಂದಲ್ಲ ನಮಗೆ ಈ ದಾನದ ಅವಶ್ಯಕತೆ ಇಲ್ಲ ಮಹಾತ್ಮ ಸ್ವಾಮಿ ಮಹಾತ್ಮ ಆಗ್ರಹ ಅಲ್ಲ ಪ್ರಜೆಗಳಿಗೆ ಅನುಗ್ರಹ ಪ್ರಭು ಎಷ್ಟು ಪ್ರಾರ್ಥಿಸಿದರೂ ನಿರಾಕರಿಸಿ ಹೊರಟು ಹೋದರು ಘಾತಕ ರಾಜ್ಯದ ಕೀರ್ತಿಗೆ ಕಳಂಕ ಹಚ್ಚಿದೆ ಅನ್ನದಾತ ತಾವು ಹಾಗೆ ಭಾವಿಸಬಾರದು ನಾನು ಪ್ರಜೆಗಳ ಪಾಲಿನ ಅನ್ನ ಉಳಿಸಿದೆ ಅವರ ಕಣ್ಣೀರಿನಿಂದ ಸಂಕಟ ಪಡಬೇಕಾಗಿದ್ದ ನಿಮ್ಮನ್ನು ಉಳಿಸಿದೆ ಮಹಾರಾಜರಿಗೆ ಮರುತ್ರ ಕೊಡುವವನು ಮಾನವನಲ್ಲ ಪ್ರಭು ಈ ಧರ್ಮದ್ರೋಹಿಯನ್ನು ಹಾಗೆ ಬಿಟ್ಟಲ್ಲಿ ಧರ್ಮಪುರಿಯ ಹೆಸರು ಅಳಿಸಿ ಅಧರ್ಮಪುರಿಯಾದಿ ನಿಮ್ಮ ಕಾರ್ಯಾಚರಣೆಗಳಿಂದ ಅಧರ್ಮಪುರಿಯಾಗಬೇಕೇ ವಿನಃ ನನ್ನಿಂದಲ್ಲ ನಿಮ್ಮ ವಿಷಯವೆಲ್ಲ ನನಗೆ ಚೆನ್ನಾಗಿ ತಿಳಿದಿದೆ ಇಷ್ಟರಲ್ಲೇ ಇವರೆಲ್ಲರೂ ಅರಿಯುವಂತೆ ಮಾಡುತ್ತೇನೆ ಸಾಕು ಮಂತ್ರಿ ಈ ಪಾಷಂಡಿಯನ್ನು ಇವರು ನಡೆಸಿದ ಧರ್ಮದ್ರೋಹ ರಾಜದ್ರೋಹಗಳಿಗಾಗಿ ದೇಶಭ್ರಷ್ಟನನ್ನಾಗಿ ಮಾಡಿರಿ ಈ ರಾಜಾಜ್ಞೆಯನ್ನು ಉಲ್ಲಂಘಿಸಿ ಇವನೇನಾದರೂ ಪಟ್ಟಣವನ್ನು ಪ್ರವೇಶಿಸಿದರೆ ಮರಣದಂಡನೆಯನ್ನು ವಿಧಿಸಿರಿ ಪ್ರಭು ಧರ್ಮದ್ರೋಹಿ ಧರ್ಮ ಭ್ರಷ್ಟ ನೀನು ನಾನು ನೀನು ಹೌದು ನಾನು ಧರ್ಮದ್ರೋಹಿ
ನೀನೇ ಕುರ್ನಾ ಗಡ್ಡ ಬಂದು ಬಾಯಿ ಬಡಿತಿದ್ದೀಯಾ? ಬಾಯಿ ಬಡಿತಿಲ್ಲ, ಜನದಲ್ಲಿ ಬಾಳ್ಬೇಕಾದ ರೀತಿನ ಕಲ್ತಿದ್ದೀನಿ. ಬಾಯಿ ಮುಚ್ಕೊಂಡಿರೋ ಬರದವನು ಕಣ್ಣು ಮುಚ್ಕೋಬೇಕಾಗತ್ತೆ, ಹಾಗೂ ಕಣ್ಣು ತೆಗಿಬೇಕು ಅಂತಿದ್ರೆ ಬಾಯಿಗೆ ಬೀಗ ಹಾಕೋಬೇಕು. ನಿನಗೇನಾದ್ರೂ ಹುಚ್ಚಿಡ್ದಿದ್ಯೇನು? ಹುಚ್ಚಿಡ್ದಿರೋ ಹೊತ್ತಿಗೆ ರಾಜ್ಯದಲ್ಲಿ ಬಾಳ್ತಾ ಇರೋದು, ಇಲ್ಲದೆ ನಿನ್ನ ಹಾಗೆ ದೇಶ ಬಿಟ್ಟೋಡ್ಬೇಕಾಗಿತ್ತು. ಈ ರಾಜ್ಯದ ಬದುಕು ನಿನ್ನಂಥವನು ಸರಿ, ಶಾಶ್ವತವಾಗಿ ನೀನೇ ಇಲ್ಲಿರು. ಸ್ವಲ್ಪ ಇರು ವಿಜಯ, ಬಾಳೋಗ್ ಬರದೆ ಭಂಡಾಟ ಪಟ್ಟೆ. ಈ ರಾಜ್ಯದಲ್ಲಿ ಕುರುಡ್ರದೇ ಅಧಿಕಾರ. ಈ ಕುರುಡ್ರ ಗುಂಪಲ್ಲಿ ಕಣ್ಣಿದ್ದವನು ಸೇರ್ಕೊಂಡ್ರೆ ಅವನಿಗೆ ಕಟ್ಟಿಗೆ ಹೊಡೆತವಲ್ಲದೆ ಬೇರೆ ಏನು ಸಿಕ್ಕತ್ತೆ? ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ನಿನ್ನಂಥವ್ರ ಕಾಟ ಚುಚ್ಚು ಮಾತುಗಳು ನನಗೆ ಬೇಕಿಲ್ಲ, ದೂರ ಸರಿ. ಹುಚ್ಚು ಮಾತಲ್ಲ ಉಪದೇಶ, ಕಾಟವಲ್ಲ ಪ್ರೋತ್ಸಾಹ. ವಿಜಯ, ಪೂರ್ಣವಾಗಿ ಸಾಕ್ಷ್ಯಗಳನ್ನು ಇಟ್ಕೊಳ್ಳದೆ ದುಡುಕಿದೆ, ದ್ರೋಹಿಗಳು ಬಲ ಹೆಚ್ಚಿಸ್ತೇ ಪುನಃ ಇಲ್ಲೇ ನಿಂತು ಸಾಧನೆ ಮಾಡೋದಕ್ಕೂ ಅವಕಾಶ ಇಲ್ಲ ಮಾಡಿಕೊಂಡೆ. ಆದರೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ನಾನು ಈ ದ್ರೋಹಿಗಳನ್ನು ಬಯಲಿಗೆಳೆದೆ ಬಿಡಲ್ಲ. ನಿನ್ನ ವಿಚಾರವೆಲ್ಲ ಅರ್ಥವಾಗಿದೆ. ಇಲ್ಲದ ಪ್ರೋತ್ಸಾಹ ಕೊಟ್ಟು ನನ್ನ ಮುಂದೆ ತಳ್ಳಿ ಹೆದರಿ ಹಿಂದೆ ಕೂತ್ಕೊಂಡೆ. ನಮ್ಮ ಜನದ ಆರಂಭ ಶೂರತ್ವ ಏನು ಅನ್ನೋದನ್ನು ತೋರಿಸ್ತೆ. ನಿನ್ನಂಥ ಅವನ ಸ್ನೇಹ ಎಂದೆಂದಿಗೂ ಬೇಡ. ವಿಜಯ, ನನ್ನ ಮಾತು ಕೇಳು. ವಿಜಯ, ವಿಜಯ, ನನ್ನ ಮಾತು ಕೇಳು. ವಿಜಯ, ವಿಜಯ, ವಿಜಯ. ಅಮ್ಮ, ಮಗು ಹಸುವಿನಿಂದ ತತ್ತರಿಸಿ ಹೋಗಿತ್ತು. ದೇವರೇ ನಿಮ್ಮನ್ನು ತೋರಿಸ್ತಾ. ಹಾಗೆ ಹೇಳಬೇಡಿ ಅಪ್ಪ, ಪರಮೇಶ್ವರ ನಿಮ್ಮನ್ನು ಕಳಿಸಿ ನಮಗೆ ಸೇವಾ ಭಾಗ್ಯ ದೊರಕಿಸಿಕೊಟ್ಟ. ದೊಡ್ಡ ಮಾತು ತಾಯಿ, ನಿಮ್ಮ ಮಕ್ಕಳು ಮರಿ 100 ವರ್ಷ ಕಾಲ ಬದುಕಿರಲಿ. ಇನ್ನಂತ ತಾಯಿ ಪಡೆದ ನಿನ್ನ ಮಗ ಮಹಾಭಾಗ್ಯಶಾಲಿ ಅಮ್ಮ. ನಾನು ಬರ್ತೀನಿ. ನಾನು ಮನೆಗೆ ಬಂದೆ ಅಥವಾ ಛತ್ರಕ್ಕೆ ಬಂದಿದ್ದೀನಿ ಅಂತ? ಸ್ವಾಮಿ, ಏನೋ ಸಿಟ್ಟಿನಲ್ಲಿರೋ ಹಾಗಿದೆ. ಏನಾಯ್ತು ಇವತ್ತೇಕೆ ಇಷ್ಟು ಬೇಗ ಬಂದ್ರಿ? ಬೇಗ ಬಂದಿದ್ರಿಂದ ನಿಮ್ಮ ಧರ್ಮ ಕಾರ್ಯಕ್ಕೇನು ಅಡಚಣೆ ಆಗಲಿಲ್ಲವಲ್ಲ. ವಿಜಯ, ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಏನೂ ಮಾಡಿಲ್ಲ. ನನ್ನ ಭಾಗದ ಅನ್ನ ಧರ್ಮ ಮಾಡಿದೀನಿ. ಮಾಡಬೇಕಾದ್ದೆ ಈಗ ತಾನೇ ಆ ಸೋಮಾರಿ ಒಂದು ಹೊತ್ತಿನ ಕೂಳಿಗಾಗಿ ನಿನ್ನನ್ನು ಬಾಯಿ ತುಂಬ ಹೊಗಳು ಹೋದ. ಸ್ವಲ್ಪ ಧನವನ್ನು ಕೊಟ್ಟಿದ್ದರೆ ನಿನ್ನನ್ನು ಧರ್ಮದೇವತೆ ಎಂದೇ ಕರೆಯುತ್ತಿದ್ದ. ಇದಕ್ಕೆ ಹೆಸರು ಧರ್ಮ. ಮೋಸಗಾರರು ಸೋಮಾರಿಗಳು ಸ್ವಪ್ರಯೋಜನಕ್ಕಾಗಿ ಕಲ್ಪಿಸಿಕೊಂಡ ಮಂತ್ರ ಈ ಅರ್ಥವಿಲ್ಲದ ಧರ್ಮ. ವಿಜಯ, ಸೂರ್ಯಚಂದ್ರರು ಭೂಮಿ ಆಕಾಶಗಳು ಉಳಿದಿರುವುದು ಧರ್ಮದ ಬಲದಿಂದ. ಅಂತೆಯೇ ಈ ಭೂಮಿಯ ಮೇಲೆ ಜನಗಳು ಉಳಿದಿರುವುದು ಆಡಂಬರದ ಧರ್ಮ ರಕ್ಷಕರ ಬಲದಿಂದ. ಅರಿವಿನ ಕಣ್ಣಿಗೆ ಅಂಧಕಾರ ಮುಸುಕಿದೆಯೇ? ಇಲ್ಲ, ಧರ್ಮದ ನಾಟಕವನ್ನು ಕಂಡು ಅಂತರಂಗದ ಕಿಚ್ಚು ರೊಚ್ಚಿಗೆದ್ದಿದೆ. ಇನ್ನು ಮುಂದೆ ನನ್ನ ಮನೆಯಲ್ಲಿ ಈ ಆಚರಣೆಗಳಿಗೆ ಅವಕಾಶವಿಲ್ಲ. ಸ್ವಾಮಿ, ಏನು ಹೇಳುತ್ತಿದ್ದೀರಿ? ಉಚಿತವಾದ್ದನ್ನು. ಇದು ಪೈಶಾಚಿಕತ್ವ ಅಲ್ಲ, ಜೀವನದಲ್ಲಿ ಬಹಳ ಪ್ರಯಾಸದಿಂದ ಕಂಡ ಸತ್ವ. ಅಮ್ಮ, ಇಂದಿನಿಂದ ಮುಂದೆ ಈ ಧರ್ಮದ ಆಚರಣೆ ನೀನು ಆಚರಿಸಕೂಡದು. ಇದು ನನ್ನ ಕಡೆಯುಸಿರಿನೊಡನೆ ನಿಲ್ಲಬೇಕೇ ವಿನಃ ಯಾರಿಂದಲೂ ಇದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಬಾಡಿಯೇ ಮಾಡುತ್ತೇನೆಂಬ ಛಲವೇನು? ನಾನು ಮನೆ ಯಜಮಾನ, ಎಲ್ಲವೂ ನನ್ನ ಇಚ್ಛೆಯಂತೆಯೇ ನಡೆಯಬೇಕು. ಸ್ವಾಮಿ, ನಿಮ್ಮ ಯಜಮಾನಿಕೆಯ ಅಧಿಕಾರ ಜನ್ಮವಿತ್ತ ತಾಯಿ ಮೇಲಲ್ಲ. ಧರ್ಮದ ಅಂಧತೆಯಿಂದ ನನಗೆ ಎದುರಾಡುತ್ತಿದ್ದೀಯಾ ಲಕ್ಷ್ಮಿ? ಇಲ್ಲ, ಕುಲವಧುವಿನ ಕರ್ತವ್ಯವನ್ನು ಪಾಲಿಸುತ್ತಿದ್ದೇನೆ, ದಾರಿ ತಪ್ಪುತ್ತಿರುವ ಪತಿಯನ್ನು ಎಚ್ಚರಿಸುತ್ತಿದ್ದೇನೆ. ಸ್ವಾಮಿ, ಹೆತ್ತು ಹೊತ್ತು ಕಷ್ಟ ಕಾರ್ಪಣ್ಯಗಳಲ್ಲಿ ನಿಂತು ಮಗನ ಮೇಲ್ಮೇ ಹಿರಿದೆಂದು ಕಾಣುತ್ತಿರುವ ಮಾತೆ ಮನವನ್ನು ನೋಯಿಸಿ ಮಹಾಪಾಪ ಗಳಿಸುತ್ತಿದ್ದೀರಿ. ಸ್ವರ್ಗವನ್ನು ನರಕವಾಗಿಸಿಕೊಳ್ಳುತ್ತಿದ್ದೀರಿ. ಅಬ್ಬಾ, ಇದುವರೆಗೆ ಧರ್ಮ ಕರ್ಮಗಳಾಯಿತು, ಪಾಪ ಪುಣ್ಯಗಳಾಯಿತು, ಈಗ ಸ್ವರ್ಗ ನರಕಗಳು. ಕಣ್ಣಿಗೆ ಕಾಣದ ಅರ್ಥವಿಲ್ಲದ ಶಬ್ದಗಳನ್ನು ಕೇಳಿ ಕೇಳಿ ನನ್ನ ಕಿವಿ ಕಿವುಡಾಯಿತು. ಅಮ್ಮ, ಇನ್ನು ಮುಂದೆ ನಿನ್ನ ಧರ್ಮದ ಆಚರಣೆ ಖಂಡಿತ ನನ್ನ ಮನೆಯಲ್ಲಿ ನಡೆಯಕೂಡದು. ನನ್ನ ಆಚರಣೆಗಳಿಗೆ ಅಡ್ಡಿಯಾದ ಮೇಲೆ ಒಂದು ಘಳಿಗೆಯೂ ನಾನು ಈ ಮನೆಯಲ್ಲಿರಲಾರೆ. ಯಾರ ಅಡ್ಡಿಯೂ ಇಲ್ಲ. ಪರಮೇಶ್ವರನ ಪಾದದಾಳೆ, ನೀವು ಈ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗಕೂಡುದು? ಲಕ್ಷ್ಮಿ, ನಾನು ಈ ಮನೆಯ ಹೊಸಲನ್ನು ತುಳಿದಿದ್ದು ಮನೆಯ ಬೆಳಕನ್ನು ಕಾಪಾಡುವುದಕ್ಕಾಗಿ ಹೊರತು ಅಳಿಸುವುದಕ್ಕಲ್ಲ. ಇಲ್ಲಿಂದ ಹೊರಗೆ ಹೋಗಲು ಯಾರಿಗೂ ಅವಕಾಶವಿಲ್ಲ. ಹಾಗೆ ಎಲ್ಲರೂ ಇರಬೇಕೆಂದಿದ್ರೆ ಈ ಧರ್ಮದ ಕರ್ತವ್ಯ ಹಿಂದೆ ಅಂತ್ಯವಾಗಬೇಕು. ಪವಿತ್ರ ಕರ್ತವ್ಯಗಳು ಎಂದೂ ಅಂತ್ಯವಾಗಲಾರದು. ನಿಮ್ಮ ಪವಿತ್ರ ಕರ್ತವ್ಯಗಳನ್ನು ಸಾಂಗವಾಗಿ ನೆರವೇರಿಸಿ. ನನಗೆ ಈ ಪ್ರಪಂಚವೇ ಶೂನ್ಯ,
ತಾಯಿ ಹೆಂಡತಿ ನನ್ನ ಮನಸ್ಸಿಗೆ ಅಹಿತವಾದದ್ದನ್ನು ಮಾಡಿಯೇ ತೀರುತ್ತೇವೆಂಬ ಛಲವನ್ನು ಸಾಧಿಸುತ್ತಿದ್ದೆ. ಸ್ವಾರ್ಥಿಗಳು ತಮ್ಮ ಲಾಭಕ್ಕೆ ಅಡ್ಡಿ ಆಯಿತೆಂದು ಧರ್ಮದ್ರೋಹಿ ಎಂದು ಕರೆದರು. ಸತ್ಯವನ್ನು ವಿಮರ್ಶೆ ಮಾಡಲಾರದ ರಾಜ ಕಣ್ಣು ಮುಚ್ಚಿ ಅಪರಾಧಿ ಎಂದು ಕರೆದ. ದೇಶಭ್ರಷ್ಟನಾಗಬೇಕೆಂಬ ಆಜ್ಞೆಯನ್ನಿತ್ತು. ಅರಮನೆ ಅವಿವೇಕದ ಬೀಡಾಯಿತು, ಸ್ವಂತ ಮನೆ ಛಲದ ನೆಲೆಯಾಯಿತು. ಇಂಥ ಅವಿವೇಕದ ಕೂಪದಲ್ಲಿ ವಾಸ ಮಾಡುವುದಕ್ಕಿಂತ ಕಾಡು ಪಾಲಾಗುವುದೇ ಸರ್ವೋತ್ತಮ. ಧರ್ಮದ ಆಚರಣೆಯಿಂದ ಸ್ವರ್ಗವನ್ನು ಕೊಂಡುಕೊಂಡು ಸಂತೋಷದಿಂದಿರಿ. ವಿಜಯ, ಪಾಪ ಇಲ್ಲಿ ನಿನ್ನೆ ತುಂಬಾ ಕಷ್ಟ ಅಲ್ವೇ? ಹೌದು, ಮೂರತ್ತು ಅನ್ಸ್ಕೊಂಡಿರ್ಬೇಕಾಗಿದೆ. ಈಗ ನಮ್ಮಪ್ಪ ಅಮ್ಮ ಇದ್ದಿದ್ರೆ ನೀನ್ ಸಂಕಟವೇ ಇರ್ತಿರ್ಲಿಲ್ಲ. ಅಯ್ಯೋ ಪಾಪ, ನೀನು ಬೇಗ ಯಾರನ್ನಾದ್ರೂ ಮದುವೆ ಆಗ್ಬಿಡು. ಆ ಪುಣ್ಯ ಕೇಳಿ ಬಂದೇ ಇಲ್ಲ. ಯಾಕೆ? ಚಿಕ್ಕದ್ರಲ್ಲೇ ತಪ್ಪಲಿ ಆಗಿದ್ದ ನನ್ನ ತಂದೆ ಸಾಕಿದ್ಲು. ನಾನು ಇವಳು ತಂಗಿ ಅಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಹೀಗಿರುವಾಗ ಯಾರು ನನ್ನ ಕೈ ಹಿಡಿತಾರೆ? ಎಂಥ ಸಂಕಟ ಕಮಲ, ಹೆಣ್ಣಿನ ಕಣ್ಣೀರು ನಾನು ನೋಡ್ಲಾರೆ. ಇದೋ ಪ್ರತಿಜ್ಞೆ ಮಾಡ್ತೀನಿ, ಶಾಸ್ತ್ರೋಕ್ತವಾಗಿ ನನ್ನ ಮದುವೆ ಆಗ್ತೀನಿ, ತಾಳಿ ಕಟ್ತೀನಿ, ನಿನ್ನ ಕೊರಗನ್ನು ಕರಗಿಸ್ತೀನಿ, ಒಂದು ಹೆಣ್ಣಿನ ಕುಲಾನೇ ಉದ್ಧಾರ ಮಾಡ್ತೀನಿ. ನಿಜವಾಗೂ ನನಗಂತ ಅದೃಷ್ಟವಿದೆಯೇ? ಇದೋ ಸೂರ್ಯ, ಸೂರ್ಯಚಂದ್ರ ಸಾಕ್ಷಿ, ನನ್ನ ನಂಬು. ಎಲ್ಲಿ ನಗು ನಗು, ನಿನಗೆ ತಂಗಿ ಬೇರೆ ಇದ್ದಾಳೆಯೇ? ಅಲ್ಲ, ಅದು ನಮ್ಮನೆ ಗಿಳಿ. ಓಹೋ, ಆ ಹಕ್ಕಿನೂ ನಿನ್ನ ಅಕ್ಕ ಅನ್ನತ್ತೆ. ಅನ್ನ ಹಾಕಿಲ್ಲ, ಅದಕ್ಕೋಸ್ಕರ ನನ್ನ ಬಯಸ್ತಿರೋದು. ಹಾಗಂತ ಎದ್ದು ಹೋಗ್ತೀಯಾ? ಇಲ್ಲ, ಇಲ್ಲೇ ತರ್ತೀನಿ. ಹಾಗೆ ಮಾಡು. ಶಿವಪ್ರೇರಣೆ ಆಯ್ತು. ಕಮಲ, ನಿನ್ನ ತಂಗಿನೂ ಕೂಡ ಕರೆದೇ ಬಿಟ್ಲು ಭಾವ ಅಂತ. ದಾನಕೋಶಾಧಿಪತಿಗಳೇ. ಅಯ್ಯೋ, ನನಗಿನ್ನೂ ಅಭಿವೃದ್ಧಿ ಸಿಕ್ಕಲಿಲ್ಲ. ಅದು ದಾನಕೋಶಾಧಿಪತಿಗಳು ಬಂದಾಗ ಕೂಗಿ ಕೂಗಿ ರೂಢಿ. ನನಗೆ ಆಟ ಮಾತು ಕಮಲ, ಮುಖ್ಯವಾಗಿ ಇನ್ನು ಮೇಲೆ ನೀನು ನನ್ನವನು, ನಾನು ನಿನ್ನವನು, ಈ ಪ್ರಪಂಚವೇ ನಮ್ಮದು. ಅರ್ಥವಾಯ್ತು ಅರ್ಥವಾಯ್ತು, ಕಟ್ತೀನಿ, ಕಟ್ಟೇ ಕಟ್ತೀನಿ, ಇದಕ್ಕೆ ಬೇಕಾದ್ದೆಲ್ಲ ಏರ್ಪಾಟು ಮಾಡ್ಕೊಂಡು ಬರ್ತೀನಿ. ಆದ್ರೆ ನೀನು ಮಾತ್ರ ಪ್ರತಿನಿತ್ಯ ಈ ತೋಟದಲ್ಲಿ ನಾನು ನೋಡು, ಅದನ್ನೆಲ್ಲ ಹೇಳ್ತೀನಿ. ನಾನು ಬರ್ಲೇ ಬಂಗಾರ. ಕಾಳವ್ವ
ಈ ಪ್ರಾಣಿ ವಧೆ ಆಗ ಕೂಡದು. ಯಾವಲ್ಲ ಅಮ್ಮ ನರಕ ತಪ್ಪಿಸೋರು? ನಾನು ಈಗೆಲ್ಲ ಮಾತಾಡಿ ನಮ್ಮ ಅಮ್ಮನ ಕೋಪಕ್ಕೆ ಸಿಕ್ಕಬೇಡ. ಇದರಿಂದ ನಿಮ್ಮ ಅಮ್ಮ ಕೋಪ ಮಾಡ್ಕೊಂಡ್ರೆ ಭಯವಿಲ್ಲ. ಈ ಪ್ರಾಣಿ ವಧೆ ಮಾತ್ರ ನಡಿ ಕೂಡದು. ನಮ್ಮ ಪಾಳಿಗೆ ಬಂದ ನಮ್ಮ ಪೂಜೆ ತಡೆ ಮಾಡಿದ್ ನೀನೇರು? ಹೋಗಲ್ಲ ಅದಕ್ಕೆ. ಇಲ್ಲ ಈ ಪ್ರಾಣಿನ ಉಳಿಸ್ತೇ ನಾನು ಹೋಗಲ್ಲ. ಹಾಗಾದ್ರೆ ನಿಮ್ಮ ಅಮ್ಮನಿಗೆ ನಿನ್ನ ತಲೆನ ಕೊಡಬೇಕಾಗುತ್ತೆ. ಸಿದ್ಧವಾಗಿದ್ದೀನಿ. ಆಗಲಿ ಪೂಜೆ. ಆದಿಶಕ್ತಿ, ಈ ಜನರ ಮೌಢ್ಯ ಹರಿಸು. ನನ್ನಿಂದ ಮನಸ್ಸು ನೊಂದಿರೋ ನನ್ನ ತಾಯಿಗೆ ನನ್ನ ಸಾವಿನ ವರ್ತಮಾನ ತಿಳಿಯೋ ಹಾಗೆ ಮಾಡು ತಾಯಿ. ನಿಮ್ಮಮ್ಮನ ಹೆಸರೇನು? ನೀನು ಇರೋದಲ್ಲಿ? ನಾವು ಕೋಟಿ ನಗರದಲ್ಲಿ ಅನ್ನಪೂರ್ಣ ದೇವಿ. ಅನ್ನಪೂರ್ಣ ದೇವಿ? ಅವನ ಸೊಸೆ ಹೆಸರು ಲಕ್ಷ್ಮಮ್ಮ ಅಂತಲ್ವಾ? ಅಣ್ಣಂದ್ರ ಈ ಅಣ್ಣನ ಬಿಟ್ಬಿಡ್ರಿ, ಆ ಅಮ್ಮನ ಆಶೀರ್ವಾದದಿಂದಲೇ ನಮ್ಮ ವಂಶ ಉಳಿದಿದ್ದು. ನೀವು ನನ್ನ ಬಿಡಬೇಕಾದ್ರೆ ಇನ್ನು ಮೇಲೆ ಪ್ರಾಣಿ ವಧೆ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಬೇಕು. ಕಟ್ಲೆ ಹೆಂಗ್ ಬಿಡೋಕಾಗುತ್ತೆ? ಕಟ್ಲೆ ಅನ್ನೋ ಮೂಢ ನಂಬಿಕೆಯಲ್ಲಿ ಪ್ರಾಣ ಕಾಪಾಡೋ ದೇವಿಗೆ ಆಕೆ ಹೆಸರಿನಲ್ಲಿ ಒಂದು ಪ್ರಾಣ ತೆಗೆಯೋದು ಯಾವ ನ್ಯಾಯ? ಅಮ್ಮ, ನಿಮ್ ಮಗುನ ಯಾರಾದ್ರೂ ಈ ರೀತಿ ಬಲಿ ಕೊಡೋದಕ್ಕೆ ಪ್ರಯತ್ನ ಪಟ್ರೆ ನಿನಗೆ ಎಷ್ಟು ಸಂಕಟವಾಗುತ್ತೆ. ಇಲ್ಲ ಅಣ್ಣ, ದೇವಿ ಆನೆಗೂ ಇನ್ನ ಮೇಲೆ ಬಲಿ ಕೊಡಲ್ಲ. ಮಹಾಕಾಳಿ, ಈ ಅನಾಗರಿಕರಿಗೆ ಈ ಮೂಢರಿಗೆ ನೀತಿಯ ಕಣ್ಣನ್ನು ಕೊಟ್ಟೆ, ಆದರೆ ನಾಗರಿಕರೆನಿಸಿಕೊಂಡ ಸ್ವಾರ್ಥಗಳ ಕಣ್ಣು ತೆರೆಸುವ ಶಕ್ತಿ ನಿನಗಿಲ್ಲವಾಯಿತು. ಉದ್ದರಿಯ ಕೊಟ್ಟಾತ ಹದ್ದಾದ ಹಾವಾದ, ಆಹಾ ಎದ್ದೆದ್ದು ಬರುವ ನಾಯಾದ. ಹೌದ ನಮ್ಮಪ್ಪ, ಅನುಭವದ ಮಾತು. ಹ್ಞೂ, ನೀನು ಯಾರಿಗೋ ಸಾಲ ಕೊಟ್ಟು ಕಳ್ಕೊಂಡೇ ಬರೆದಿಟ್ಟಿದ್ದಿ, ಅದಕ್ಕೆ ನಿನ್ನ ಸರ್ವಜ್ಞ ಅಂತಾರೆ. ಚೆನ್ನಾಗಿದೆ ಪ್ರಶ್ನೆ. ಅಂದ್ರೆ ಊರ್ನಲ್ಲಿರೋದೆಲ್ಲ ನಿಂಗ್ ಚೆನ್ನಾಗ್ ಗೊತ್ತಿದೆ ಅಂತ ಆಯ್ತು. ಸಿಟ್ಟಾಗ್ಬೇಡ, ಸಿಟ್ಟಾಗ್ಬೇಡ ತಾಯಿ. ದಾನಕೋಶ ಅಧಿಪತಿ ಆನಂದವರ್ಮ ಇದಾರಿಯಮ್ಮ, ಅವರೇ. ಇದು ಚಂಚಲೆ ಮನೆ ತಾನೆ? ಹಾಗಾದ್ರೆ ಅವ್ರಿಲ್ಲೇ ಇರ್ಬೇಕಲ್ಲ. ಎಂಥ ಮೋಸ! ಮೋಸ ಅವ್ರದೇ. ನಾನು ಇಲ್ಲೇ ಇರ್ತೀನಿ, ಒಂದು ವಜ್ರ ಸರನು ಮುತ್ತಿನ ಮಾಲೆನು ತಗೊಂಬ ಅಂದಿದ್ರು. ವಜ್ರ ಸರ ಮುತ್ತಿನ ಮಾಲೆ ಇಲ್ಲಿ ತೋರ್ತಿ? ಏನ್ ಪ್ರಯೋಜನ ಅವ್ರು ಇಲ್ಲ ಅಂದ್ಮೇಲೆ? ಇದ್ದಾರೆ. ಸರ ತೋರ್ಸಿ ನೋಡೋಣ. ಎಲ್ಲಿ? ಅವ್ರನ್ನ ಕರ್ಕೊಂಬಂದು ತೋರ್ಸು ನೋಡೋಣ. ಕೂತ್ಕೊಳ್ಳಿ, ಕರ್ಕೊಂಡು ಬರ್ತೀನಿ. ಯಾರನ್ನ ಬರ ಹೇಳಿದ್ರಿ? ನಾನು ಯಾರನ್ನು ಬರ ಹೇಳಿಲ್ವಲ್ಲ. ಯಾರನ್ನು ಬರ ಹೇಳಿಲ್ವಂತಲ್ಲ? ಈ ಆಟ ಎಲ್ಲ ಕೊಟ್ಟಿದೆ ಅಕ್ಕ. ನಮ್ ತಿಳಿದಾಗೆ ವಜ್ರ ಸರನು ಮುತ್ತಿನ ಮಾಲೆಯನ್ನು ತೆರೆ ಹೇಳಿ ಈಗ ಇಲ್ಲ ಅಂತಿದ್ದಾರೆ. ಎಲ್ಲಿದ್ದಾರೆ ಅವರು? ಹುಡುಕೋ ತೊಂದ್ರೆ ಏನು ಬೇಕಾದಿಲ್ಲ, ಇಲ್ಲೇ ಇದ್ದಾರೆ ಇವರು. ಸಾಹುಕಾರ್ರೆ, ನಾನಿಲ್ಲಿರೋ ವಿಚಾರ ನಿಮಗೆ ಹೇಗೆ ಗೊತ್ತಾಯ್ತು? ಸಾಲ ಕೊಟ್ಟವನಿಗೆ ಸಾಲಗಾರ ಎಲ್ಲೆಲ್ಲಿರ್ತಾರೆ ಅನ್ನೋದು ತಿಳಿದೇ ಇರುತ್ತೆ. ಆನಂದ್ ವರ್ಮ, ನಾನು ವ್ಯವಹಾರಸ್ಥ. ಅಷ್ಟು ವ್ಯವಹಾರಸ್ಥರು ಅಪ್ಪಣೆಯಿಂದ ಅಂತಃಪುರಕ್ಕೆ ಪ್ರವೇಶಿಸಿರೋದು ದೊಡ್ಡ ಸಾಹಸವೇ. ಚಂಚಲ, ಇವರು ನವಕೋಟಿ ನಗರದ ಭಾರಿ ಶ್ರೀಮಂತರು, ನಾರಾಯಣಪ್ಪನವರು. ಓಹ್, ನಮಸ್ಕಾರ, ಬನ್ನಿ ಸ್ವಾಮಿ ಕೂತ್ಕೊಳ್ಳಿ. ಅದೆಲ್ಲ ಆಮೇಲೆ, ಕೊಡಬೇಕಾದ ಬಾಕಿ ಹಣ ಕೊಡಯ್ಯ. ಈಗ ಸದ್ಯ ನನ್ನದಿಲ್ಲ. ಏನು, ನಿಮ್ಮ ಅಪ್ಪನ ಋಣ ನಿಮ್ಮ ಮಗನ ಹತ್ರ ತಗೋಬೇಕು ಅಂತಲೋ ನಿಮ್ಮ ಅಭಿಪ್ರಾಯ? ಬೇಡ, ನಮ್ಮ ಅಪ್ಪನ ಹತ್ರ ಹೋಗಿ ತಗೊಳ್ಳಿ. ಛೇ ಛೇ, ಸ್ವಲ್ಪ ಸಮಾಧಾನ ತಗೊಳ್ಳಿ. ಏನೋ ಸಮಯ ಕೇಳಿದೆ. ಆರೋಗ್ಯ ತಾನೇ? ಹ್ಮ್, ಬಡ್ಡಿ ಹಣನಾದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಚಂಚಲ, ನಾನು ಮನೆಗೆ ಹೋಗಿ ಬರ್ತೀನಿ. ಅಲ್ಲ, ಅಪರೂಪವಾಗಿ ಸಾಹುಕಾರರು ಮನೆಗೆ ಬಂದಿದ್ದಾರೆ, ಅವ್ರನ್ನ ಹಾಗೆ ಕಳಿಸೋದೆ? ಅದು ಸೌಭಾಗ್ಯೋತಿ ಮಾತು, ಸ್ವಲ್ಪ ಹೇಳಮ್ಮ. ಸ್ವಾಮಿ, ನಿಮ್ ಸಂತೋಷಕ್ಕೆ ಏನಾದ್ರು ಹಾಡ್ಲೆ? ಅಷ್ಟೇನೆ ಆಗ್ಲಿ, ನೀವೆಲ್ಲ ಒಂದ್ಸಲಿ ನಮ್ಮೂರಿಗೆ ಬನ್ನಿ, ಅಲ್ಲೇ ನಿಮ್ ವಿದ್ಯಾನೆಲ್ಲ ಪ್ರದರ್ಶಿಸಿ, ಆಗ ನಂಗೂ ಸಂತೋಷವಾಗುತ್ತೆ. ಖಂಡಿತ ತಪ್ಪದೆ ಬನ್ನಿ. ಆಗ್ಲಿ, ಬರ್ತೀವಿ.
ಸ್ನೇಹಿತರೆ ಹೋಗೋಣ. ನಮಸ್ಕಾರ ಕಮಲ. ಹಣ ತುಂಬಿಕೊಂಡಿರೋ ಈ ಮಿಣಕೆ ಹುಳು ತಾನೇ ನಮ್ಗೆ ಆಹ್ವಾನ ಕೊಟ್ಟಿದೆ. ಸರಿ, ಸುಟ್ಟು ಬೂದಿ ಆಗುತ್ತೆ ಅಕ್ಕ. ವಜ್ರ ಸರ ಅಂತ ನಮ್ಗೆ ಆಸೆ ತೋರಿಸಿ ಮೋಸ ಮಾಡಿರೋ ಈ ಮುದುಕನ ಹತ್ರ ಅದನ್ನ ತಗೊಂಡಿಟ್ಟಿರ್ಬೇಕು. ಮಾತೃ ದೈವಕ್ಕಿಂತ ಮಿಗಿಲೋದ ದೈವವಿಲ್ಲ, ಅನ್ನದಾನಕ್ಕಿಂತ ಮಿಗಿಲೋದ ಪೂಜೆ ಇಲ್ಲ, ಜನಸೇವೆಗಿಂತ ಅಧಿಕ ಪುಣ್ಯವಿಲ್ಲ. ಅಮ್ಮ, ನಿನ್ ಸಹಾಯಕ್ಕೆ ನಾನು ಇಳಿದಿದ್ದಾವ ಕೈ ಚಿಕ್ಕೋ ಎಲ್ಲ ನೀನೇ ತಗೋಬೋದಲ್ವೇ? ಅಮ್ಮ, ಯಾರಪ್ಪ? ಒಂದ್ ತುತ್ತು ಅನ್ನ ಹಾಕಿ ಹೋಗೋ ಪ್ರಾಣ ಉಳ್ಸಮ್ಮ. ನಮ್ಮ ಜೊತೆಯಲ್ಲಿ ಮನೆಗೆ ಬಾಪ. ಅಷ್ಟ್ರಾಣ ಇದ್ದಿದ್ರೆ ಊರೊಳಕ್ಕೆ ಹೋಗ್ತಿದ್ನಮ್ಮ. ಹತ್ರ ದಾರಿ ಅಂತ ಕಾಡ್ನಲ್ಲಿ ಹೊರಟು ಮೂರು ದಿನದಿಂದಲೂ ಅಲ್ದು ಅಲ್ದು ಹೇಗೋ ಇಲ್ಲಿಗೆ ಬಂದ್ಬಿದ್ದೆ. ಹಸಿ ತಾಳೋಕ್ಕಾಗ್ತಿಲ್ಲಮ್ಮ. ಸ್ವಲ್ಪ ಸಹಿಸ್ಕೋಪ್ಪ, ಮನೆಗೆ ಹೋಗಿ ಬೇಗ ಬರ್ತೀನಿ. ಯೋಚನೆ ಮಾಡ್ತೀರಿ? ಏನೂ ಇಲ್ಲ. ಅತಿಥಿ ಸೇವೆ ಮಾಡಿದ ನಿಮ್ಮ ಲಕ್ಷ್ಮಿ. ನೀನು ಅತಿಥಿ ಹಸಿದಿರುವಾಗ ನಾನು ತಿನ್ನುವುದೇ. ಗರ್ಭಿಣಿ ಉಪವಾಸವಿರಬಾರ್ದಮ್ಮ. ಅಮ್ಮ, ತಾಯಿಯಾದವಳು ತನ್ನ ಮಕ್ಕಳ ರಕ್ಷಣೆಗಾಗಿ ಧರ್ಮ ಕಾರ್ಯಗಳನ್ನು ಮಾಡಬೇಕೆಂದು ನೀವೇ ಎಷ್ಟೋ ಸಲ ಹೇಳಿದ್ರಲ್ಲವೇ. ನನ್ನ ಕಂದನಿಗಾಗಿ ನಾನು ಇಷ್ಟನ್ನು ತ್ಯಾಗ ಮಾಡಬೇಡವೆ. ಲಕ್ಷ್ಮಿ, ಸುಲಭವಾಗಿ ಬಾಯಿ ಕಟ್ಟಬೇಕು. ಹಸಿವಿಲ್ಲ ಅಂತ ಹೇಳಿ ನೀನು ನನ್ನನ್ನು ವಂಚನೆ ಮಾಡಬಹುದು, ನಿನ್ನ ಆತ್ಮ ನೀನು ವಂಚನೆ ಮಾಡಬಹುದು, ಆದರೆ ನಾನು ದೈವ ನೀನು ವಂಚನೆ ಮಾಡಲಾರೆ. ಊಟ ಮಾಡಪ್ಪ. ನನ್ನ ಬಲವಂತ ಪಡಿಸ್ತಾರ? ದಿನಕ್ಕೆ ಹಸಿದವನೊಬ್ಬನಿಗೆ ಅನ್ನ ಹಾಕೋ ಯೋಗ ನನ್ನ ದೈವ ತಂದುಕೊಟ್ಟಿರುವಾಗ ಅದನ್ನು ಕಳ್ಕೊಳ್ಳಿ ಅಣ್ಣ. ನೀನು ಊಟ ಮಾಡದಿದ್ರೆ ನನ್ನ ಹನುಮಿನೂ ಉಪವಾಸ ಮಾಡ್ತಾಳೆ. ನನಗೋಸ್ಕರ ಬೇಡ, ನನ್ನ ಹನುಮಿಗೋಸ್ಕರ ನೀನು ಊಟ ಮಾಡಲೇಬೇಕು. ಹನುಮಿ ಬಮ್ಮ, ನೀರು ತಗೊಂಡಮ್ಮ. ನಿನ್ನ ಕೈಯಿಂದ ರೊಟ್ಟಿ ಅಮೃತ ತಾಯಿ ಚೈತನ್ಯ ತುಂಬಿತು. ಈ ಉಪಕಾರನ ಜನ್ಮದ ಮನುಷ್ಯ ಮನುಷ್ಯನಿಗೆ ಮಾಡಬೇಕಾದ ಸೇವೆ ಮಾಡಿದೆ. ಇದರಲ್ಲಿ ಅಂಥ ವಿಶೇಷವೇನಿಲ್ಲಪ್ಪ. ಬರದನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡೋ ನಿನ್ನ ವಾತ್ಸಲ್ಯ ತುಂಬ ಬೆಲೆಯಾದದ್ದಮ್ಮ. ನಿನ್ನಂಥ ತಾಯಿನ ಪಡೆದ ನಿನ್ನ ಮಕ್ಕಳು ಮಹಾಭಾಗ್ಯಶಾಲಿಗಳು. ದೇವರು ನಿನ್ನ ಮಕ್ಕಳನ್ನ ಚೆನ್ನಾಗಿಟ್ಟಿರಲಮ್ಮ. ಹಾಗೆ ಆಗಲಪ್ಪ.
ನಿನ್ನನ್ನು ಉಪವಾಸ ಬಿಡಬಾರದೆಂದು ಲಕ್ಷ್ಮೀ ಪಾರ್ವತಿ ಸರಸ್ವತಿಯರೇ ಇದನ್ನು ನೀಡಿದ್ದಾರೆ. ಹೌದಮ್ಮ, ನಿಮ್ಮ ವಂಶದ ರಕ್ಷಣೆಯ ಭಾರವನ್ನು ಅವರೇ ಸ್ವತಃ ವಹಿಸಿದ್ದಾರೆ. ಈ ಕೃಪಾ ದೃಷ್ಟಿ ನನ್ನ ವಿಜಯನ ಮೇಲೆ ಯಾವಾಗಲೂ ಇದ್ದರೆ ಸಾಕು. ತಾಯಿ ಹಂಬಲ ತೀರಿಸಬೇಕಾದ್ದೇ ಮಗನ ಧರ್ಮ, ಅದಕ್ಕಾಗಿಯೇ ಗ್ರಾಮ ಸುಧಾರಕನಾಗಿ ನಿಂತೆ. ಆದರೆ ಗುಡು ತಿನ್ನುವ ಶಕ್ತಿ ಇದ್ರು ಧರ್ಮಾತ್ಮರ ಧರ್ಮದನ್ನ ತಿಂದು ತಿರುಗೋ ಸೋಮಾರಿಗಳನ್ನು ಕಂಡೆ, ಮನಸ್ಸು ನೊಂದು ಬೊಬ್ಬೆ ಇಟ್ಟೆ. ಅಜ್ಞಾನ, ಅವಿದ್ಯೆ, ಸೋಮಾರಿತನ ಇವುಗಳಿಂದ ಊರಿನ ತುಂಬಾ ಭಿಕ್ಷಕರನ್ನು ತುಂಬುತ್ತಿದ್ದೀರಿ. ಇದರಿಂದ ದೇಶದ ಕಲ್ಯಾಣಕ್ಕೆ ಬೇಕಾಗೋ ಶಿಕ್ಷಿತ ಪಂಡಿತ ಜ್ಞಾನಿ ವಿಜ್ಞಾನಿಗಳು ಇವರ ಜನ್ಮಕ್ಕೆ ಕುಡಲಿ ಪೆಟ್ಟು ಬೀಳ್ತಿದೆ. ಈ ಧರ್ಮ ಸಾಕು ಸಾಕು ಅಂತ ಕೂಗಿದೆ. ಧರ್ಮದನ್ನ ತಿಂದು ಬದುಕ್ತಿದ್ದವರಿಗೆ ನನ್ನ ಮೇಲೆ ಕೋಪ ಬಂತು. ನನ್ನ ಮನೆಗೆ ಬೆಂಕಿ ಇಟ್ರು. ಅವರಿಲ್ಲಿ ನನ್ನಮ್ಮ ನನ್ನ ತಾಯಿ ಸುಟ್ಟು ಬಸ್ ಮಾಡು. ಅಮ್ಮ ನನ್ನಮ್ಮನ ಉಳಿಸ್ಬೇಕು ಅಂತ ಹೋದೆ. ನನ್ನ ಕಾಲಿಗೆ ಸುಟ್ಟು ಹೋಯ್ತು. ಹೇಗೋ ಆ ಊರಿಗೆ ಕಿಲಿ ಬಂದು ಸೇರಿದೆ. ನನ್ನೆಲ್ಲ ಕೈ ಬಿಟ್ರು. ಈ ನನ್ನ ಬಂಧು ಮಾತ್ರ ನನ್ನ ಕೈ ಬಿಡಲಿಲ್ಲ. ದಿನಕ್ಕೆ ನಾಲ್ಕು ಮನೆ ಸಿಕ್ಕಿ ನನ್ನ ಹೊಟ್ಟೆಗೆ ಅನ್ನ ತರುತ್ತೆ. ಇದೇ ನನ್ನ ಭಾಗಕ್ಕೆ ದೈವವಾಗಿದೆ. ಕೃತಜ್ಞತೆ ಎರಕವೇ ಈ ಮೂರ್ತಿ ನಿಜವಾಗಿಯೂ ದೈವ. ಅಣ್ಣ, ಸಾರ್ವಜನಿಕರ ಸೇವೆಗೆ ನಿಸ್ವಾರ್ಥತೆಯಿಂದ ನಿಂತವನಿಗೆ ಜನತೆ ಕೊಡೋ ಕಾಣಿಕೆ ಇದು. ಪ್ರಪಂಚದ ನೀತಿ ತಿಳಿಯೋದೇ ಕಷ್ಟವಾಗಿದೆ. ಅಣ್ಣ, ನನಗೊಂದು ಉಪಕಾರ ಮಾಡಿಕೊಡ್ತೀಯ? ಹೇಳಪ್ಪ, ನನ್ನಿಂದೇನಾಗಬೇಕು? ಅಣ್ಣ, ಇದು ನನ್ನ ತಾಯಿಯ ಪ್ರೀತಿಯ ವಸ್ತುಗಳು. ಇದನ್ನು ತಿರುಪತಿ ದೈವಕ್ಕೆ ಒಪ್ಪಿಸಿದ್ರೆ ಮಹಾದೈವ ಭಕ್ತಳಾದ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ದು ಸಿಕ್ಕಬಹುದು. ಇಷ್ಟೇ ನೋಡಿ ನಡ್ಕೊಡ್ತೀಯ ಅಣ್ಣ? ನೀನು ಕುಂತಿಸ್ಬೇಡ. ತಾಯಿ ಸೇವೆ ಕಳ್ಕೊಂಡ್ರೋ ನನಗೆ, ನಿನ್ನ ತಾಯಿ ಹಂಬಲ ತೀರಿಸೋದ್ರಿಂದ ಆದ್ರೂ ನನಗೆ ಒಳ್ಳೇದಾಗಿ. ನಾನು ಬರ್ತೀನಪ್ಪ, ನನಗೆ ಅಪ್ಪಣೆ ಕೊಡು. ಹೋಗಿ ಬಾ ಬಂಧು. ರುದ್ರರಾಜ ತನಯಾಂ ಶ್ರೀರಂಗ ಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವನಿತಾಂ ತ್ರೈಲೋಕ್ಯ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಇತಿ ಲಕ್ಷ್ಮೀಸ್ತವಂ ಪುಣ್ಯಂ ಸರ್ವದೈವೈಃ ಕೃತಂ ಶುಭಂ ಯಃ ಪಠೇತ್ ಪ್ರಾತರುತ್ಥಾಯ ಸ ವೈ ಸತ್ವಂ ಲಭೇ ಧ್ರುವಂ. ಮಹಾಲಕ್ಷ್ಮಿ ದೇವತಾಭ್ಯೋರ್ಮಃ ದಿವ್ಯ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಣೆ. ಎಂಥ ಸದವಕಾಶ ಕಲ್ಪಿಸ್ಕೊಟ್ಟಿಯಮ್ಮ. ಕೌಶಿಕ ಬಾ. ಏನು ಅಪರೂಪವಾಗಿ ಸ್ವಾಮಿ, ತಾವು ದಾನಶೂರ್ಯ ಅಲ್ಲ ಭಕ್ತಿ ಪರ್ವತಾನೆ. ಬಾ ಬಾ ಕೂತ್ಕೋ, ಪೂಜೆ ಮಾಡ್ತೀನಿ. ಅಮ್ಮ, ಈ ಘಂಟಾನಾದದಲ್ಲೂ ಕೂಡ ದಾನಶೂರ 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 ಅಂತ ಧ್ವನಿ ಕೊಡ್ತಾ ಇದೆ. ನನ್ನ ಪೂಜೆ ಅಂತದ್ದು ಕೌಶಿಕ, ಹೂವು ಹಣ್ಣು ಧೂಪ ದೀಪ ನೈವೇದ್ಯ ಎಲ್ಲ ತುಂಬಿರಬೇಕು. ನನ್ನ ಪೂಜೆ ಅಂತಂದ್ರೆ ಎರಡು ಗಂಟೆಯಾದ್ರೂ ಬೇಕು. ಓಹೋ, ಬೇಕಾದ್ದೇ ಏನು ಇಲ್ಲದ ಬಡವರು ಹೊಟ್ಟೆ ಕಿಚ್ಚಿಗೆ ಪಾಪ ಈ ಲಕ್ಷ್ಮೀನ ಚಂಚಲ ಅಂತ. ಚಂಚಲ? ಹ್ಞೂ, ಪೂಜೆ ಮಾಡಿ. ಆ ಹಾ ಹಾ ಹಾ, ಓಂ ಚಂಚಲಾಯನ್ ಮಹಾ ಓಂ ಚಪಲಾಯನ್ ಮಹಾ ಓಂ ಕಮಲಾಕ್ಷಿಯನ್ ಮಹಾ ಓಂ ಕಮಲಹಸ್ತಾಯನ್ ಮಹಾ ಓಂ ಶ್ರೀ ಮಹಾಲಕ್ಷ್ಮಿಯನ್ ಮಹಾ ಓಂ ನಾನಾ ಘಮ ಘಮ ಅಂತಿದೆ. ಎಲ್ಲ ತುಪ್ಪದಲ್ಲೇ ಮಾಡಿರಬೇಕು. ಎಲ್ಲ ಅಚ್ಚಳಿಸಿನ ತುಪ್ಪ ಎಣ್ಣೆಲಿ ಮಾಡಿದ್ರೆ ನನಗೆ ಮೈಗಾಗಲ್ವಲ್ಲ. ಚಂಚಲ ಮನೇಲಿ ಹೀಗೆ. ಚಂಚಲೆ ಮನೆಗೆ ಹೋಗಿದ್ದೀಯ? ಹೋಗಿದ್ದೆ. ನನ್ನ ವಿಚಾರವಾಗಿ ಏನಾದರೂ ಮಂಗಳಾರತಿ ಆಗಲಿ ಮಾಡ್ತೇನೆ. ಅಲ್ಲ, ಏನಂದ್ಲು ಚಂಚಲ ಹಗಲು ರಾತ್ರಿ ನಮ್ಮನ್ನು ಹೊಗಳ್ತಿದ್ಲಂತೆ. ಸರಿ ಕೇಳ್ಬೇಕೆ, ಕಣ್ಣು ಕೆಂಪಗಾಯ್ತು.
ಆ ದಾಮೋದ್ರ ಕೆಲಸಕ್ಕೆ ಬಾರದವನು ಮೂರ್ ಕಾಸಿ ಬೆಲೆ ಇಲ್ದವನು ಅವನ್ ಹೋಗೋಕೆ ಅಂತ ಸಿಕ್ಕ ಬಟ್ಟೆ ಜಗಳ ಆಡ್ಬಿಟ್ನಂತೆ. ಇದನ್ನೆಲ್ಲ ಕೇಳ್ಕೊಂಡು ಅವಳು ಸುಮ್ಮನಿದ್ಲೆ. ಸುಮ್ಮನಿರ್ತಾಳೆ ರೀ, ನನ್ನ ಪೂರ ನಿಮಗೆ ಮಾರ್ಕೊಂಡಿಲ್ಲ ಅಂತ ಮುಖ ಮುಖಿ ಅಂದೇ ಬಿಟ್ಲಂತೆ. ಬೇಷ್, ಒಳ್ಳೆ ಹೆಸರು ತಂದ್ಲು ಕಣೆಯ. ಅದಕ್ಕೆ ಅವನು ಬೀದಿ ಬೀದಿಲೆಲ್ಲ ನಾನು ಬಿರುದು ಕೊಡಿಸ್ತೇನೆ, ನಾನು ಬಿರುದು ಕೊಡಿಸ್ತೇನೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ಏನು ಸ್ವಾಮಿ, ನಿಮಗೆ ಅವನು ಬಿರುದು ಕೊಡಿಸಿದ್ರೆ? ಧರ್ಮಕ್ಕೆ ಕೊಡಿಸಿದ್ದೆ, ಕೈ ತುಂಬ ಲಂಚ ತಗೊಂಡ ಬಿರುದು ಕೊಡಿಸ್ದ, ನನ್ನ ಕೈಯಿಂದ ಬಲವಂತವಾಗಿ ದಾನಾನು ಮಾಡಿಸ್ದ, ಇನ್ನೂ ತನಗೆ ಹಣ ಬೇಕು ಅಂತ ಭಿಕ್ಷ ಕಾರ್ತಾ ಇದ್ದಾನೆ. ಅವನ ಮಾತಿ ಮರಳಾಗಿ ಎಷ್ಟೊಂದು ಹಣ ಹಾಳು ಮಾಡ್ಕೊಂಡ್ರಿ. ಆ ಭಾಯ್ ಇದೇನು, ಹಣ ಕಳ್ಕೊಳ್ಳೋಕೆ ನಾನೇನು ಅಂಥ ಅವಿಬೇಕೇನೆ ಕೌಶಿಕ? ಇದು ಒಂದು ವ್ಯಾಪಾರ ಇದ್ದಾಗೇನೆ, ನಾವೆಷ್ಟು ಬಂಡವಾಳ ಹಾಕಿರ್ತೀವೋ ಅದಕ್ಕೆ ಅರ್ಧಕ್ಕಿಂತಲೂ ಹೆಚ್ಚಾಗಿ ಲಾಭ ಬಂದಿರುತ್ತೆ. ಲಾಭ ಇದ್ರೆ ಸಂತೋಷವೇ, ಅಲ್ಲಿಗೆ ನೀವು ಬುದ್ಧಿವಂತರೆ. ಅದಕ್ಕೆ ಅವನಿಗೆ ಬಂದಿರೋ ಹೊಟ್ಟೆ ಕಿಚ್ಚು, ಜೊತೆಗೆ ಚಂಚಲ ಪ್ರೀತಿ ಬೇರೆ ನಿಮ್ಮ ಮೇಲೆ, ಅದಕ್ಕೆ ಅವನಿಗೆ ಅಸೂಯೆ. ಸ್ವಾಮಿ, ಈ ವರ್ಷ ನಿಮ್ಮ ಬಿರುದು ಬಾವಿನೆಲ್ಲ ಕಿತ್ಕೋತೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ಏನಂತೆ, ಹಾಗಂತ ಅವನ್ ನನ್ನ ತಂಟೆಗೆ ಬರ್ಲಿ, ಅವನಿಗೆ ಗ್ರಹಚಾರ ಒಕ್ಕರಿಸ್ತು ಅಂತಲೇ ಬೆಂಕಿ ಕೈಯಲ್ಲಿ ಸರಸ ಆಡ್ತಾನಂತೇನು, ಸುಟ್ಟು ಭಸ್ಮ ಮಾಡಿ ಹಣಿಗೆ ಹಚ್ಕೊಂಡ್ಬಿಟ್ಟೇನು. ಹಾಗೆ ಮಾಡಿ ಪಾಪ, ನಿಮ್ಮನ್ನೇ ನಂಬಿರೋ ಚಂಚಲೆಗೆ ಒಂದು ಮುಕ್ತಿ ಮಾರ್ಗ ತೋರಿಸಿ. ಅವಳಿಗಾಗಿ ಮನೆಯೇ ಹಾಳಾಗ್ಲಿ ಹಾಳಾಗ್ಲಿ, ಅವಳನ್ನ ಮಾತ್ರ ಕೈ ಬಿಡೋದಿಲ್ಲ. ಅದು ಪ್ರತಿಜ್ಞೆ, ಅವನ್ನ ನಾಶನ ಮಾಡ್ತೀನಿ ಹಿಂದೆ. ಪ್ರಸಾದ ಕೊಡಿ. ಅಮ್ಮನ ಪ್ರಸಾದ. ಕೌಶಿಕ, ಅವನ ವಿಚಾರ ಏನಿದ್ರು ತಂದು ನನಗೆ ತಿಳಿಸ್ತಾ ಇರು. ನಿಮ್ಮ ಕ್ಷೇಮ ಚಿಂತನೆಯೇ ನನಗೆ. ವಿಚಾರ ಎಲ್ಲ ತರಲೆ, ನಾನು ಬರಲ. ಇಲ್ಲಿ ಇನ್ನು ಚಕ್ಕೆ ಇತ್ತಲ್ಲ ಅಮ್ಮ, ನಿನ್ನೆ ಗಂಜಿ ಕಾಯಿಸಿದ್ದು ಅದರಲ್ಲೇ ಅಮ್ಮ. ತಂದೆಯವ್ರನ್ನ ಕೇಳಿ ಸ್ವಲ್ಪ ಹಣ ತಗೊಂಡು ಬರ್ತೀನಮ್ಮ. ಕೆಟ್ಟಾಗ ಬಂಧುಗಳ ಮನೆ ಬಾಗಿಲಿಗೆ ಹೋಗಬಾರದು, ಇದು ಹಿರಿಯರ ಅನುಭವದ ಮಾತು. ನನ್ನಿಂದ ಇದುವರೆಗೆ ನಮ್ಮ ತಂದೆಗೆ ಯಾವ ತೊಂದರೆಯೂ ಆಗಿಲ್ಲ, ಈಗ ಅವರು ಖಂಡಿತ ಬರಿಗೆಯಿಂದ ಕಳಿಸಲ್ಲ. ಹೋಗುಂತ ಹೇಳಿಮ್ಮ. ಸರಿ, ನಿನ್ನ ಇಚ್ಛೆಗೆ ನಾನು ಅಡ್ಡಿ ಮಾಡೋಲ್ಲ. ಅಪ್ಪ, ಅಪ್ಪ, ಅಪ್ಪ. ಲಕ್ಷ್ಮಿ, ಏನಾಗಿದೆಯಮ್ಮ? ಕಣ್ಣಿಗಿರಮ್ಮ, ನಾನು ಆರೋಗ್ಯವಾಗಿದ್ನಲ್ಲ, ಇಲ್ಲಿವರೆಗೆ ಯಾಕಮ್ಮ ಬಂದೆ? ನಿನ್ನ ನೋಡ್ಬೇಕು ಅಂತ ಬಂದಪ್ಪ. ನನ್ನೆ? ಹೌದಪ್ಪ, ಅತ್ತೆ ಹಾಕಿ ಹಿಡ್ದಿದ್ದಾರೆ. ಹಿಡಿಬೇಕಾದ್ದೆ, ವಯಸ್ಸಾಯ್ತು, ಕಾಲ್ವಾಯ್ತು, ಇನ್ನೇನಿದೆಯಮ್ಮ? ಅವರು ಊರು ಬಿಟ್ಟು ಹೋಗಿದ್ದಾರೆ. ಕೇಳಿದ್ನಮ್ಮ, ಎಷ್ಟು ಸಂಕಟ ಆಯ್ತು ಗೊತ್ತೆ, ಹೊಟ್ಟೆಲಿ ಬೆಂಕಿ ಬಿದ್ದ ಹಾಗಾಯ್ತು, ಏನ್ ಮಾಡೋಕ್ಕಾಗುತ್ತಮ್ಮ? ಆದ್ರೂ ಅತ್ತೆ ಸೇವೆ, ಪತಿ ಪೂಜೆ ಮಾಡಿಕೊಂಡು ನನಗೆ ಒಳ್ಳೆ ಕೀರ್ತಿ ತಂದೆ ಲಕ್ಷ್ಮಿ. ಎಲ್ಲ ನಿಮ್ಮ ಆಶೀರ್ವಾದಪ್ಪ, ಯತ್ನದಿಲ್ಲದೆ ಇಲ್ಲಿಗೆ ಬರಬೇಕಾಯ್ತು. ಸ್ವಲ್ಪ ಹಣ ಕೊಡಪ್ಪ. ಹಣದ ವಿಷಯದಲ್ಲಿ ಅಪ್ಪ ಅನ್ನೋ ಅಭಿಮಾನ ಮರೆತು ಬಿಡು ಲಕ್ಷ್ಮಿ. ಹಣ ಕೊಟ್ಟು ನಿನ್ನ ಒಳ್ಳೆ ಗುಣಕ್ಕೆ ಮಸಿ ಬೆಳಿಲೆ ಅಮ್ಮ. ನೀನೀಗ ಹಣ ಕೊಟ್ಟಿದ್ರೆ ನನ್ನ ಮನಸ್ಸಿನ ಸ್ಥೈರ್ಯ ಆತ್ಮಶಕ್ತಿನೂ ಕಳ್ಕೊತಾ ಇದ್ದೆ. ಅದಕ್ಕೆ ನಾನು ಹೇಳಿದ್ದು ನೋಡು, ಕಷ್ಟ ಸಹಿಸಿಕೊಂಡು ಸಚಿ ಸಾವಿತ್ರಿ ಹಾಗೆ ನಾರೀ ಶಿರೋಮಣಿ ಆಗ್ಬಾಳಮ್ಮ. ಹೋಗ್ಬ ತಾಯಿ, ಹೋಗ್ಬಮ್ಮ. ಬರ್ತೀನಪ್ಪ.
ಹೋಗ್ತೀಯ ಅಮ್ಮ ಹೋಗಮ್ಮ ಲಕ್ಷ್ಮಿ ನಿನ್ನ ಭಕ್ತನ ಎಷ್ಟು ಪರೀಕ್ಷಿಸಿ ಹೆತ್ತ ಮಗಳು ಕಷ್ಟ ಅಂತ ಕಣ್ಣೀರಿಡ್ತಾ ಬಂದ್ರು ಕಟ್ಟಿಗಿನ ಹಾಗೆ ಬರಿಗೈಲಿ ಕಳಿಸೋ ಹಾಗೆ ಮಾಡಿದೆ ನಿನ್ನ ವ್ಯಾಮೋಹ ಮನುಷ್ಯ ಪಿಶಾಚಿನಾಗಿ ಮಾಡುತ್ತೆ ಲಕ್ಷ್ಮಿ ನಿಮ್ಮ ತಂದೆ ಮಾತನ್ನ ಮನಸ್ಸಿನಲ್ಲಿ ಹಚ್ಚಿಕೋಬೇಡಮ್ಮ ಅದಕ್ಕೆಲ್ಲ ಹಿಂದೆ ನಾವು ಯಾರಿಗೂ ಕೊಟ್ಟಿಲ್ಲ ಇವತ್ತು ನಮಗೂ ಇಲ್ಲ ಕಣ್ಣಾರೆ ಕಂಡೆ ನಮೋಹ ಕಂಡೆ ಏನೇನೋ ಆಸೆಯಿಂದ ಕಾದು ಕಾದು ನಿಂದೆ ನನ್ನಂತ ನೋಡೋ ನೀ ಬಾರೋ ಸಖ ಕಣ್ಣಾರೆ ಕಂಡೆ ನಮೋಹ ಕಂಡೆ ಏನೇನೋ ಆಸೆಯಿಂದ ಕಾದು ಕಾದು ನಿಂದೆ ನನ್ನಂತ ನೋಡೋ ನೀ ಬಾರೋ ಸಖ ಕಣ್ಣು ರೆಪ್ಪೆ ಹೊಡಿದ ಆನಂದ ತುಂಬಿಕೊತು ಸರಿ ಸಂಭಾವನೆ ಕೊಡಿ ಆ ಸಂಭಾವನೆ ಯಾವ ಸಂಭಾವನೆ ಕಣ್ಣು ಕಿವಿ ಆನಂದ ಪಡ್ಲಿಲ್ವೇ ನ್ಯಾಯದಂತೆ ನಡೀರಿ ನ್ಯಾಯ ನಡೀತೀನಪ್ಪ ನಡೀತೀನಿ ಹಣಕ್ಕೆ ತಕ್ಕ ಗುಣ ಬಣ್ಣಕ್ಕೆ ತಕ್ಕ ಮಾತು ಸಂತೋಷವಾಯ್ತೆ ನಿಮ್ಗೆಲ್ಲ ತಕ್ಕ ಸಂಭಾವನೆ ಸಿಕ್ತೆ ಎಷ್ಟಿದೆ ಇದೆಲ್ಲ ಬೆಳ್ಳಿ ನಾಣ್ಯವೇ ಬೆಳ್ಳಿ ನಾಣ್ಯ ನನ್ನ ಕೈಲೂ ಮುಟ್ಟಲ್ಲ ಎಲ್ಲ ಚಿನ್ನ ಹೋಗ್ಲಿ ಒಂದ್ಸಲ ನೋಡು ಬಿಡಿ ಚಿನ್ನ 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 ಕೊಡಿ ಕೊಡಿ ಸ್ವಲ್ಪ ತಾಡಿ ನನಗೆ ಇಷ್ಟನ್ನೇ ಕೊಡಕ್ ಇಷ್ಟ ಇಲ್ಲ ಎಂಥ ಕಲಾಚಾತುರ್ಯ ಏನ್ ಕಥೆ ನಮಗೆ ಹಣಕ್ಕಿಂತ ನಿಮ್ ವಿಶ್ವಾಸವೇ ದೊಡ್ಡದು ಅದು ಶಾಶ್ವತವಾಗಿರುತ್ತೆ
ಫಲೆ ಈ ಮುದುಕನಿಗೆ ಚೆನ್ನಾಗಿ ಹುಚ್ಚಿರುತ್ತೆ. ಇನ್ನೂ ಆ ಅನ್ನಕ್ಕೆ ನನ್ನಿಯ ವಿದ್ಯಕ್ಕೆ ಬೆಲೆ ಕಟ್ಟುವಂತವನೇ ಮೂರ್ಖ. ಇದೇನ್ ಸಾವುಕಾರ್ರೆ? ಏನು ಬರೀ ಕೈ ಸಂಭಾವನೆ ಕೊಟ್ಟನಲ್ಲ ಎಲ್ಲಿ ನೋಡಿ, ನಿಮ್ ಹಾಡ್ ಕೇಳಿ ಕಿವಿಗ್ ತೃಪ್ತಿ ಆಯ್ತು, ಅದಕ್ಕೆ ಹಣ ಶಬ್ದ ಕೇಳಿಸಿದೀನಿ. ಚಿನ್ನದಂತ ನಿಮ್ಮ ಮುಖ ನೋಡಿ ಕಣ್ಣು ಆನಂದ ಪಡ್ತು, ಅದಕ್ಕೆ ಚಿನ್ನದ ಮುಖ ತೋರಿಸಿದೀನಿ. ತಕ್ಕ ಸಂಭಾವನೆ ತಾನೆ, ಹೋಗ್ ಬರ್ತೀರಾ? ಆಹಾ, ನಿಮ್ಮಂಥ ರಸಿಕನ ನಾನು ನೋಡೇ ಇಲ್ಲ. ಇವತ್ತಿನ ಚಾತುರ್ಯದಿಂದ ನಮಗೂ ತೃಪ್ತಿ ನಿಮಗೂ ತೃಪ್ತಿ. ಆಗಲಿ, ದಯಮಾಡಿಸಿ ನೀವು ಹೋಗಿ ಬರ್ತೀರಾ? ಆತ್ಮಪೋ ದೊಡ ದೇಹ ಅಗ್ನಿಹೋತ್ರನ ಪಾಲು, ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು. ಹೌದಪ್ಪ, ಹೌದ ಕಣ. ಮಗನು ಹಾಕುವ ಪಿಂಡ ಕಾಗೆಗಳ ಪಾಲು. ಮುಂದಕ್ಕೆ ಹೋಗಪ್ಪ. ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು. ಹೋಗ, ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು ಅಂತ ದರಿದ್ರ ದಾಮದ್ರ ಹೋಗ. ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು. ಲಕ್ಷ್ಮೀ, ಪಾಪಿಗಳು ಯಾರೋ ನಿನ್ ಹೊತ್ಕೊಂಡು ಹೋದ್ರಲ್ಲೇ, ಈ ನಾರಾಯಣ ಪರದೇಶಿ ಆದ್ರಲ್ಲೇ, ದಾಸಾನ್ ದಾಸ ನಿನ್ ಮನೆ ಹಾಳಾಗ ನಿನ್ ಮಾತಿ ನಿಜವಾಯ್ತಲ್ಲೋ. ಲಕ್ಷ್ಮೀ, ಮಹಾಲಕ್ಷ್ಮೀ, ಲಕ್ಷ್ಮೀ. ಅಪ್ಪ, ಅನ್ನಪೂರ್ಣಮ್ಮ ಎಲ್ಲಮ್ಮ? ಯಾಕಪ್ಪ, ಒಳಗ್ ಬನ್ನಿ ಬನ್ನಿ. ಅನ್ನಪೂರ್ಣಮ್ಮ, ಅನ್ನಪೂರ್ಣಮ್ಮ, ಲಕ್ಷ್ಮಿ ಹೊರಟೋದ್ಲು, ಈ ನಾರಾಯಣ ಪರದೇಶಿ ಆದ ಅಮ್ಮ. ಏನಂತಪ್ಪ? ಏನ್ ಹೇಳಮ್ಮ, ಒಂತು ತನ್ನಕ್ಕೂ ಗತಿ ಇಲ್ದೆ ದ ಮಾಡ್ಬಿಟ್ರಮ್ಮ, ಕೂಡಿಟ್ಟ ಹಣ ಎಲ್ಲ ದೋಟ್ಕೊಂಡು ಹೋಗ್ಬಿಟ್ರು. ಹೋದ್ರೆ ಹೋಗ್ಲಿ ಬಿಡಿಪ್ಪ, ನಿಮ್ ಸುಖಕ್ಕಿಲ್ದ ಹಣ ಅದಕ್ಕೆ ಯಾಕೆ ಸಂಕಟ ಪಡ್ಬೇಕು? ಹತ್ತು ಮಗಳ ಕಷ್ಟಕ್ಕೂ ಆಗದೆ ಅವಿವೇಕಕ್ಕೆ ತಕ್ಕ ಶಾಸ್ತಿ ಆಯ್ತು. ಅನ್ನಪೂರ್ಣಮ್ಮ, ಯಾರಿಗೂ ಈ ಊರಿನಲ್ಲಿ ಒಂತೂ ತನ್ನ ಹಾಕಿಲ್ಲ, ಈ ಹಾಳು ಮಕ ಇಟ್ಕೊಂಡು ಅವ್ರನ್ನ ಹೇಗಮ್ಮ ಕೇಳಲಿ? ಒಂತು ತನ್ನ ಹಾಕ್ತೀಯಮ್ಮ? ಅದನ್ನ ಕೇಳಬೇಕೆ, ಇದು ನಿಮ್ಮನೆ, ಇನ್ಮೇಲೆ ಇಲ್ಲೇ ಇದ್ಬಿಡಿಪ್ಪ. ಹಲೋ ಮಂಕುಮುಂಡದೆ, ಕೇಳು. ಈ ಹೆಂಗಸಿಗಿರೋ ಧರ್ಮ ಬುದ್ಧಿ ನಿನಗಿಲ್ವಲ್ಲೋ, ಧರ್ಮದೇವತೆ ಕಾಲಿಗೆ ಬಿದ್ದು ನಿನ್ ಕರ್ಮ ತೊಳ್ಕೋ. ಆ ಮಾತು ಮರ್ತು ಬಿಡಿ, ನಿಮ್ ಮೊಮ್ಮಗನ್ ನೋಡಿ. ಮೊಮ್ಮಗ ಬರೀ ಅಯ್ಯೋ, ಆಹಾ, ನನ್ ಬಂಗಾರ, ನನ್ ಪುಟ್ಟ, ನನ್ ಚಿನ್ನ, ನನ್ ವಂಶ ತರಗ ಕಣ ಮರಿ. ಈ ಪಾಪಿ ನಿನ್ಗೊಂದು ಬಂಗಾರದ ಉಡ್ದಾರನು ಮಾಡ್ಕೊಳ್ಳಿಲ್ವಲ್ಲೋ. ನಿಮ್ ಆಶೀರ್ವಾದವೇ ಸಾಕಪ್ಪ. ಹ್ಮ್, ಹಣ ಎಲ್ಲ ಕಳ್ಕೊಂಡ ಮೇಲೆ ಕೊಡಲು ಕುಳಿದಿರೋದು ಆಶೀರ್ವಾದ ಒಂದೇ ಅಮ್ಮ. ಅದಿರ್ಲಿ, ಊಟಕ್ಕೆ ಹೇಳಿ. ಲಕ್ಷ್ಮಿ, ಇರೋದೊಂದು ಮನೆ, ಅದು ನಿಂದೆ, ನೀನು ನಿಮ್ಮತ್ತೆ ಅಲ್ಲೇ ಬಂದಿದ್ದು ಬಿಡಿ. ಗಂಡನ ಮನೆ ಹೆಣ್ಣಿಗೆ ಅರಮನೆ, ಇದನ್ ಬಿಟ್ಟು ನಾನು ಎಲ್ಲಿಗೂ ಬರಲಾರೆ. ಆ ಮನೆನ ದಾನ ಮಾಡ್ಬಿಡಪ್ಪ. ಬಂಗಾರದಂತ ಮಾತು ಅನ್ನಪೂರ್ಣಮ್ಮ, ಆ ಮನೆ ಮಾರಿ ಹಣ ತರ್ತೀನಿ, ನೀನೇ ನಿಂತು ಧರ್ಮ ಮಾಡಮ್ಮ, ಈ ಜನ್ಮ ಪಾವನೂ ಆಗ್ಲಿ. ನಾರಾಯಣಪ್ಪನವರೇ, ಮನಸ್ಸಿನೆಲ್ಲ ಆಯೋಚನೆ ಬಂದಾಗಲೇ ಮಾಡಿಬಿಡಿ, ನಿಧಾನವಾದರೆ ಬುದ್ಧಿ ಅವಗಡೆ ತಿರುಗುತ್ತೋ ಏನು. ಛೇ ಛೇ, ಅನ್ನದ ಮುಂದೆ ಕೂತ್ ಹೇಳ್ತಿದ್ದೀನಿ, ಆ ಮನೆ ಮಾರೇ ಮಾರ್ತೀನಿ, ಸಂಭ್ರಮದಿಂದ ನೀನೇ ದರ ಮಾಡಮ್ಮ. ಕಮಲಮುಖಿ, ಯಾಕೆ ಕೊರಗ್ತಿದ್ದಿ? ಹುಟ್ಟಿದ್ನಲ್ಲ ಅಂತ. ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ, ಆಗ ಹೋಯ್ತಲ್ಲ. ನಮ್ಮ ಅಕ್ಕನ ಕಾಟ ತಡೆಯಕ್ಕಾಗಲ್ಲ, ಬಾಯಿ ಬಂದಾಗ ಬೈತಾಳೆ. ಎಲ್ಲ ದ್ರೋಹಿಗಳೇ,
ನನ್ನ ಕೌಲೂನು ಬೇರೆಯವರು ಮಾಡ್ತೀರಾ? ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ, ನಾನು ಬದುಕಿರೋರ್ಗೂ ಸಾಧ್ಯ ಇಲ್ಲ, ಅದಕ್ಕೆ ಇಲ್ಲವ ಈ ಮೋಟಗೋಡೆಗಳೇ ಸಾಕ್ಷಿ. ನೀನು ಚಿಂತೆ ಹಚ್ಕೋಬೇಡ ಚಿನ್ನ, ಎಲ್ಲದಕ್ಕೂ ನಾನು ಇದ್ದೀನಿ. ನೋಡು, ನಾ ಬಾಳ ಹಾಳು ಮಾಡ್ಬೇಕು ಅಂತ ಇರೋರ್ಗೆ ಸರಿಯಾಗಿ ಶಿಕ್ಷೆ ಮಾಡಿಸ್ಬೇಕು. ಅದು ಒಬ್ಬರೇ ಹಾಗಿರ್ಬೇಕು ಛಲ. ಸಮಯ ನೋಡಿ, ಮಹಾರಾಜರ ಹತ್ರ ಈ ಅಯೋಗ್ಯರ ವಿಷಯ ಎಲ್ಲ ಹೇಳಿ ನಿನ್ನ ಕರೆಸ್ತೀನಿ. ನಿನ್ನ ತಿಳಿದ್ರೂ ವಿಚಾರ ಎಲ್ಲ ಹೇಳು. ಆಗ ನೋಡು ಇವರಿಗೆಲ್ಲ ಎಂಥ ಶಿಕ್ಷೆ ಆಗುತ್ತೆ ಅಂತ. ನಮ್ಮ ಮಕ್ಕಳಿಗೂ ಶಿಕ್ಷೆ ಆಗುತ್ತೇನು? ಛೇ, ಇದೇ ಹೆಣ್ಣು ಬುದ್ಧಿ ಅನ್ನೋದು. ಅವಳು ನಿನ್ನ ಕೊಟ್ಟಿರೋ ಹಿಂಸೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಿಜ ಆಗಲೇಬೇಕು, ಹಾಗಿರಬೇಕು. ಕಮಲ, ಆಮೇಲೆ ನೀನು ಎರಡು ಮಕ್ಕಳು ಎತ್ಕೊಂಡು ಮನೆಗೆ ದೀಪ ಹಚ್ಕೊಂಡು ಗೃಹಲಕ್ಷ್ಮಿ ಅನ್ನಿಸ್ಕೊಂಡು ನಗುತ್ತಾ ಇರುವಂತೆ. ಆಗೋತಾನೆ? ಅಲ್ಲಿವರೆಗೂ ಇಲ್ಲಿ ಹಾಕಿರ್ಬೇಕು. ಈಗಲೇ ನಿನ್ನ ಜೊತೆ ನಿನ್ನ ಮನೆಗೆ ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಯಾಕೆ ಕರ್ಕೊಂಡು ಹೋಗೋದೆ? ನೋಡು, ಇವ್ರ ಕೆಲಸ ಎಲ್ಲ ಮುಗಿಸಿದ ಮೇಲೆ ಒಳ್ಳೆ ಮುಹೂರ್ತ ನೋಡಿ ಮಂಗಳ ವಾದ್ಯದ ಜೊತೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಮನೆ ತುಂಬಿಸ್ಕೋಬೇಕೆ ಮಂಗಳಾಂಗಿ. ಹೌದಾ ಅಲ್ವೋ? ಅದಿರಲಿ, ಮಹಾರಾಜರ ಹತ್ರ ಎಲ್ಲ ಹೇಳ್ತೀಯ ತಾನೆ? ಖಂಡಿತ ಹೇಳ್ತೀನಿ, ಇದು ಪ್ರಮಾಣ ಮಾಡ್ತೀನಿ. ಆಯ್ತು ಕೆಲಸ. ನೋಡು, ನಿಮ್ಮ ಭಾವನ ಕೈಲಿ ಜಗಳ ಆಡೋದಕ್ಕೆ ದಾನಶೂರನ್ನು ಕಳಿಸಿದ್ದೀನಿ. ಇವರಿಬ್ಬರು ಜಗಳದಲ್ಲಿ ಇಬ್ಬರು ಬಿಟ್ಟು ಈಚೆ ಬರುತ್ತೆ. ಎಲ್ಲ ಕೇಳಿ ತಿಳ್ಕೊ, ಆಮೇಲೆ ಏನಾದರೂ ಮರ್ತೀಯೇ? ನಾನು ಮರ್ತರು, ನಮ್ಮನೆ ಗಿಳಿ ಅಲ್ಲೇ ಇದೆ, ಅದನ್ನು ತಗೊಂಡ್ಬಿಟ್ರೆ ಅದೇ ಹೇಳುತ್ತೆ. ಎಂಥ ಸ್ಫೂರ್ತಿ! ಕಮಲು, ನೀನು ಆದಿ ಮಾಯಿ, ಸಮಯದಲ್ಲಿ ಸಲಹೆ ಕೊಡು ಅರ್ಧ ಅಂಗಿ. ಅವಶ್ಯಕತೆ ಬಂದ್ರೆ ಆ ಗಿಳಿ ನನಗೆ ಕೊಡ್ತೀಯ? ಹಣಗಾಸೆ ಹೆಚ್ಚಿತು ದಾಮೋದರ, ಅವಿವೇಕಿ ಅಂತ ಮಾತನಾಡಬೇಡ. ಅದು ಸುಂದೋಪ ಸುಂದರ ಕಾಳಗ ಆರಂಭ ಆಯ್ತು. ಯಾರ ತಲೆ ಯಾರ ಕೈಲು ಚಾರ ಎಲ್ಲ ತಿಳ್ಕೊ, ಆಮೇಲೆ ನಾನು ಬರ್ತೀನಿ. ಇದಿಗೂ ಬಾಗಿಲಲ್ಲಿ ನಾಯಿ ಹಾಗೆ ಕಾದಿತ್ತು. ಲಂಚದ ಹಣ ತಿಂದೆ, ಬಿರ್ದಿನ ಋಣ ತೀರಿಸಿದೆ, ಏನ್ ಮಹಾ ಪುರೋಭಿವೃದ್ಧಿ ಕಾರ್ಯಕ್ಕೆ ನೇಮಿಸಿದ್ರೆ ಅದರಲ್ಲಿ ಅರ್ಧ ಹಣ ಕದ್ದು ನಿನ್ನ ಕಬ್ಬಿಣ ಪೆಟ್ಟಿಗೆ ತುಂಬಿಸಿಕೊಂಡೆ. ಈಗ ಹಣ ಎಲ್ಲಿದೆ ಕೊಡು, ಇಲ್ಲವಾದ್ರೆ ಅನರ್ಥವಾದೀತು. ಏನೋ ಅಷಡ್ ಹಣ, ಅರ್ಧ ಹಣ ಕೊಡ್ಬೇಕೇನೋ? ಒಳ್ಳೆ ಮಾತಿನಿಂದ ನನ್ನ ಹತ್ರ ತಕೊಂಡ್ರು ಹಣನೆಲ್ಲ ಕಟ್ಟಿದ್ಯಾ? ಸರಿ ಹೋಯ್ತು, ಇಲ್ದೆ ಇದ್ರೆ ರಾಜರ ಮುಂದೆ ನಿಲ್ಲಿಸ್ತೀರಿ. ಏನೋ ಅಯ್ಯೋ, ಸುಮ್ಮನೆ ರೀ, ನಿಮ್ಮಿಬ್ರು ಜಗಳದಿಂದ ನಾವೆಲ್ಲ ಕೇಳ್ಬೇಕಾಗುತ್ತೆ. ಹಾಗಾದ್ರೆ ನನ್ನ ಹತ್ರ ತಕೊಂಡ್ರ ಅದನ್ನೆಲ್ಲ ಕೊಟ್ಬಿಡ್ಲಿ, ಹೊರಟು ಹೋಗ್ತೀನಿ. ದಾಮೋದರ, ನಿನಗೆ ಗ್ರಹಚಾರ ಎಲ್ಲೋ ಕೆಟ್ಟಿದೆ, ಇನ್ಮೇಲೆ ನೀನು ಉಳಿಯೋ ಹಾಗಿಲ್ಲ. ಅಯ್ಯೋ ಅಯ್ಯೋ, ನಿಮ್ದಮ್ಮಯ್ಯ, ಅಯ್ಯೋ, ಇದು ವಿಷಯಗಳಿಗೆ ಸುಮ್ಮನಿರಿ. ಸ್ವಾಮಿ ದಾಮೋದರಾಯರೇ, ನನ್ನ ಮಾತಿಗೆ ಬೆಲೆ ಕೊಡಿ, ನಿಮ್ಮ ಮನೆಗೆ ಹೋಗಿ, ಆಮೇಲೆ ಕಲಹ ಪರಿಹರಿಸ್ಕೊಳ್ಳೋಣ. ಆಗ್ಲಿ ಚಂಚಲ, ನಿನ್ ಮಾತಿಗೋಸ್ಕರ ಹೋಗ್ತೇನೆ. ಮುಂದೆ ಕಾಡ್ದಾರಿ ನಮ್ಮನ್ನು ಕಾಪಾಡಪ್ಪ, ಭಯಪಡ್ಬೇಡಿ, ನಾನು ಇದ್ದೀನಿ. ನಡಿ ಆಗ್ಬೋದಾ? ಆಗ್ಬೋದಾ? ನಡೀರಿ, ಆಗ್ಬೋದು. Thank you.
ಇದೇ ಆತರ ಹನುಮಂತರಾಯ ದ್ರೋಹಿಗಳಿಗೆ ಸಾವತಾರೋ ಚೌರಾಯ. ನನ್ನ ಮರ್ಗಿಣಿ, ಇಷ್ಟಕ್ಕೆ ನಿನ್ ಕೆಲಸ ಮುಗ್ದಿಲ್ಲ, ಬೇಗ ನಾನು ಹೇಳ ಕಡೆ ಬಂದ್ಬಿಡು. ಹ್ಮ್, ಏನು ಕರ್ಣಿಕರೇ? ಭೀಮರಾಯ, ಇತ್ತೀಚೆಗೆ ನಿಮ್ಮ ನಡತೆ ಸರಿಯಾಗಿಲ್ಲ, ಹಾಗೆ ತಿಳ್ಕೊಳ್ಳಿ. ನನಗೆ ಎದುರು ಮಾತಾಡುವಷ್ಟು ಧೈರ್ಯ ಬಂತೇನು ನಿನಗೆ? ಎದುರೋಕ್ ನೀವೇನು ಹುಲಿಯ ಸ್ವಾಮಿ? ಯಾಕೀಗ ಮಾತಿಲ್ಲ, ನಾನು ಹೋಗ್ತೇನೆ. ಎಲ್ಲಿ ಹೋಗೋದು ನಿಲ್ಲ ಸ್ವಾಮಿ. ಮುಳುಗೋ ಹಡಗಲ್ಲಿ ಇಲಿ ಹೆಗ್ಗಣ ಕೂಡ ಇರೋಕೆ ಇಷ್ಟಪಡೋಲ್ಲ. ಯಾರ ಹಡಗೋ ಮುಳುಗೋದು? ನಿಮ್ಮ ಹಡಗೆ ಕೌಶಿಕನ ಕಣ್ಣಿನ ಬಿರುಗಾಳಿಗೆ ಸಿಕ್ಕಿದೆ. ಆಗಲೇ ರಾಜರ ಹತ್ರ ನಿಮ್ ವಿಷಯ ತಿಳಿಸೋಕೆ ಏನೇನು ಸಂಗ್ರಹಿಸಬೇಕು ಎಲ್ಲ ಸಂಗ್ರಹಿಸಾಗಿದೆ. ಇನ್ನು ನಿಮ್ ಗತಿ ಏನೋ ಎಂತೋ, ನಾನು ಬರ್ತೀನಿ ಸ್ವಾಮಿ. ಹೋಗ್ಬೇಡ ನಿಲ್ಲಯ್ಯ, ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ. ನಿಮ್ಮ ಹಣ ನನ್ನ ಹೆಣಕ್ಕೂ ಬೇಡ, ಬರ್ತೇನೆ. ಸ್ವಾಮಿ, ನೀವು ತಪ್ಪು ತಿಳಿದಿದ್ದೀರಿ, ಅವರು ಯಾವತ್ತೂ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ಮಾತಾಡಿಲ್ಲ. ಆ ವಿಚಾರ ನಿನಗೆ ಗೊತ್ತಿಲ್ಲ. ಆ ಕೃತಜ್ಞ ನನ್ನ ಹಾಳು ಮಾಡಬೇಕು ಅಂತ ನನ್ನ ಮೇಲೆ ಇಲ್ಲದನ್ನೆಲ್ಲ ಹೇಳ್ಕೊಂಡು ಊರಿನಲ್ಲೆಲ್ಲ ತಿರುಗ್ತಾ ಇದ್ದಾನೆ. ನನ್ನೇ ಅವನು ಎದುರಿಸೋದು? ಬರಲಿ, ಇವತ್ತು ಎರಡರಲ್ಲೂ ನಿರ್ಧಾರ ಮಾಡೇ ಮಾಡ್ತೀನಿ. ಆ ಯಾಕೆ ಹೆದರ್ತಿ? ಏನು ಅನರ್ಥವಾಯಿತು? ಏನು ಆ ಕೌಶಿಕ ನನ್ನ ನಿನ್ನ ದಾಮೋದರನ ಎಲ್ಲರನ್ನೂ ರಾಜರ ಮುಂದೆ ನಿಲ್ಲಿಸಬೇಕು ಅಂತ ಮಾಡಿದಾನೆ. ಕೌಶಿಕದೇ ನನ್ನ ವಿಷಯವೆಲ್ಲ ಸಂಗ್ರಹಿಸಿದಾನೆ. ಇದು ಅಲ್ಲದೆ ನನ್ನ ಮನೆಯಲ್ಲಿದ್ದ ಲೆಕ್ಕದ ಪುಸ್ತಕಗಳು ಒಂದೂ ಇಲ್ಲದ ಹಾಗೆ ಮಾಡಿದಾನೆ. ಎಲ್ಲ ಪಾಪಿ ಅವನು ನಿನ್ನ ಮೇಲೆ ನನ್ನ ಹತ್ರ ಇಲ್ಲದ್ದೆಲ್ಲ ದೂರ ಹೇಳಿಬಿಟ್ಟು ನಂಬೋ ಹಾಗೆ ಮಾಡಿದ. ನಾನು ಕೋಪದಿಂದ ನಿನ್ನ ನನ್ನ ವಿಷಯ ಎಲ್ಲ ಸಂಪೂರ್ಣವಾಗಿ ಹೇಳೇಬಿಟ್ಟೆ. ಈಗ ಅದೇ ಮೃತ್ಯುವಿಗೆ ಸ್ವಾಗತ ಕೊಟ್ಟ ಹಾಗಾಗಿದೆ. ಈಗ ನಮಗೆಲ್ಲ ಮರಣ ಶಿಕ್ಷೆ ತಪ್ಪು ಹಾಗಿಲ್ಲ. ಏ ಅವನೊಬ್ಬನಿಂದ ಏನಾಗುತ್ತೆ ಮಹಾ? ನ್ಯಾಯಕ್ಕೆ ಪ್ರಜೆಗಳ ಬೆಂಬಲ ಸಿಕ್ಕುತ್ತೆ. ಹಣದ ಬಲೆ ಬೀಸಿದ್ರೆ ಎಲ್ಲ ತಣ್ಣಗಾಗತ್ತೆ. ಧನದ ತೆರೆ ನ್ಯಾಯದ ಬೆಳಕನ್ನು ಮುಚ್ಚುತ್ತೆ. ಶಾಶ್ವತವಾಗಿ ಮುಚ್ಚೋಕ್ಕಾಗೋಲ್ಲ. ಹಾಗಾದ್ರೆ ಹಿಂದಿನ ದಾರಿ? ಅದಕ್ಕೆ ಯಾಕೆ ಯೋಚನೆ? ನಾನಿದ್ದೇನೆ, ನಮ್ಮ ಕಡೆ ಜನರನ್ನ ಕಳಿಸ್ತೇನೆ. ಎಲ್ಲಿದ್ರೂ ಆ ಕೌಶಿಕನ ಹಿಡಿತರಿಸ್ತೀನಿ. ರಾಜರ ಮುಂದೆ ದೂರು ಹೇಳೋ ನಾಲ್ಗೆನೆ ಕತ್ತರಿಸ್ತೇನೆ. ನಿಧಾನವಾದ್ರೆ ಕೆಲಸ ಕೆಟ್ಟಿತ್ತು, ಹೋಗಿ ಜಾಗೃತಿಯಾಗಿ ಆ ಕೆಲಸ ಮಾಡಿ. ಆನಂದ್ ವರ್ಮ, ನೀನು ಆ ಕೌಶಿಕ ಆಸ್ಥಾನದ ಹತ್ರ ಬರದೇ ಇದ್ದಾಗ ನೋಡ್ಕೋ, ನಾನು ಅವನ ಎಲ್ಲಿದ್ರೂ ಹಿಡಿತರಿಸಿ ಅವನ ಕೆಲಸ ಮುಗಿಸ್ತೇನೆ. ಜಾಗೃತ ಪರಮಾಣು ಮಾಡು. ಏ ಪರಮಾಣು ಇಲ್ಲ, ಗಿರ್ಮಾಣು ಇಲ್ಲ, ಒಳ್ಳೆ ಮಾತನ್ನ ಕೇಳ್ದಷ್ಟು ಹಣ ಮಡ್ಗು, ಇಲ್ಲ ಅಂದ್ರೆ ಕತ್ತಿನ ಸಿರ ಭೂಮಿಗೆ ಬಿದ್ದಾತು. ನಾನೇನ್ ಬಳೆ ತೊಟ್ಟಿದ್ದೀನೇನೋ, ಹೆಚ್ಚಾಗಿ ಏನಾರ ಮಾತಾಡ್ರೆ ನಿನ್ ಹಲ್ಲು ಹಲ್ಲು ಉದುರಿಸ್ತೀನಿ. ಏನಂದ್ಯೋ? ಇಲ್ಲ ಇಲ್ಲ, ಮನುಷ್ಯರಾಗಿ ಪಶುಗಳ ಹಾಗೆ ಕಿತ್ತಾಡುವುದು ಯಾವ ನ್ಯಾಯಮಯ್ಯ? ನೋಡಿ ಸ್ವಾಮಿ, ಇವನು ನನ್ನ ನೊಲಾನ 300 ವರಕ್ಕೆ ಕ್ರೈಕ್ ತೆಕ್ಕುತ್ತೀನಿ ಅಂತ ಒಪ್ಪಂದ ಮಾಡಿ 2 ವರ್ಷ ಆಯ್ತು. ಸಂಚಕಾರ ಅಂತ 50 ವರ ಕೊಟ್ಟು ವರ್ಷದ ಕೊನೆಯಲ್ಲಿ ಪೂರ್ತಿ ಹಣ ಕೊಡ್ತೀನಿ ಅಂತ ಹೇಳ್ದ. ಪೂರ್ತಿ ಹಣ ಕೊಡಕ್ ಆಗ್ಲಿಲ್ಲ, 100 ವರ ಕೊಟ್ಟು ಉಳಿದು ಈ ವರ್ಷ ಕಡೆಯಲ್ಲಿ ಕೊಡ್ತೀನಿ ಕೇಳಿದ್ದೆ. ಹೂ ಅಂತ ಒಪ್ಕೊಂಡಿದ್ದ. ಈಗ ಕೊಡಬೇಕಾದ ಹಣ ಕೊಡಕ್ ಹೋದ್ರೆ ಹೂ ನಾ ಮುಟ್ಟೋಲ್ಲ, ಇನ್ನು ಹೆಚ್ಚಿಗೆ ಕೊಡ್ಬೇಕು ಅಂತ. ನಾನ್ ನ್ಯಾಯವಾಗಿ ಕೇಳ್ತಿದ್ದೀನಿ ಸ್ವಾಮಿ, ಪೂರ್ತಿ ಹಣ ಕೊಡಕ್ ಮೊದ್ಲು ನನ್ನ ಹೊಲದಲ್ಲಿ ಇವನಿಗೆ ಹಣ ತಪ್ಪಲೆ ಸಿಕ್ಕಿದೆ, ಅದ್ ನಂಗೆ ಸೇರ್ಬೇಕಾದ್ದು. ಅಲ್ಲ ಸ್ವಾಮಿ, ಯಾವಾಗ ಸಂಚಕಾರ ಕೊಟ್ಟನೋ ಆಗಲೇ ಆ ಹೊಲ ನಂದಾಯ್ತು. ಅದಲ್ದೆ ಇವನಿಗೆ ಕೊಡಬೇಕಾದ ಅರ್ಧ ಹಣ ಕೊಟ್ಟ ಮೇಲೆ ನಿಧಿ ಕೇಳಕ ಅಧಿಕಾರ ಏನೈತೆ? ಏಯ್, ಕೊಡ್ದಿದ್ರೆ ಬುಡನೇರ ಮಾದಯ್ಯ, ನೀ ಸ್ವಲ್ಪ ಹಾಗಿರು, ನಿಮ್ಮ ವ್ಯಾಜ್ಯನ ನಾನ್ ತೀರ್ಮಾನ ಮಾಡ್ತೀನಿ. ನ್ಯಾಯ ಹೇಳಿ ನಿಧಿಲ್ ಅರ್ಧ ಬರೋಂಗ್ ಮಾಡಿ ಸ್ವಾಮಿ. ಸರಿ ಹೋಗು. ಮಲ್ಲಯ್ಯ ಹೀಗ ಬಾ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಯ್ಯ.
ಪೂರ್ತಿ ಹಣ ಕೊಡದೆ ಭೂಮಿನ ನಿನ್ನ ವಶಕ್ಕೆ ಕೊಡೋದಿಲ್ಲ ಅಂತ ಅವನು ಅಂದಿದ್ದ ಪಕ್ಷದಲ್ಲಿ ಇವತ್ತು ಈ ನಿಧಿ ನಿನಗೆ ಹೇಗಯ್ಯ ಸಿಗ್ತಾ ಇತ್ತು? ಆದ್ರಿಂದ ಅವನಿಗೇನಾದ್ರೂ ಸ್ವಲ್ಪ ಹೆಚ್ಚಿಗೆ ಹಣ ಕೊಟ್ಟು ಕಳಿಸು. ದೇವರು ನಿಧಿ ನಂಗೆ ಕೊಟ್ಟಿರೋದು, ಭಾಗ ಅವನಿಗೆ ಯಾಕೆ ಕೊಡ್ಲಿ? ಹಾಗಾದ್ರೆ ದೇವ್ರಿಗೆ ಕೊಡ್ತೀಯನಪ್ಪ? 150 ಅವನು ಒಪ್ಸಿ, ದೇವ್ರಿಗೆ ಬೇಕಾದ್ರೆ 600 ವರ ಕೊಡ್ತೀನಿ. ಸರಿ, ಹಾಗಾದ್ರೆ ಅವನಿಗೆ ಕೊಡ್ಬೇಕಾಗಿರೋ ಹಣ, ದೇವ್ರಿಗೆ ನೀನು ಕೊಡ್ತೀನಿ ಅಂದ ಹಣ, ಎರಡನ್ನು ಅಲ್ಲಿ ಇಟ್ಬಿಟ್ಟು ಹೋಗು. ಅದ್ಯಾಕ ಸ್ವಾಮಿ, ಎಲ್ಲ ಅವನಿಗೆ ಕೊಡೋಕೇನು? ನಡು, ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇದ್ರೆ ನಾನು ಹೇಳ್ದ ಹಾಗೆ ಮಾಡು. ಬಿಡ್ತು ಅನ್ನಿ ಸ್ವಾಮಿ, ತಾವು ದೇವ್ರಂಗೆ ಇದು ದೇವ್ರ ಪಾದದಲ್ಲಿ ಮಾಡುತ್ತೀನಿ. ಲಕ್ಷ್ಮಿ, ಏನಾಯ್ತಮ್ಮ? ಅಮ್ಮ, ನನ್ನ ಸ್ವಾಮಿ ಬಂದು ಕರೆದ ಹಾಗೆ ಕನಸು ಕಂಡೆ. ಬೆಳಗಿನ ಜಾವದ ಕನಸು ತಿಟವಾಗ ನನ್ನ ವಿಜಯ ಮನೆಗೆ ಬರ್ತಾನೆ. ಮಹಾಲಕ್ಷ್ಮಿ, ಕೈಕಾಲು ತೊಳೆದು ದೇವರಿಗೆ ದೀಪ ಹಚ್ಚಮ್ಮ. ಪರಮೇಶ್ವರ, ನನ್ನ ವಿಜಯ ವಿವೇಕಶಾಲಿಯಾಗಿ ಬರುವಂತೆ ಮಾಡು. ಕೌಶಿಕ, ಇಷ್ಟು ದಿನ ಎಲ್ಲಿದ್ದೆ? ಆರೋಗ್ಯವಾಗಿದೆಯಾ? ಆರೋಗ್ಯ ನಿನ್ನ ಕೈಯಲ್ಲಿ ಧರ್ಮದ ತತ್ವವರಿಯಲು ಕಾಣಿಕೆ ಆಗಿ ಕೊಟ್ಟೆ. ನೀನೇ ಪುಣ್ಯಾತ್ಮ. ವಿಜಯ, ಈಗ ಆ ಧರ್ಮಭ್ರಷ್ಟರ ಗುಟ್ಟಲ್ಲ ಈ ನನ್ನ ಕೈ ಮುಷ್ಟಿಲಿದೆ. ಈ ಗಿಳಿ, ಲೆಕ್ಕದ ಪುಸ್ತಕ, ಇನ್ನೂ ಇದಕ್ಕೆ ಬೇಕಾದೆಲ್ಲ ಸಾಕ್ಷಿನೂ ಸಂಗ್ರಹಿಸಿದ್ದೀನಿ. ಇದನ್ನೆಲ್ಲ ರಾಜರ ಮುಂದಿಟ್ಟು ಆ ದ್ರೋಹಿ ತಕ್ಕ ಶಿಕ್ಷೆ ಮಾಡಿಸೋಣ. ಹಾಗಾದ್ರೆ ಮೊದಲು ನಾನು ರಾಜರು ನೋಡಿ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ. ನೀನು ಎಲ್ಲವನ್ನು ತೆಗೆದುಕೊಂಡು ಜಾಗೃತಿಯಾಗಿ ಬಂದಿದ್ದೆ. ನೀ ನಡಿ, ನಾನು ಬರ್ತೀನಿ. ಅಪ್ಪ, ಅಣ್ಣಂದ್ರ, ನಿಮ್ಗೆಲ್ಲ ಇವತ್ತಿದೆ ಹಬ್ಬ. ತಾವು ಸರ್ದಾರಲ್ವೇ? ಹಿಂದೆ ಒಂದಾನೊಂದು ಕಾಲದಲ್ಲಿ ಪುರಪ್ರವೇಶವನ್ನು ಮಾಡಿ ರಾಜಾಜ್ಞೆಯನ್ನು ಮೀರಿದ್ದೀರಿ. ತಿಳಿದಿದೆ. ನಾನೇ ರಾಜರ ಸನ್ನಿಧಿಗೆ ಬರುತ್ತೇನೆ. ನಡೆಯಿರಿ. ಕಣ್ಮಣಿಯೇ ಬಾರೋ, ನೀನಲವಿಂದ ಮುದವೀರ ಸಂದೇಶ ಕೇಳು. ಕಂದ ಬಾರೋ, ಕಣ್ಮಣಿಯೇ ಬಾರೋ, ನೀನಲವಿಂದ ಮುದವೀರ ಸಂದೇಶ ಕೇಳು. ಕಂದ ಬಾರೋ, ಕಣ್ಮಣಿಯೇ ಬಾರೋ.
ಏನಪ್ಪ ನಿಮ್ಮ ಮಗ ಬಂದಿದ್ದಾನೆ ಎಲ್ಲಿದ್ದಾರೆ ರಾಜಾಜ್ಞೆಯನ್ನು ಮೀರಿ ಧರ್ಮಪುರಿಯಲ್ಲಿ ಕಾಲಿಟ್ಟಿದ್ದರಿಂದ ಬಂಧಿತರಾಗಿದ್ದಾರೆ ರಾಜಶಾಸನವನ್ನು ಉಲ್ಲಂಘಿಸುವಷ್ಟು ದಿಟ್ಟತನ ಬಂತೇನು ನಿನಗೆ ಇಲ್ಲ ಪ್ರಭು ಕಂಡ ಸತ್ಯವನ್ನು ನಿಮ್ಮ ಕಣ್ಣೆದುರಿಗಿಟ್ಟು ನನ್ನ ದೇಶವನ್ನು ಅಧರ್ಮಿಗಳ ಅನ್ಯಾಯಗಳ ಹಿಡಿತದಿಂದ ತಪ್ಪಿಸಲು ಬಂದಿದ್ದೇನೆ ಪ್ರಭು ಅಧರ್ಮಿಗಳೆಂದು ನಮ್ಮನ್ನೇ ಉದ್ದೇಶಿಸಿ ಹೇಳುತ್ತಿರುವ ಹಾಗಿದೆ ಸಂದೇಹವೇ ಇಲ್ಲ ಧರ್ಮವೇ ನಮ್ಮ ಉಸಿರಾಗಿದ್ರೆ ಅದೇ ನಮ್ಮನ್ನು ರಕ್ಷಿಸುತ್ತದೆ ಸಾಕು ಧರ್ಮವೆಂಬ ಶಬ್ದಕ್ಕೆ ಇನ್ನು ಮೇಲಾದರೂ ಬೆಲೆಯನ್ನುಳಿಸಿ ಅದರ ಬೆಲೆಯನ್ನು ತಿಳಿಯದ ಮೂರ್ಖ ನೀನು ಆ ವಿಚಾರವಾಗಿ ನೀನೇನು ಹೇಳಬಲ್ಲೆ ಪ್ರಭು ಅದರ ನಿಜವಾದ ಅರ್ಥವನ್ನು ತಿಳಿಯಲು ಈ ದೇಹದ ಒಂದು ಭಾಗವನ್ನು ತ್ಯಾಗ ಮಾಡಿ ಬೆಳಕನ್ನು ಕಂಡವನು ನಾನು ಧರ್ಮದ ನಿಜಸ್ವರೂಪವೇನೆಂಬುದನ್ನು ಅರಿತುಕೊಳ್ಳದೆ ಅಂಧತೆಯಿಂದ ಅದಕ್ಕೆ ಬೆಲೆ ಕೊಡುವವರು ನೀವು ಸರ್ವಜ್ಞರಾದ ಪ್ರಭುಗಳನ್ನು ಅವಿವೇಕಿಗಳೆಂದು ಹೇಳುವ ಗೌರವಾರ್ಥ ಸಂಬೋಧನೆ ಏನು ಪ್ರಭು ಇದೆಲ್ಲವೂ ಕಪಟ ಕಪಟವಲ್ಲ ಪ್ರಭು ಆ ಸಾಕ್ಷ್ಯಗಳಲ್ಲಿ ಇಷ್ಟಲ್ಲೇ ಬರಬೇಕಿತ್ತು ಯಾವ ಕುತ್ಸಿತ ತಂತ್ರ ತಡೆದಿದೆಯೋ ಕಾಣೆ ಪ್ರಭು ವರ್ಷ ವರ್ಷವೂ ದಾನ ಕಾರ್ಯಗಳಿಗಾಗಿ ಕೊಡುತ್ತಿದ್ದ ಧನದ ರಾಶಿಯು ಈ ದಾನ ಕೋಶಾಧಿಪತಿಗಳ ವಿಲಾಸಕ್ಕೆ ವಿನಿಯೋಗವಾಗುತ್ತಿದೆ ಪುರೋಭಿವೃದ್ಧಿ ಕಾರ್ಯಕ್ಕೆ ವಿನಿಯೋಗವಾಗಬೇಕಾಗಿದ್ದ ಧನ ದಾನದ ನಾಟಕವಾಡುತ್ತಿರುವ ಈ ದಾನಶೂರ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸೇರುತ್ತಿದೆ ಪ್ರಭು ಪ್ರಭು ತಮ್ಮ ಪಾಲುದಾರಿಯಾಗಿ ಹೇಳುತ್ತಿದ್ದೇನೆ ಈ ಸ್ವಾರ್ಥಿಗಳು ಧರ್ಮದ ಹೆಸರಿಗೆ ಮಸೆ ಬಳಿಯುತ್ತಿದ್ದಾರೆ ಇದು ರಾಜಶಾಸ್ತ್ರವನ್ನು ಮೀರಿದ ಅಪರಾಧವನ್ನು ಮುಚ್ಚಲು ಹುಡುಕುತ್ತಿರುವ ವ್ಯರ್ಥಾಲಾಪ ನಿಜ ಪ್ರಭು ಬಾಯಿ ಮುಚ್ಚಿ ಮತ್ತೆ ಮತ್ತೆ ಮಹಾರಾಜರಿಗೆ ಮೋಸದ ತೆರಿಗೆಯನ್ನು ಎಳೆಯಬೇಡ್ರಿ ಸಾಕು ಮಾಡು ಬಾಯಿ ಬಳಕುತನದಿಂದ ನೀನು ಅಪರಾಧವನ್ನು ಮುಚ್ಚಲಾರೆ ಈಗ ನಿನಗಾಗುವ ಶಿಕ್ಷೆಯ ಅರಿವಿದೆಯೇ ಶಿಕ್ಷೆಗಾಗಿ ಭಯಪಡುತ್ತಿಲ್ಲ ಪ್ರಭು ಕಣ್ಣಿದ್ದು ಕುರುಡರಾಗುವ ನಿಮ್ಮ ಅವಿವೇಕಕ್ಕೆ ಮರುಗುತ್ತಿದ್ದೇನೆ ನಾನು ಅವಿವೇಕ ಏನು ಮೂರ್ಖ ಮಂತ್ರಿ ರಾಜಶಾಸನವನ್ನು ಉಲ್ಲಂಘಿಸಿದ ಅಪರಾಧಕ್ಕಾಗಿ ಈ ಧರ್ಮಾತ್ಮರನ್ನು ನಿಂದಿಸಿದ ಮಹಾ ಅಪರಾಧಕ್ಕಾಗಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಈ ಪಾಪಿಗೆ ಮರಣದಂಡನೆ ಕೊಡಲ್ಪಡಲಿ ಪರಮೇಶ್ವರನೇ ನಿಮ್ಮನ್ನು ಕಾಪಾಡಬೇಕು ನಮ್ಮ ಧರ್ಮವೇ ನಮ್ಮನ್ನು ಕಾಪಾಡು ಇದೇ ನಿಮ್ಮ ಮರಣದಂಡ ಕಡುಗು ಸ್ವಾರ್ಥಿಗಳಿಗೆ ಜಯ ಸಿಕ್ತು ನಾನೀಗ ಹೊರಗಿದ್ದಿದ್ರೆ ನನ್ನಿಂದ ಏನಾಗಬೇಕು ಹೇಳು ಮಾಡ್ತೀನಿ ಕಮಲ ನಿನಗ ರಾಜರ ಹತ್ರ ಹೋಗಿ ನನ್ನ ಬಂಧನ ವಿಷಯ ತಿಳಿಸು ಆಮೇಲೆಲ್ಲ ಸರಿ ಹೋಗುತ್ತೆ ಅಲ್ಲಿಗೆ ಯಾಕೆ ಹೋಗೋದು ಯಾಕೆ ಹೋಗೋದು ಕಮಲ ಎಲ್ಲಿದ್ದೀಯ ಅಯ್ಯೋ ಆ ಪೀಡೆ ಕುಗ್ಗಿದ್ದಾಳೆ ಅದೇನು ಕೇಳಿ ಬರ್ತೀನಿ ಅಮ್ಮ ಈ ಪಾಪಿಗೆ ಕಡೆಗಾಲದಲ್ಲೂ ಮಾತೃದೇವತೆಯ ದರ್ಶನ ಭಾಗ್ಯ ದೊರೆಯಲಾರದೆಂದು ತಿಳಿದಿದ್ದೆ ಅಮ್ಮ ಹಿಂದಿನ ಅಪರಾಧಗಳಿಗಾಗಿ ಒಮ್ಮೆ ನನ್ನನ್ನು ಕ್ಷಮಿಸಿರುವನೆಂದು ಹೇಳಮ್ಮ ದೇವರು ನಿನ್ನನ್ನು ಕ್ಷಮಿಸುತ್ತಾನೆ ವಿಜಯ ಮಗನು ದುಷ್ಟನಾದರು ಕೊಲೆಗಡುಕನಾದರು ಕಣ್ಣೆದುರಿಗೆ ಉಳಿಯಬೇಕೆಂಬುದೇ ಎಲ್ಲ ತಾಯಿಂದಿರ ಆಚೆ ಆದರೆ ವಿವೇಕಶಾಲಿಯಾದ ಮಗನನ್ನು ನೋಡುವ ಆತುರದಲ್ಲಿದ್ದ ಕರುಣ
ತನ್ನ ಕರುಳಿನ ಬಳ್ಳಿಯನ್ನೇ ಕತ್ತರಿಸಿಕೊಳ್ಳಬೇಕು. ಇಲ್ಲ ತಾಯಿ, ಹೆತ್ತ ತಾಯಿಯ ಮನನೋಯಿಸಿದ ಮಕ್ಕಳಿಗೆ ಆಗುವ ಘೋರ ಶಿಕ್ಷೆ ಇದೇ ಎಂಬುದನ್ನು ನನ್ನಂತಿರುವ ಹಲವಾರು ಸೋದರರು ಅರಿಯಲು ನೀತಿಯ ಬೆಳಕಾಗಲಿ. ಸ್ವಾಮಿ, ಮನಸ್ಸಿನ ಹೋರಾಟದಲ್ಲಿ ನೀವೇನು ಜಯ ಗಳಿಸಿದ್ರಿ, ಆದರೆ ನಾಳಿನ ಮರಣದ ಘೋರ ದೃಶ್ಯ ನನ್ನ ಬಾಳಿಗೆ ಬರಸಿಡಲಾಗಿದೆ. ಲಕ್ಷ್ಮಿ, ನನ್ನ ಪಾಪಕ್ಕೆ ತಕ್ಕ ಶಿಕ್ಷೆ ನಾನು ಅನುಭವಿಸಲೇಬೇಕು. ಪತಿ ಇಲ್ಲದ ಪತ್ನಿಯ ಬಾಳು, ದೇವರಿಲ್ಲದ ದೇಗುಲದಂತೆ. ಸ್ವಾಮಿ, ನಾನು ನಿಮ್ಮ ಅರ್ಧಾಂಗಿನಿ, ಪಾಪ ಪುಣ್ಯಗಳಲ್ಲಿ ಸಮಭಾಗಿನಿ. ತಮ್ಮ ಶಿಕ್ಷೆಯಲ್ಲಿ ನಾನು ಭಾಗಿನಿಯಾಗಿ ಬೆಳೆದಿ. ಆದರೆ ಈ ವಿಷಯದಲ್ಲಿ ನನ್ನ ತಾಯಿಯ ನಡತೆ ನಿನಗೆ ಮೇಲ್ಪಂಕ್ತಿಯಾಗಿರಲಿ. ಪತಿಯ ಕೀರ್ತಿಯನ್ನು ಮಗನಿಂದ ಉಳಿಸಬೇಕೆಂದು ಕಷ್ಟ ಕಾರ್ಪಣ್ಯದಲ್ಲಿ ಬಳಲಿದಳು. ಹಾಗೆಯೇ ನಿನ್ನ ಪತಿಯ ಕಲಂಕವನ್ನು ಈ ಮಗುವಿನಿಂದ ಅಳಿಸುವ ಹೊಣೆಗಾರಿಕೆ ನಿನ್ನದಲ್ಲವೇ ಲಕ್ಷ್ಮಿ. ಕಂದ, ಈ ನಿನ್ನ ಪುಟ್ಟ ಕೈಗಳು ನಾಳಿನ ಕೊಡುಗೆಯಾಗಲಿ, ದಯೆ ನಿನ್ನ ಹೃದಯದ ನಿಧಿಯಾಗಲಿ. ಹೋಗು ಕಂದ, ನಿನ್ನನ್ನು ಎತ್ತಿ ಮುದ್ದಾಡಲಾರದು. ವಿಜಯ, ಮಮತೆಯ ಮುಂದೆ ಧೈರ್ಯ ಸರಳವಾಗುತ್ತದಲ್ಲವೇ? ಅಮ್ಮ, ನಿನ್ನ ಕಣ್ಣಲ್ಲೂ ನೀರೇ, ಮಗನ ಮರಣಕ್ಕಾಗಿ ದುಃಖವೇ? ಅದಕ್ಕಾಗಿ ಅಲ್ಲ, ಧರ್ಮಸ್ವರೂಪದ ಸಾಯುಜ್ಯ ಪಡೆದ ಮಗನು ಧರ್ಮದ್ರೋಹಿ ಎಂಬ ಕಲಂಕವನ್ನು ಅಳಿಸಲಾರದೆ ಸಾವಿಗೀಡಾಗುವನೆಂಬ ಸಂಕಟ ಮನಸ್ಸನ್ನು ಬಾಧಿಸುತ್ತದೆ. ಸತ್ಯವನ್ನು ಹೊರಹಚ್ಚಲಾರದ ಜನ ಹೇಗೆ ಬೇಕಾದರೂ ಕರೆಯಲಿ, ಆದರೆ ದೈವಕ್ಕಿಂತಲೂ ಹೆಚ್ಚಿನವಳಾದ ನೀನು ನನ್ನ ಮಾತನ್ನು ನಂಬಿದರೆ ನನ್ನ ಜನ್ಮ ಪಾವನವಾಗುತ್ತದೆ. ಅಮ್ಮ, ಸತ್ಯವನ್ನರಿತು ಈ ಜನ್ಮದಲ್ಲಿ ನಿನ್ನ ಮಗನಾಗಿ ಬಾಳಲಿಲ್ಲ, ಮುಂದಿನ ಜನ್ಮದಲ್ಲಾದರೂ ನಿನ್ನ ಮಗನಾಗಿಯೇ ಹುಟ್ಟಿ ಧರ್ಮಪ್ರಿಯನಾಗಿ ಬಾಳುತ್ತೇನೆ. ಧರ್ಮಕ್ಕೆ ಅಡ್ಡಿಪಡಿಸಿದ್ದ ನಿನ್ನ ಮಗನು ಅದೇ ಧರ್ಮದ ಉಳಿವಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ನಿನ್ನ ದಾರಿಯನ್ನೇ ಅನುವರ್ತಿಸಿದನೆಂದು ನಿನಗೆ ಸಂತೋಷವಾಗಲಿ. ಈ ಕಣ್ಣೀರಿಗೆ ಪ್ರತಿಯಾಗಿ ಆನಂದ ಭಾಷ್ಪ ಉದುರಲಿ. ಅಮ್ಮ, ಆಶೀರ್ವದಿಸಮ್ಮ. ಧರ್ಮಕ್ಕೆ ಜಯವಾಗಲಿ. ಮಹಾಲಕ್ಷ್ಮಿಯ ಸೌಭಾಗ್ಯ ಅಳಿಸಿದ್ರೆ ಸದ್ಯ ಬಂದ ಮಹಾವಿಪತ್ ಹರಿತು. ಇನ್ ಇರೋ ಈ ಕಂಟಕನ ಬೆಳಕರಿಯೋದ್ರೊಳಗಾಗಿ ಮುಗಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಹತ್ಯ, ಈ ಹತ್ಯ ಮಹಾಪಾತಕ, ಇದು ನನಗೆ ಒಪ್ಪಿಗೆ ಇಲ್ಲ. ನಿಮ್ಮ ಹತ್ಯವೇ ಆಗೋ ಸ್ಥಿತಿಯಲ್ಲಿರುವಾಗ ಪಾತಕವಂತೆ ಪಾತಕ. ನನ್ನ ಹತ್ಯೆ ಆದ್ರೂ ಚಿಂತಿಲ್ಲ, ಇದನ್ನು ನಾನು ಒಪ್ಪಲ್ಲ. ಹೀಗೆ ಬಿಟ್ರೆ ನಾಳೆ ನಮ್ಮನ್ನೆಲ್ಲ ಶೂಲಕ್ಕೇರಿಸ್ತಾರೆ, ಆಗ ನಿಮ್ಗೆ ಎಷ್ಟು ಹತ್ಯಾ ದೋಷ ಬರುತ್ತೆ ಗೊತ್ತೇ? ಹತ್ಯಾಗಿತ್ಯ ಅನ್ನೋದೆಲ್ಲ ಹೇಡಿಗಳ ಲಕ್ಷಣ. ಈ ದಿವಸ ಬೆಳಕರಿಯೋದ್ರೊಳಗಾಗಿ ಅಲ್ಪನ ಕೊಲೆ ಆಗಿಯೇ ತೀರ್ಬೇಕು. ರಾಮ, ರಾಮ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ಚಂಚಲ ಮನೆಯಲ್ಲಿ ಕೌಶಿಕನ ಕೊಲೆ, ಚಂಚಲ ಮನೆಯಲ್ಲಿ ಕೌಶಿಕನ ಕೊಲೆ, ಚಂಚಲ ಮನೆಯಲ್ಲಿ ಕೌಶಿಕನ ಕೊಲೆ. ಏನು ಗಿಳಿ ಹೀಗೆ ಮಾತಾಡ್ತಿದೆ? ನೀವೀಗಲೇ ಚಂಚಲೆ ಮನೆಗೆ ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ಕಂಡು ಅಲ್ಲಿರುವವರನ್ನೆಲ್ಲ ಬಂಧಿಸಿ ಕರ್ತನರಿ. ಪ್ರಭು, ಇವನು ಅಕ್ರಮ ಗುಂಪಿನ ಕಾರ್ಯದರ್ಶಿ,
ಅಲ್ಲದೆ ವಿಜಯನ ಗೆಳೆಯ. ಧನವನ್ನು ಕದಿಯಲು ಬಂದು ಸಿಕ್ಕಿಬಿದ್ದು ಹೇಗೋ ಈ ಇಲ್ಲದ ವರ್ತಮಾನವನ್ನು ತಿಳಿಸಿ ತಾನು ನಿರಪರಾಧಿ ಎಂದು ಪಾರಾಗಲು ಯೋಚಿಸುತ್ತಿದ್ದಾನೆ. ನಿಜ, ಇವರು ಪಾರಾಗೋದು ಕೂಡಿರೋ ಆಟವೇ ಇದು. ಪ್ರಭು, ಇದುವರೆಗೂ ಸುಳ್ಳು ಹೇಳಿ ನಿಮ್ಮನ್ನು ನಂಬಿಸಿ ತಮ್ಮ ಸ್ವಾರ್ಥ ಸಾಧಿಸಿಕೊಂಡ್ರು, ಈಗಲೂ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸಾಕ್ಷ್ಯಗಳನ್ನು ಕೊಡಬಲ್ಲ? ಏನು ಸಾಕ್ಷ್ಯ ಕೊಡೋದಕ್ಕೂ ಮೊದಲು ಇವರೇ ಇರೋದನ್ನೆಲ್ಲ ಹೇಳ್ತಾರೆ. ಪ್ರಭು, ಇವರೆಲ್ಲರಿಗೂ ಆಶ್ರಯದಾತೆ ಈ ಜಗನ್ಮಾತೆ, ಎಲ್ಲ ಹೇಳ್ತಾಳೆ. ಸೌಭಾಗ್ಯವತಿ, ನಿಜ ಹೇಳಮ್ಮ. ಪ್ರಭು, ಇವನು ನನ್ನ ಮೇಲೆ ವೈರ ಸಾಧಿಸ್ತಿದ್ದಾನೆ. ನಿನ್ನ ಮೇಲೆ ವೈರ ಸಾಧಿಸಲು ಕಾರಣ? ಇವನು ನನ್ನ ತಂಗಿಗೆ ಡಂಬದ ಮಾತುಗಳು ಹೇಳಿ ಬೆರಗು ಮಾಡಿದ್ದ, ಅದನ್ನು ಕಂಡು ನಾನು ಬೈದಿದ್ದೆ. ಆವತ್ತಿನಿಂದ ವೈರ ಸಾಧಿಸ್ತಾ ಇದ್ದಾನೆ. ಈ ಮಾತು ನಿಜ, ಉಳಿಕೆದು ಮಾತ್ರ ಸುಳ್ಳು. ಅದಕ್ಕೆ ಸಾಕ್ಷ್ಯ ಈ ಗಿಳಿ. ಎಲ್ಲಿ ರಾಮ ಹೇಳು, ಹೇಳ್ಕೊಟ್ಟದನ್ನು ಹೇಳುತ್ತೆ ಇದೊಂದು ದೊಡ್ಡ ಸಾಕ್ಷ್ಯ. ಗಿಳಿ ಸಾಕ್ಷ್ಯ ಸಾಕ್ಷಿವಲ್ಲ, ನೀನೇ ಅಪರಾಧಿ ಎಂದು ಕಾಣಿಸುತ್ತದೆ. ನಿಜವಾಗಿ ಅಪರಾಧಿ ಪ್ರಭು, ಹಣದ ಆಸೆಗೆ. ಬರೇ ರಾಮ, ಪ್ರಭು ಕೇಳಿದಿರಾ, ಇದೇ ಇವರಿಬ್ಬರ ವ್ಯವಹಾರದ ಗುಟ್ಟು. ಆನಂದವರ್ಮ, ಲೆಕ್ಕದ ಪುಸ್ತಕಗಳು ಎಲ್ಲಿವೆ? ಅವನ್ನು ಇವನೇ ಅಪಹರಿಸಿದ್ದಾನೆ. ಹೌದೇನು? ಸಾಕ್ಷಿಗೂ ಬೇಕಲ್ಲ, ಬರೀ ಲೆಕ್ಕದ ಪುಸ್ತಕ ಮಾತ್ರವಲ್ಲ, ಆ ತಪ್ಪು ಲೆಕ್ಕ ಬರೆದವನ್ನು. ಈಗ ಲೆಕ್ಕದ ಪುಸ್ತಕಗಳಲ್ಲಿ ಈಕೇನೆ ಈ ಮಹಾತಾಯಿ ತಂಗಿ. ಅಕ್ಕನ ಚಾಳಿ ನೋಡಿ ಸಹಿಸಲಾರದೆ ಆಕೆ ವಿಷಯನೆಲ್ಲ ಬೈದು ಗೆಳಿಬೇಕು ಅಂತ ನನ್ನ ಜೊತೆ ಸೇರಲು. ಹೇಳು ಕಮಲ, ನಿಮ್ಮಕ್ಕ ಈ ಭಾವ ಆ ಅಭಾವ ಇವರ ಜೀವನ ಚರಿತ್ರೆನೆಲ್ಲ. ಪ್ರಭು, ಏನೋ ಮಂಕುಬೂದಿ ಎರಚಿ ಮರಳು ಮಾಡಿದ್ದಾನೆ. ಕಮಲ, ನಾನಿನ್ನ ಅಕ್ಕ ಗಣೆ. ಹೌದು ಪ್ರಭು, ಇವಳೇ ನಮ್ಮ ಅಕ್ಕ. ಈ ದೊಡ್ಡ ಮನುಷ್ಯರ ಕಳತನಕ್ಕೆಲ್ಲ ಈ ಹಿರಿಯಕ್ಕನೇ ಕಾರಣ.
ಈ ಅನಾಹುತಕ್ಕೆಲ್ಲ ಈ ಪಾಪಿಗಳೇ ಕಾರಣ. ಇವರನ್ನು ಬಂಧಿಸಿ ಕಾರಾಗಾರದಲ್ಲಿಡಿ. ಮಹಾತ್ಮ, ತಮ್ಮ ಆಶೀರ್ವಾದದಿಂದ ತುಂಬಿದ್ದ ಈ ಕೆರೆಯು ಇಂದು ನನ್ನ ದೌರ್ಭಾಗ್ಯದಿಂದ ಒಡೆದು ಹೋಗಿರುವುದಿಲ್ಲ ಸ್ವಾಮಿ. ಧರ್ಮವೀರ ಮಹಾರಾಜ, ಕಾರಣವನ್ನು ತಿಳಿದೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇದೆಲ್ಲ ನಿನ್ನ ಅವಿವೇಕದ ಪ್ರತಿಫಲ. ಈ ದುರಂತಕ್ಕೆ ಯಾರೋ ಧರ್ಮಾತ್ಮರ ಕಣ್ಣೀರೇ ಕಾರಣ. ಇದನ್ನು ತಡೆಗಟ್ಟಲು ಅನ್ನಪೂರ್ಣಾದೇವಿಗೆ ಮಾತ್ರ ಸಾಧ್ಯ. ನಡೆ, ಅಲ್ಲಿಗೆ ಹೋಗೋಣ. ನಡೀರಿ ಸ್ವಾಮಿ. ನನ್ನ ಅಪರಾಧಗಳನ್ನು ಮನ್ನಿಸಿ ಪ್ರಜೆಗಳನ್ನು ಕಾಪಾಡುತ್ತಾಯಿ. ಅಲ್ಪನಾದ ನನ್ನಿಂದೇನು ಸಾಧ್ಯ ಪ್ರಭು? ಅಮ್ಮ, ಅಧರ್ಮವನ್ನು ನೋಡಲಾರದೆ ಮುನುಗಿಕೊಂಡಿರುವ ಗಂಗಾದೇವಿಯನ್ನು ತಡೆದು ಧರ್ಮಪುರಿಗೆ ತಾಯಿ ಆಗಮ್ಮ. ಆ ಶಕ್ತಿ ನನಗಿಲ್ಲ ಸ್ವಾಮಿ. ಅಮ್ಮ, ಧರ್ಮದ ಸತ್ವ ನಿನ್ನಲ್ಲಿ ಜಾಜ್ವಲ್ಯವಾಗಿದೆ. ಗಂಗಾದೇವಿ ಎಷ್ಟೇ ಕುಪಿತಳಾಗಿ ಹೋಗುತ್ತಿದ್ದರೂ ಧರ್ಮಾತ್ಮರ ಕೈಯಿಂದ ಬೀಳುವ ಒಂದು ತೃಣವನ್ನು ದಾಟಿ ಮುಂದೆ ಹೋಗಲಾರಳು. ನಿಸ್ವಾರ್ಥತೆಯಿಂದ ಹಸಿದವರ ಹಸಿವನ್ನು ನೀಗಿಸಿರುವೆ, ನೊಂದವರ ನೋವನ್ನು ನೀಗಿಸಿರುವೆ. ನಿನ್ನ ಕೈಯಿನ ಒಂದು ಹಿಡಿ ಮಣ್ಣಿನಿಂದ ಗಂಗಾದೇವಿಯು ಶಾಂತಳಾಗುತ್ತಾಳೆ. ಪ್ರಯತ್ನಿಸು ತಾಯಿ. ಸ್ವಾಮಿ, ನನಗಷ್ಟು ಮಹತ್ವ ಕೊಡಬೇಡಿ. ತಮ್ಮ ಆಶೀರ್ವಾದವಿದ್ದರೆ ಮಹಾಲಕ್ಷ್ಮಿ ಆ ಕರ್ತವ್ಯವನ್ನು ಪಾಲಿಸುತ್ತಾಳೆ. ಲಕ್ಷ್ಮಿ, ಈ ಮಹತ್ ಸೇವೆಗೆ ಸಿದ್ಧಳಾಗು. ಮನಸ್ಸು ಚಾಂಚಲ್ಯದಲ್ಲಿ ಕುದಿಯುತ್ತಿದೆ. ಪತಿಯ ಮರಣವಾಗಿ ಕಿವಿಗೆ ಬೀಳುವ ಮೊದಲೇ ಸಾಯಬೇಕೆಂದು ಸೂಚಿಸುತ್ತಿದೆ ನನ್ನ ಕರ್ತವ್ಯ. ಮಗಳೇ, ಮನಸ್ಸನ್ನು ಗಟ್ಟಿ ಮಾಡು. ಸಹಸ್ರಾರು ಜನರ ಕ್ಷೇಮಕ್ಕಾಗಿ ದೇವರಲ್ಲಿ ಮೊರೆ ಇಡು. ನಿನ್ನಿಂದ ದೇಶಕ್ಕೆ ಶುಭವಾಗಲಿ. ಸಿದ್ಧಳಾಗು ತಾಯಿ. ತೊರೆ ಮಾಡು ತಾಯಿ. ಅಮ್ಮ, ಸ್ವಲ್ಪ ಸರಿ ಇರಿ. ಜಗದಂಬೆ ದಯ ನನಗೆ ಲಭಿಸಿದೆ. ಜಯ ಸಚ್ಚಿದಾನಂದ. ಗಂಗಾದೇವಿ, ನಾನು ಪತಿಯೇ ಪರದೈವವೆಂದು ನಂಬಿದ್ದೆ ನಿಜವಾಗಿದ್ದರೆ, ನನ್ನತ್ತೆ ಧರ್ಮವೇ ತಮ್ಮ ಜೀವದುಸುರೆಂದು ನಂಬಿದ್ದು ನಿಜವಾಗಿದ್ದರೆ ಈ ದುರಂತ ಕಡೆಯಾಗಲಿ, ಧರ್ಮಕ್ಕೆ ವಿಜಯವಾಗಲಿ. ಶಾಂತಳಾಗು ತಾಯಿ, ಶಾಂತಳಾಗು. ಮಹಾಲಕ್ಷ್ಮಿ ಸಹಸ್ರ ವರ್ಷ ಬಾಳಲಿ. ಅಮ್ಮ, ಸ್ವಾರ್ಥಿಗಳ ಮಾತಿಗೆ ಮರುಳಾಗಿ ನಿನ್ನ ಮಗನ ಮರಣಕ್ಕೆ ಕಾರಣನಾದ ಈ ಪಾಪಿಗೆ ತಕ್ಕ ಶಿಕ್ಷೆ ನೀಡುತ್ತಾಯಿ. ಪ್ರಭು, ಅಮ್ಮ, 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 ನೀನೇ ನನ್ನ ಭಾಗದ ದೈವ. ನಾನು ಕಂಡ ಧರ್ಮದ ಸ್ವರೂಪ, ನಾನು ಕಂಡ ಧರ್ಮದ ಸ್ವರೂಪ. ಅಮ್ಮ, ಕೌಶಲ್ಯ, ಮಹನೀಯ, ವಿಜಯ, ವಿಜಯ, ಧರ್ಮದ ಸತ್ವ ಅಮರವಾಯಿತು, ಸರ್ವಜ್ಞನ ಮಾತು ಸತ್ಯವಾಯಿತು. ಅರಿಯದೀಯುವ ದಾನ, ತೆರೆದು ನೋಡದ ಕಣ್ಣು, ತಿರುಗಿ ಬಯಸದನ ಶಿವಪೂಜೆ, ಶಿವನಿಂದ ಹಿರಿದೆಂದು ಅರಿದು ಸರ್ವಜ್ಞ. ತ್ಯಾಗ ಧರ್ಮಗಳೇ ಮಾನವ ಕಲ್ಯಾಣಕ್ಕೆ ತಳಹದಿ. ಈ ಸಾಧನೆಯೇ ಧರ್ಮ ವಿಜಯದ ದಿವ್ಯ ಸಂದೇಶ.